ಅದೇ ಹಿನ್ನೆಲೆಯಲ್ಲೂ ಈಗಲೂ ಇದ್ದೀವಿ, ಈಗಲೂ ಅವ್ರಿಗೆ ಸಿಗಬಹುದು. ಯಾಕೆಂದರೆ ಕೇಂದ್ರದ ನಮ್ಮ ರಾಜ ಕೇಂದ್ರದ ನಾಯಕತ್ವ ಈಗ ಅವ್ರನ್ನ ಬೆಂಗಳೂರಿಗೆ ಕರೆದು ಮಾತನಾಡಲಿಕ್ಕೆ ಬರಕ್ಕೆ ಹೇಳಿದ್ದಾರೆ. ಹಾಗಾಗಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ, ಅವ್ರಿಗೆ ಸಿಗಲೂಬಹುದು. ಹಾಗಾಗಿ ಏನೋ ಡೆಸ್ಪರೇಟ್ ಆಗಿ ನೆನ್ನೆ ಏನೋ ಫೇಸ್ಬುಕ್ಕಲ್ಲಿ ಒಂದು ಭಾವನಾತ್ಮಕವಾಗಿ ಏನು ತೋಡ್ಕೊಂಡಿದ್ದಾರಲ್ಲ, ಹಾಗಾಗಿ ಆ ಥರ ಎಲ್ಲ ಮಾಡೋದು ಬೇಡ. ತಾವು ನಿಮಗೇ ಸಿಗಬಹುದು, ಇನ್ಯಾರಿಗೆ ಸಿಕ್ಕಿದ್ರೂ ನೀವು ನಮ್ಮ ಜೊತೆನೇ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಆತಂಕಕ್ಕೆ ಒಳಗಾಗಬೇಡಿ ಅನ್ನೋಂಥ ಮನವಿಯನ್ನು ನಾನು ನಿಮ್ಮ ಮುಖೇನ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸಿಗ್ಬೋದು, ಇನ್ನೂ ಏನು ಈಗ ಕೊಡೋದಿಲ್ಲ ಅಥವಾ ಪ್ರತಾಪ್ ಸಿಂಹ ಅವ್ರಿಗೆ ತಪ್ಪಿದೆ ಯದುವೀರ್ ಅವರಿಗೆ ಅನ್ನುವಂಥದ್ದು ಏನು ಈಗೇನು ಹೇಳಿಲ್ಲ, ನಮ್ಮ ಹತ್ರ ಯಾರ ಹತ್ರನೂ ಹೇಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಸಿಗ್ಬೋದು. ಹಾಗಾಗಿ ಆತಂಕಕ್ಕೆ ಒಳಗಾಗೋದು ಬೇಡ, ಭಾವನಾತ್ಮಕಕ್ಕೆ ಒಳಗಾಗಿ ಸ್ಟೇಟ್ಮೆಂಟ್ ಮಾಡೋದು ಬೇಡ ಅನ್ನೋ ಮನವಿಯನ್ನು ನಾನು ಡ್ಯಾಮೇಜ್ ಅನ್ನೋಕ್ಕಿಂತ ಸ್ವಲ್ಪ ಮುಜುಗರ ಆಗುತ್ತೆ. ಏನಂದರೆ ಮಾಡ್ತಾ ಇರುವ ಕಾರ್ಯಕರ್ತರಿಗೆ, ಅವರನ್ನು ನಂಬಿರುವ ಅಥವಾ ಅವರನ್ನು ಪ್ರೀತಿಸುವ ವೋಟರ್ಸ್ಗೆ ಪ್ರಾರಂಭದಲ್ಲಿ ಒಂದಕ್ಕೆ ಮುಜುಗರ ಅಂತೂ ಆಗುತ್ತೆ. ಹಾಗಾಗಿ ಆ ಥರ ಮುಜುಗರ ಮಾಡುವಂಥದ್ದು ಬೇಡ. ನಾಳೆ ನೀವೇ ನಿಂತ್ಕೊಂಡು ಗೆಲ್ಲಿಸ್ಬೇಕು. ಬೆಳಗ್ಗೆನೋ ಅವರು ಕಾರ್ಯಕರ್ತರ ಸಭೆಯಲ್ಲೂ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ನಾನಂತೂ ನಿಮ್ಮೆಲ್ಲರನ್ನೂ ಗೆಲ್ಲಿಸ್ಕೋತೀನಿ, ನನಗೆ ತಪ್ಪಿದ್ರು ಗೆಲ್ಲಿಸ್ಕೋತೀನಿ ಅನ್ನೋ ಮಾತನ್ನು ಹೇಳಿರುವ ಕಾರಣಕ್ಕೆ ಆ ರೀತಿ ನೆನ್ನೆ ಏನು ಫೇಸ್ಬುಕ್ಕಲ್ಲಿ ಬಂದಿದೆ, ಯಾರು ವಿಚಲಿತರಾಗಬೇಕಾಗಿಲ್ಲ. ಸ್ವತಃ ಪ್ರತಾಪ್ ಸಿಂಹ ಅವರು ವಿಚಲಿತರಾಗಬೇಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ಳೋಕೆ ನಾವೆಲ್ಲ ಅಲ್ಲ. ಏನಂದ್ರೆ ಯಾವುದು ಕ್ಲಾರಿಟಿ ಇಲ್ಲ, ಸುಮ್ ಸುಮ್ನೆ ನಾವು ನಂಬಿಕೊಂಡು ಮಾಧ್ಯಮದ ವಿಷಯ ನಂಬಿಕೊಂಡು ನಿಮ್ಗೆ ಸಿಗಲ್ಲ ಅಂತ ಹೆಂಗ್ ಹೇಳದ? ಅಲ್ಲ, ಅದನ್ನೇ ಆ ಮನವಿಯನ್ನೇ ಮಾಡ್ಕೋತಾ ಇದೀವಿ. ನೀವು ನಮ್ಮ ಲೀಡರ್ ನಾವು ಹೇಳ್ತಿರೋದು ಹೇಳಿದೀವಿ. ಏನಂದ್ರೆ ಪ್ರತಾಪ್ ಸಿಂಹ ಅವರು ಅಲ್ಲ, ಏನಂದ್ರೆ ಇನ್ನೂ ಟಿಕೆಟ್ ಮಿಸ್ ಆಗಿದೆ ಅಂತಾನೆ ಇಲ್ಲ. ಹಾಗಾಗಿ ಆತರ ಹೇಳಬೇಡಿ ಅಂತ ನಾವು ಹೇಳ್ತಾ ಇದೀವಿ. ಟಿಕೆಟ್ ಮಿಸ್ ಆದ ಮೇಲೆ ಹೇಗ್ ನಡ್ಕೋತಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ ಮುಂದಿನ 48 ಗಂಟೆ ಕಾಲದಲ್ಲಿ. ಆದರೆ ಈಗಾಗಲೇ ಅನ್ಕೋಬೇಡಿ ಅಂತ ಮನವಿ ಮಾಡ್ತೀವಿ. ಎಚ್ಚರಿಕೆ ಅಲ್ಲ, ಒಂದು ಮನವಿ ಮಾಡ್ಕೋತೀವಿ. ನಮ್ಮ ಲೀಡ್ರು ಸರ್ ಅವರು ಏನಂದ್ರೆ, ನಮ್ಮ ಲೀಡ್ರು 10 ವರ್ಷ ಮೈಸೂರನ್ನ ಆಳಿದ್ದಾರೆ, ಯೋಜನೆಗಳನ್ನ ತಂದಿರೋದು, ಯಾವುದು ನಾವು ಇಲ್ಲ ಅಂತ ಇಲ್ಲ. ಹಾಗಾಗಿ ನಿಮಗೆ ಏನು ಆತಂಕ ಬೇಡ, ನಿಮಗೂ ಆಗ್ಬೋದು ಅನ್ನುವಂಥದ್ದನ್ನ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನೀವು ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡಲೇಬೇಕು, ತಪ್ಪಿಸ್ಕೊಳಕಂತೂ ಆಗಲ್ಲ. ಆ ರೀತಿ ಏನೂ ಇಲ್ಲ. ಧನ್ಯವಾದಗಳು. ಅಲ್ಲ, ಮಗು ಆಗಿದೆ ಹೇಳ್ತಾ ಇದ್ರಿ. ಇಲ್ಲಿ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ವಿಚಾರ, ಈ ವಿಚಾರ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ. ಪಕ್ಷದಲ್ಲೂ ಬಡಕಿಲ್ಲ, ಅವ್ರ ಬಗ್ಗೆ ಟಿಕೆಟನ್ನು ಬದಲಾಯಿಸ್ಬೇಕು ಅಂತಕ್ಕಂಥ ಪ್ರಯತ್ನನೂ ಇಲ್ಲಿ ಕೂತಿರೋರು ಯಾರು ಮಾಡಿಲ್ಲ. ಅದಕ್ಕೆ ನಿಮ್ಮ ಮೂಲಕ, ಮಾಧ್ಯಮ ಮೂಲಕನೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದೇ ಹೊರತು ನಮ್ಮ ಪಕ್ಷದಲ್ಲೂ ಸಹ ಯಾರೂ ಸಹ ಪ್ರಧಾನ ಸಿಂಹನ ಚೇಂಜ್ ಮಾಡ್ಬಿಡ್ತೀವಿ ಅಂತಕ್ಕಂಥ ಸೂಚನೆ ನಮಗೇನು ಕೊಟ್ಟಿಲ್ಲ ಇಲ್ಲಿವರೆಗೆ. ನಮಗೆ ಗೊತ್ತಿರ್ತಕ್ಕಂಥ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಚಾರನ ಸಾರ್ವಜನಿಕರು ನಂಬ್ತಾ ಇದ್ದಾರೆ, ನಮ್ಮ ಪಕ್ಷದ ಮುಖಂಡರುಗಳು ಮಾಧ್ಯಮದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ. ನಾವು ಈಗ ಮೊನ್ನೆ ಹೇಳಿದ್ರಲ್ಲ, ನೀವು ಈಗ ತಾನು ಹೇಳಿದ್ರಲ್ಲ, ಕೆಲವರೆಲ್ಲ ಚೇಂಜ್ ಮಾಡಿಸ್ಕೊಳ್ತಾ ಇದ್ದಾರೆ, ಆ ಥರದ್ದೆಲ್ಲ ಗೊಂದಲಗಳನ್ನ ಕಾರ್ಯಕರ್ತರಲ್ಲಿ ಬರಬಾರ್ದು. ಯಾರು ಹೇಳಿರಲಿ ಬಿಟ್ಟಿರಲಿ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಮತ್ತು ರಾಜ್ಯ ನಾಯಕರುಗಳಲ್ಲಿ ಏನಾದರೂ ಗೊಂದಲ ಇದೆ ಅಂದರೆ ಅದರಲ್ಲೂ ಸಹ ಯಾರೂ ಇಲ್ಲ. ರಾಜ್ಯ ನಾಯಕರುಗಳು ಅವರ ವಿಚಾರಗಳನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದಾರೆ. ಈಗಾಗಲೇ ಯಾರಿಗೆ ಟಿಕೆಟ್ ಕೊಡೋಕ್ಕೆ ಯೋಗ್ಯ ವ್ಯಕ್ತಿಗಳಿದೆ ಅಂತ ಸಲ್ಲಿಸಿದ್ದಾರೆ.
ಅಲ್ಲಿ ಘೋಷಣೆ ಆಗಕ್ಕೆ ಬದಲು ನಾವೇ ತೀರ್ಮಾನ ಮಾಡ್ಕೊಬಿಡೋದು ಕಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಯಾರು ಪ್ರತಾಪ್ ಸಿಂಹ ಅವರು ಇಲ್ಲ, ಬೆಂಗಳೂರು ಹೋಗಿದ್ದಾರೆ, ಅವರು ಕರೀತಾ ಇದ್ದೆ, ಅವ್ರನ್ನೂ ಸಹ ಕರೀತಾ ಇದ್ದೆ, ಪ್ರತಾಪ್ ಸಿಂಹನವ್ರನ್ನೂ ಸಹ ಕರೀತಾ ಇದ್ದೆ. ಇಲ್ಲಿ ನನಗೂ ಸಹ ನನಗೆ ಗೊತ್ತಿರಲಿಲ್ಲ ವಿಷಯ, ಇದು ಎಲ್ಲ ವಿಷಯಗಳು ಗೊತ್ತಾಗಿದೆ ಅಂದಮೇಲೆ ನಾನು 3 ಗಂಟೆಗೆಲ್ಲ ಏನು ನಮ್ಮದು ಕಾರ್ಯಕ್ರಮ ನಡೀತಾ ಇದೆ, ಲೋಕಸಭಾ ಕಷ್ಟದ ದೃಷ್ಟಿಯಿಂದ ಕಾರ್ಯಕ್ರಮ ನಡೀತಾ ಇದೆ, ಲೋಕಸಭಾ ಚುನಾವಣೆಯನ್ನ ಕಷ್ಟದ ವಿಚಾರನೇ ನಾವು ಮಾತಾಡಕ್ಕೆ ಸೇರಿದ್ದೆ ಅಂತ. ಹೌದು ಸರ್, ಒಬ್ಬೊಬ್ರು ಕೇಳಿ ಸರ್. ನನ್ಗೆ ಗೊತ್ತಿರೋ ರೀತಿ ಯಾವ್ದು ಪಟ್ಟಿ ಹೋಗಿಲ್ಲ. ಕೇಂದ್ರ ಸರ್ ಕೇಂದ್ರದ ಒಂದು ಸೂಚನೆ ಮೇರೆಗೆ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದು ನಮಗಿಂತ ಹೆಚ್ಚಾಗಿ ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಒಂದು ರಾಷ್ಟ್ರೀಯ ಪಕ್ಷ ಆಗಿ ನೋಡಿ ಇಂಡಿವಿಜುವಲ್ ಒಪಿನಿಯನ್ ತಗೊಂಡಾಗ ನಾನು ಸಹ ಒಬ್ಬ ಅಧ್ಯಕ್ಷ ಆಗಿ ನಾನು ಸಹ ಇಲ್ಲ ಅಲ್ಲಿ. ಈಶ್ವರಪ್ಪನವರು 50 ನಿಮಿಷದಲ್ಲಿ ಸುಮಾರು ಒಂದು 100-150 ಜನರದ ಅಭಿಪ್ರಾಯಗಳನ್ನ ತಗೊಂಡು ಎಷ್ಟು ನಿಮಿಷದಲ್ಲಿ 50 ನಿಮಿಷ ನಿಮಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಕೇಳಿದ್ರು. ಕೆಲವರು ಪಕ್ಷ ತೀರ್ಮಾನ ಅಂತ ಹೇಳಿದ್ದಾರೆ, ಕೆಲವರು ಯಾರು ಬೇಕೋ ಅವ್ರ ಹೆಸರು ಹೇಳಿದ್ದಾರೆ. ಅದನ್ನು ನಮಗೇನು ಹೇಳಲ್ಲ ಅವರು, ಅದನ್ನು ಅಭಿಪ್ರಾಯ ಏನು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ನೋಂಥದ್ದನ್ನು ಕೇಂದ್ರದ ಒಂದು ಇದಕ್ಕೆ ಕಳಿಸ್ಕೊಡ್ತಾರೆ ಹೊರತು ರಾಜ್ಯ ನಾಯಕರ ಮೂಲಕ ನಮ್ಗೆ ಯಾರಿಗೂ ಸಹ ಗೊತ್ತಾಗಲ್ಲ. ನೋಡಿ ನೋಡಿ, ಅವತ್ತು 10 ವರ್ಷದಿಂದೆ ವಿಜಯಶಂಕರ್ ಟಿಕೆಟ್ ನಾನು ಹಾಸನಗೆ ಹೋಗಿ ಅಂತ ಘೋಷಣೆ ಮಾಡಿದ ತಕ್ಷಣ ಅವ್ರು ಹೋದರು. ಪ್ರತಾಪ್ ಸಿಂಹಂಗೆ ನಾವು ಕೆಲಸ ಮಾಡಿದ್ವೋ ಇಲ್ವೋ? ಉದಾಹರಣೆಗೆ ತಾಜಾ ಉದಾಹರಣೆ ಇಲ್ಲೇ ರಾಮದಾಸ್ ಅವರು ಇಲ್ಲಿದ್ದಾರೆ, ನನ್ನ ಜೊತೆ ಶಾಸಕರಾಗಿದ್ದರು. ಪಕ್ಷದವ್ರು ಈ ಬಾರಿ ಟಿಕೆಟ್ ನಿಮಗಿಲ್ಲ ಅಂದರು, ಬಂದ ತಕ್ಷಣ ಬಂದು ಶ್ರೀನಿವಾಸ ಅವ್ರು ಕೆಲಸ ಮಾಡಿದ್ರು ಇಲ್ವೋ, ಅವ್ರನ್ನ ಗೆಲ್ಲಿಸಿದ್ರು ಇಲ್ವಾ? ಇಲ್ಲೇ ಕನ್ನಡಗಡೆ ನಮ್ಮ ಪಾರ್ಟಿ ವ್ಯವಸ್ಥೆ ಒಳಗಡೆ ಇಷ್ಟು ವ್ಯವಸ್ಥೆ ಕನ್ನಡಗಡೆ ಇದ್ದಾಗಲೂ ಸಹ ನಾವು ಅದಕ್ಕೆ ಭದ್ರಾಗಿರಲೇಬೇಕು. ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ಕೆಲಸ ಮಾಡ್ತೀವಿ, ಒಡೆಯರ್ ಅವ್ರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀವಿ, ಬಹುಶಃ ಅವ್ರಿಬ್ಬರು ಬೇಡ ಅಂತ ಇಲ್ಲಿ ಕೂತಿರೋದಂತ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ಬೇಕಾಗಲ್ಲ. ಇದು ಪಕ್ಷ ಸಿದ್ಧಾರ್ಥ ನಿನಗೆ ಕೊಟ್ಟರು ಮಾಡ್ತೀವಿ. ಗೊತ್ತಿಲ್ಲ ಸರ್ ನಿಮಗೆ, ನಮ್ಮ ಪಕ್ಷದಲ್ಲೂ ಸುಮಾರು ಜನ ಆಕಾಂಕ್ಷಿಗಳು ಇದ್ದಾರೆ, ಕೇಳಿದ್ದಾರೆ, ನಮ್ಮ ಪಕ್ಷದಲ್ಲೂ ಸಾಕಷ್ಟು ಜನ ಕೇಳಿದ್ದಾರೆ ಕೇಳಿದ್ದಾರೆ 4-5 ಜನ ಕೇಳಿದ್ರು ಅಂತ ಮಾಹಿತಿ ನನಗೆ ನೋಡಿ ಸರ್, ನನಗೆ ಅಪ್ಲಿಕೇಶನ್ ಕೊಟ್ಟಿರೋರು ಒಂದು ಡಾಕ್ಟರ್ ಮಂಜುನಾಥ್ ಅವರು ನನಗೆ ಅಪ್ಲಿಕೇಶನ್ ಕೊಟ್ಟಿದ್ರು. ನನಗೆ ವೈಯಕ್ತಿಕವಾಗಿ ಅಪ್ಪಚ್ಚು ರಂಜನ್ ಅವರು ಸಹ ನನಗೆ ಹೇಳಿದರು, ನಾನು ಕ್ಯಾಂಡಿಡೇಟ್ ಆಗ್ತೀನಿ, ನಿಮ್ಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದರು. ಈ ಥರ 2-3 ಜನ ಹೇಳಿದರು. ಮತ್ತು ಅದರ ಅವ್ರನ್ನ ಹೆಸರು ಸಹ ನಾನು ಬಂದಂಥ ಸಂದರ್ಭದಲ್ಲಿ ಈಶ್ವರಪ್ಪ ಬಂದಂಥ ಸಂದರ್ಭದಲ್ಲಿ ಇದು ಅಪೇಕ್ಷೆ ಪಟ್ಟಿದ್ದಾರೆ ಅಂತೇಳಿ ನಾನು ಹೇಳಿದ್ದೇನೆ, ಅದನ್ನು ಹೇಳಿದ್ದೀನಿ, ಅವ್ರ ಗಮನಕ್ಕೆ ತಂದಿದ್ದೇನೆ. ಗೊತ್ತಿಲ್ಲ ಸರ್, ನಾವು ಯಾರು ಇಲ್ಲಿ ಕೂತಿರೋರು ಯಾರು ಮಾತಾಡ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಮೈಸೂರು ನಗರದ ಯಾವ ನಾಯಕರಿಗೂ ಸಹ ವಿಷಯ ಗೊತ್ತಿಲ್ಲ. ಇಲ್ಲ ನಾನೇ, ಯಾಕಂದ್ರೆ ಇದು ನಿನ್ನೆ ಮೊನ್ನೆಯಿಂದ ಒಂದಷ್ಟು ಮೀಡಿಯಾಗಳಲ್ಲಿ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಈ ರೀತಿಯಾದಂಥ ಬೇಡ ಅನ್ನೋ ಒಂದಷ್ಟು ಜನ ಬೇಕು ಒಂದಷ್ಟು ಜನ ಅಭಿಪ್ರಾಯಗಳಿಗೆ ಬಂದಾಗ ನಮ್ಮ ಕಾರ್ಯಕರ್ತರಿಗೆ ನಾವು ಒಂದು ಸೂಚನೆ ಕೊಡಬೇಕು. ಆ ಸೂಚನೆ ನಾವು ಎಲ್ಲ ಕಾರ್ಯಕರ್ತರಿಗೂ ಕೊಡೋಕ್ಕಾಗಲ್ಲ, ವಾಟ್ಸಪ್ಪಲ್ಲಾಗಲಿ ಫೇಸ್ಬುಕ್ಕಲ್ಲಿ ಕೊಡೋಕ್ಕಾಗಲ್ಲ. ಅದರಿಂದ ನಿಮ್ಮ ಮೂಲಕ ಅವ್ರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ನಮ್ಮ ಯಾರೇ ಕಾರ್ಯಕರ್ತರು ಈ ಗೊಂದಲದೊಳಗಡೆ ನಾವು ಇಲ್ಲ ಇರಬಾರ್ದು. ರಾಜ್ಯದ ರಾಷ್ಟ್ರೀಯ ನಾಯಕರು ಏನು ಸೂಚನೆ ಕೊಡ್ತಾರೆ, ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ, ಅವರು ನಮ್ಮ ಕ್ಯಾಂಡಿಡೇಟ್ ಅಭ್ಯರ್ಥಿ ಅಂತಾರೆ. ನಮಗೆ ಗೊತ್ತಿಲ್ಲ ಸರ್. ಅಲ್ಲ ನನಗೆ ನಾನೇನಾದ್ರು ಟಿಕೆಟ್ ಕೊಡೋದಾಗಿದ್ದರೆ ಈಗಲೇ ಕನ್ಫರ್ಮ್ ಮಾಡ್ಬಿಡ್ತಾ ಇದ್ದೀನಿ. ಕಳೆದ ಚುನಾವಣೆಯಲ್ಲಿ ಸೋಲಲಿಕ್ಕೆ ಅವ್ರ ವೈಯಕ್ತಿಕ ಕಾರಣಗಳ ಕಾರಣ ನಾನಲ್ಲ ಅಂತ ಹೇಳಿ ಅವ್ರು ನೇರವಾಗಿ ನೀವೆಲ್ಲ ಸೋಲಲಿಕ್ಕೆ ನಾನು ಕಾರಣ ಅವರೇ ಇರ್ಬೋದು. ಅವ್ರ ಅಭಿಪ್ರಾಯ ಕರೆಕ್ಟ್ ಇರ್ಬೋದು, ಅವ್ರ ಅಭಿಪ್ರಾಯ ಅಲ್ಲ ನನ್ನ ಅವ್ರ ಅಭಿಪ್ರಾಯದಲ್ಲಿ ಹಂಗಿರ್ಬೋದು. ನನ್ನ ನಡವಳಿಕೆ ಒಂದು ಸಹ ಕೇಳಿ, ನಾನು ಸೋತಿರ್ಬೋದು, ಆದರೆ ನನ್ನ ನಡವಳಿಕೆಯಿಂದ
ನಮ್ಮ ಪಕ್ಷಕ್ಕೆ ಎಲ್ಲೂ ಮುಜುಗರ ಆಗಿಲ್ಲ, ಇಲ್ಲಿವರೆಗೆ ಯಾವುದೇ ರೀತಿಯಾದ ಮುಜುಗರ ಆಗಿಲ್ಲ. ಒಂದು ನನ್ನ ನಡವಳಿಕೆಯಿಂದ ನನ್ನ ಪಕ್ಷಕ್ಕೆ ಹಿನ್ನಡೆ ಆಗಿಲ್ಲ. 18,000 ಓಟನ್ನ ಜಾಸ್ತಿ ಜನ ಓಟಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಬಹುಶಃ ನನ್ನ ನಡವಳಿಕೆ ಸರಿ ಇದೆ ಅಂತ ನಂಗೆ ಅನಿಸ್ತದೆ. ಯಾರು ಸರಿ ಇಲ್ಲ ಅಂತ ಅನಿಸ್ತದೆ ಅವ್ರನ್ನೇ ಕೇಳ್ಬೇಕು. ನನಗೆ ಗೊತ್ತಿಲ್ಲ, ಕ್ಲಾರಿಫೈ ಮಾಡ್ತೀನಿ. ನನ್ನ ಪಕ್ಷಕ್ಕೆ ನನ್ನ ನಡವಳಿಕೆ ಸರಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನ ಇವತ್ತು ಮೈಸೂರು ನಗರದ ಅಧ್ಯಕ್ಷರು ಮಾಡಿದ್ದಾರೆ. ಅಂದರೆ ನನ್ನ ನಡವಳಿಕೆ ಸರಿ ಇದೆ ಅಂತ ಪಕ್ಷಕ್ಕೂ ಅನಿಸಿದೆ, ಸಾರ್ವಜನಿಕರು ಅನಿಸಿದೆ. ಅಂದಮೇಲೆ ಇದು ನನ್ನ ನಡವಳಿಕೆ ಸರಿ ಇದೆ ಅಂತ ನಾನು ಸರ್ಟಿಫೈ ಮಾಡ್ಕೊತಾ ಇದ್ದೀನಿ. ಒಂದು ನಿಮಿಷ, ನಮ್ಮ ಅಧ್ಯಕ್ಷ ಆನ್ಸರ್ ಮಾಡ್ತೀವಿ, ನೀವು ಮಾತಾಡ್ಬಿಟ್ಟು. ಅಲ್ಲ ನಾವು ಇಲ್ಲ ಸರ್ ಬಿಡಿಲ್ಲ, ಅವ್ರು ಅಧ್ಯಕ್ಷ ನೋ ಇಲ್ಲ ಅದು ಗೊತ್ತಿಲ್ಲ. ರಾಮಾಂತರ ಅವ್ರು ಲೈವಲ್ಲಿ ಏನ್ ಮಾತಾಡ್ತಾರೆ ನನಗೆ ಒಂದು ನಿಮಿಷ ಕೇಳಿ ಸರ್, ನಾನು ಆನ್ಸರ್ ಮಾಡ್ತೀನಿ. ನನಗೆ ಸ್ವಲ್ಪ ಕಾಲು ನೋವಿತ್ತು. ಅವ್ರು ಲೈವು ಸರ್ ನಾನು ನೋಡಿಲ್ಲ, ಅವ್ರು ಏನ್ ಮಾತಾಡಿದಾರೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನಾನು ನೀವು ಹೇಳಿದಂತ ವಿಚಾರಗಳಿಗೆ ನಾನು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ. ನನ್ನ ಪಕ್ಷಕ್ಕೆ ಏನಾದ್ರೂ ನನ್ನ ನಡವಳಿಕೆ ಸರಿ ಇಲ್ಲ ಅಂದಿದ್ರೆ ಬಹುಶಃ ಮೈಸೂರು ನಗರದ ಅಧ್ಯಕ್ಷನಾಗುವಂತ ದೊಡ್ಡ ಒಂದು ಜವಾಬ್ದಾರಿ ನನಗೆ ಕೊಡ್ತಿರ್ಲಿಲ್ಲ ಅಂತ ನನ್ನ ಒಂದು ಇದನ್ನೆಲ್ಲ ಲಾಸ್ಟ್ಗೆ ಆನ್ಸರ್ ಮಾಡ್ತೀವಿ. ಸನ್ಮಾನ್ಯ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ನಾನು ನೋಡಿಲ್ಲ ಸರ್, ಅದನ್ನ ಕೇಳ್ತೀನಿ. ಅದು ನಿಮ್ಮನ ಮತ್ತೆ ಕೇಳ್ತೀನಿ, ಹೇಳ್ಬಿಡಿ. ಆಮೇಲೆ ನಾನು ಹೇಳ್ತೀನಿ. ಈಗ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಪಕ್ಷಕ್ಕೆ ಯಾವುದೇ ರೀತಿ ನಮ್ಮ ಕಾರ್ಯಕರ್ತರು ಮುಜುಗರ ಕೊಡಪಡದೆ ಯಾರೇ ಅಭ್ಯರ್ಥಿ ಆದರೂ ಪಕ್ಷಕ್ಕೆ ದುಡಿಲಿ ಅಂತ ಹೇಳಿ ಈ ಒಂದು ಸೂಚನೆ ಕೊಡೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ದಯಮಾಡಿ ಎಲ್ಲ ಕಾರ್ಯಕರ್ತರು ಕೂಡ ಪಕ್ಷ ಯಾರನ್ನೇ ತೀರ್ಮಾನ ಮಾಡಿದ್ರೂ ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಚಿಹ್ನೆ BJP ತೌರ್ಯವಾಗಿರೋದ್ರಿಂದ ತೌರ್ಯ ಗುರುತಿಗೆ ಮತ ಕೇಳಿ ಅಂತೇಳಿ ಈ ಪತ್ರಿಕಾಗೋಷ್ಠಿನ ನಾವು ಕರೆದಿದ್ದೀವಿ. ಅಲ್ಲ, ಚಿಹ್ನೆ ತೌರ್ಯವಾಗಿರೋದ್ರಿಂದ ತೌರ್ಯ ಅಂತ ಹೇಳಬೇಕಾದ್ರಿಂದ ಒಂದು ಎಲ್ಲ ಮಾಧ್ಯಮದ ಬಂಧುಗಳಿಗೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಯಾಕಾಗಿ ಪತ್ರಿಕಾಗೋಷ್ಠಿಯನ್ನು ಮೈಸೂರು ಮಹಾನಗರದ ಅಧ್ಯಕ್ಷರು ಕರೆದಿದ್ದಾರೆ ಅಂತ. ಕಾರಣ, ನಮ್ಮ ಅಧ್ಯಕ್ಷರು ಅಂದರೆ ಪಕ್ಷ. ಹಾಗಾಗಿ ಇಲ್ಲಿವರೆಗೆ ನಮ್ಮ ಪಕ್ಷ ನಡ್ಕೊಂಬಂದಿರುವಂಥ ರೀತಿ ಏನಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಕಳೆದ ವರ್ಷ 4 ಬಾರಿ ಶಾಸಕನಾಗಿ ಕೆಲಸ ಮಾಡಿದರೂ ಕೂಡ ನನ್ನ ಪಕ್ಷ ಈ ಬಾರಿ ನಿಮಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಬೇಡ, ನಮ್ಮ ಪಕ್ಷದಲ್ಲಿ ಹಗಲು ರಾತ್ರಿ ದುಡಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಂಥ ಶ್ರೀವತ್ಸ ಅವ್ರನ್ನ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಸಹಜ, ಅವರೇ ಎಷ್ಟೋ ಸಲ ಹೇಳಿದ್ದಾರೆ ನಿಮಗೆ ಟಿಕೆಟ್ ಕೊಡಲ್ಲ ರೀ, ಯಾರೋ ಕೊಡಬೇಕ್ರಿ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಇಷ್ಟ ಹೇಳಿದ್ದು, ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತ ರೀತಿಯಲ್ಲಿ ದುಡಿದಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ, ಕೊಡಿ ನಾವು ಗೆಲ್ಲಿಸ್ಕೊಂಬರ್ತೀವಿ ಅನ್ನುವಂಥ ವಿಚಾರವನ್ನು ಅವತ್ತು ನಾನು ಹೇಳಿದೆ. ಅದರ ಪ್ರಕಾರದಲ್ಲೇ ನಮ್ಮ ಮನೆಗೆ ಸ್ವತಃ ಸಂಸದರು ಸೇರಿ ಎಲ್ಲರೂ ಕೂಡ ಬಂದಿದ್ದರು, ರಾಷ್ಟ್ರೀಯ ನಾಯಕರುಗಳು ಕೂಡ ಬಂದಿದ್ದರು. ಆಗ ನಾನು ಅವ್ರಿಗೊಂದು ಮಾತು ಹೇಳಿದೆ, ನನ್ನ ಕಾರ್ಯಕರ್ತರುಗಳಲ್ಲಿ ಒಂದ್ಸಲ ಕನ್ವಿನ್ಸ್ ಮಾಡಲಿಕ್ಕೆ ನನಗೆ ಟೈಮ್ ಕೊಡಿ ಅಂಥೇಳಿ 12 ಗಂಟೆಗಳ ಕಾಲ ಟೈಮ್ ತೊಗೊಂಡು ನಾನು ಎಲ್ಲ ಕಾರ್ಯಕರ್ತರನ್ನು ಕೂಡ ಕರೆದು ಮಾತನಾಡಿ ನಮ್ಮ ಮನೆಯಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ. ಸ್ವತಃ ಪ್ರತಾಪ್ ಸಿಂಹ ಅವರು ಕೂಡ ಅಲ್ಲಿಗೆ ಬಂದಿದ್ದರು. ಅವ್ರು ಹೇಳಿದಂಥ ಮಾತು ಒಬ್ಬ ನಿಷ್ಠಾವಂತ ಮಾಧ್ಯಮದವರು ತಾವೇ ಕೇಳಿದ್ರಿ, ನಾನು ಇನ್ನೂ ಭೇಟಿಯಾಗಿರಲಿಲ್ಲ. ಆಗೊಂದು ಮಾತು ಹೇಳಿದ್ರು, ಭಾರತೀಯ ಜನತಾ ಪಕ್ಷ ಇರುವುದೇ ನಿಷ್ಠಾವಂತ ಕಾರ್ಯಕರ್ತರ ಮೂಲಕವಾಗಿ ಒಬ್ಬ ನಿಜವಾದಂಥ ಕಾರ್ಯಕರ್ತನಿಗೆ ಯಾವಾಗ ವಿಷಯ ಗೊತ್ತಾಗುತ್ತೆ ಅಂತಂದರೆ ಇಂಥ ಸಂದರ್ಭಗಳು ಬಂದಾಗ. ಅವರು ಆಗಲೇ ಹೇಳಿದಾಗೆ ಪಕ್ಷ ತಾಯಿಯ ಸ್ಥಾನ, ಹಾಗಾಗಿ ಅವರು ಒಪ್ಪಿಕೊಂಡು ಪಕ್ಷದಲ್ಲೇ ಉಳ್ಕೊಂಡು ಪಕ್ಷದ ಸೂಚನೆಯನ್ನು ಪಾಲಿಸುವಂಥದ್ದು ಮಾಡ್ತಾರೆ ರಾಮದಾಸ್ ಅನ್ನುವಂಥ ವಿಶ್ವಾಸ ಇದೆ ಅಂತ ಅವತ್ತು ಹೇಳಿದ್ರು. ಇವತ್ತೂ ಕೂಡ ನಮಗೂ ಕೂಡ ಎಲ್ಲರಿಗೂ ಇದೆ, ಕೇಂದ್ರದಲ್ಲಿ ಇನ್ನೂ ಯಾರು ಏನು ಅಂತ ನಿರ್ಣಯ ಮಾಡಿಲ್ಲ, ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಮೀಟಿಂಗ್ ಆಗಿಲ್ಲ,
ಪ್ರಾಸೆಸ್ಸಲ್ಲಿದೆ. ಈ ಸಂದರ್ಭದಲ್ಲಿ ಅನವಶ್ಯಕವಾದಂಥ ಚರ್ಚೆಗಳು ಬಂದಿದೆಯಲ್ಲ, ಅದಕ್ಕೋಸ್ಕರವಾಗಿ ನಾವೆಲ್ಲ ಪಕ್ಷದ ಪರವಾಗಿದ್ದೇವೆ ಮತ್ತು ಈ ಚರ್ಚೆಗಳಿಗೆ ಇನ್ನೂ ಅಂತ್ಯ ಆಗಿಲ್ಲ ಅಂತ ತಿಳಿಸುವಂಥ ಒಂದೇ ವಿಷಯ ಇಟ್ಕೊಂಡು ಇಲ್ಲಿ ಬಂದವೇ ಹೊರತು ಬೇರೆ ಏನೂ ಅಲ್ಲ. ಎರಡನೇದು, ಪ್ರಶ್ನೆಗಳನ್ನು ಕೇಳಿದ್ರಿ, ಯಾರೇ ಆಗಿರಲಿ ಮೈಸೂರು ಮಹಾರಾಜರ ಕೊಡುಗೆಯನ್ನು ನೆಚ್ಚಿನ ಪ್ರಧಾನಮಂತ್ರಿಗಳು ಇಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿ ಎನ್ನುವಂಥ ವಿಚಾರವನ್ನು ಹೇಳಿದ್ರು. ಬಸವಣ್ಣನವರು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾದರಿ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಿ ಹೇಳಿದ್ರು. ಅದರ ಜೊತೆಗೆ ನಾವೆಲ್ಲರೂ ಕೂಡ ಮೈಸೂರಿನವರಾಗಿದ್ದುಕೊಂಡು ಮೈಸೂರು ಜಿಲ್ಲೆಯವರು ಮಂಡ್ಯ ಜಿಲ್ಲೆ ನಾವೆಲ್ಲರೂ ಕೂಡ ಋಣಿಯಾಗಿರುವಂಥದ್ದು ಮೈಸೂರು ಮಹಾರಾಜರು ನೂರಾರು ವರ್ಷಗಳ ಕಾಲದ ಹಿಂದೆ ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ ಒಂದು ಭಾಗ. ಅವರನ್ನು ನಾವು ಮ್ಯಾನ್ ಆಫ್ ವಿಷನರಿ ಅಂತ ಕರಿತೇವೆ. ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂಥ ಕೆಲಸಗಳು ಒಂದ ಹೇಳ್ತಾ ಹೋದರೆ ಅಷ್ಟಿಷ್ಟಲ್ಲ. ಮೈಸೂರು ಸಿ ಎಫ್ ಟಿ ಆರ್ ಐ ಡಿ ಎಫ್ ಆರ್ ಎಲ್ ಇಂದ ಹಿಡಿದು ನಮ್ಮ ಶ್ರವಣ ಸಂಸ್ಥೆ ಯಾವುದಿದೆ, ಕಿವಿ ಕಣ್ಣು ಕಾಣದೇ ಇದ್ದಂಥವ್ರಿಗೆ ಮಾಡುವಂಥ ಒಂದು ಶಾಲೆ ಇರ್ಬೋದು, ಅಲ್ಲಿಂದ ಪ್ರಾರಂಭ ಮಾಡಿ ರಿಸರ್ವೇಷನನ್ನು, ಅಂದರೆ ಯಾರು ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿಗೆ ರಿಸರ್ವೇಷನ್ ಕೊಡಬೇಕನ್ನುವಂಥ ಮೊದಲನೆಯ ಕೂಗನ್ನು ದೇಶದಲ್ಲಿ ಕೊಟ್ಟಂಥ ಒಬ್ಬ ಮಹಾರಾಜರು ಮೈಸೂರು ಮಹಾರಾಜರು. ಸಾಮಾಜಿಕ ಭದ್ರತೆಯ ಚಿಂತನೆಯನ್ನು ಮಾಡಿದಂಥವರು ಮೈಸೂರು ಮಹಾರಾಜರು. ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಗ್ಗೆ ಮಾತಾಡ್ತೀವಿ, ದೊಡ್ಡ ದೊಡ್ಡ ಹೆಚ್ ಎಲ್ ಬಗ್ಗೆ ಮಾತಾಡ್ತೀವಿ, ಹೆಚ್ ಎಂ ಟಿ ಬಗ್ಗೆ ಮಾತಾಡ್ತೀವಿ, ಯಾವುದೇ ವಿಚಾರದಲ್ಲಿ ಮಾತಾಡಿದ್ರು ಕೂಡ ಇವತ್ತು ಒಡೆಯರವರ ಆ ಕುಟುಂಬದ ಒಂದು ದೊಡ್ಡ ಆಶೀರ್ವಾದ ಮತ್ತು ಸಮಾಜಕ್ಕೆ ಮಾಡಿದಂಥ ಕೊಡುಗೆಗಳಿದೆ. ಮೈಸೂರಿನ ಏರ್ಪೋರ್ಟಿಂದ ಪ್ರಾರಂಭ ಮಾಡಿ ಮೈಸೂರಿನ ರೈಲ್ವೆ ಸ್ಟೇಷನಿಂದ ಹಿಡಿದು ಇಡೀ ದೇಶದಲ್ಲಿ ಮೊದಲನೆಯ ಬಾರಿಗೆ ಎಲೆಕ್ಟ್ರಿಸಿಟಿಯನ್ನು 1903ರಲ್ಲಿ ತರುವ ಮುಖಾಂತರದಲ್ಲಿ ಇಡೀ ಪ್ರಪಂಚದ ಲಾಂಗೆಸ್ಟ್ ಟ್ರಾನ್ಸ್ಮಿಷನ್ ಲೈನ್ ಕೊಟ್ಟಂತಹ ಕೀರ್ತಿ ಮೈಸೂರು ಮಹಾರಾಜರಿಗಿದೆ. ಹಾಗಾಗಿ ಒಂದು ನಿಮಿಷ ಹೇಳ್ಬಿಡ್ತೀನಿ. ಆ ದೃಷ್ಟಿಯಿಂದ ಮೈಸೂರು ಮಹಾರಾಜರನ್ನ ನಾವು ಗೌರವಿಸೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಹಾಗಾಗಿ ಬೇರೆ ಸಣ್ಣ ವಿಚಾರಗಳನ್ನು ಯಾವುದನ್ನೂ ಕೂಡ ನಾವು ಮಾತನಾಡೋದು ನಮಗೆ ಒಳ್ಳೇದಲ್ಲ ಅನ್ನೋದಷ್ಟೇ ಮಾತ್ರ ನನ್ನ ಭಾವ. ಒಂದು ನಿಮಿಷ, ನಾವು ಕೇಂದ್ರದವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ, ಯಾರೂ ಯೋಚನೆ ಮಾಡದೇ ಇರಲ್ಲ. ಇದೇ ಪ್ರಶ್ನೆಗಳು ಮಧ್ಯಪ್ರದೇಶದಲ್ಲಿ ಮಾಧವರಾವ್ ಸಿಂಧಿಯಾ ಕುಟುಂಬದವರು ರಾಜಕಾರಣಕ್ಕೆ ಬಂದಾಗಲೂ ಕೂಡ ಚರ್ಚೆ ಇತ್ತು. ಆದರೆ ಅದೆಲ್ಲವೂ ಸೇರಿದ್ದು ಇದ್ರ ಬಗ್ಗೆ ನಮಗಿಂತ, ನಾವೆಲ್ಲ ಕಾರ್ಯಕರ್ತರುಗಳು, ನಮಗಿಂತ ಹೆಚ್ಚು ರಾಷ್ಟ್ರವನ್ನು ನಡೆಸುವಂಥ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ ಅವೆಲ್ಲದರ ಬಗ್ಗೆ ಚಿಂತನೆ ಮಾಡೋರು ಅವರು, ಮತ್ತು ಅವ್ರು ಸಾರ್ವಜನಿಕವಾಗಿ ಅವ್ರು ಬಂದರೆ ಅವರು ಅದೆಲ್ಲವನ್ನು ಚಿಂತನೆ ಮಾಡ್ಕೊಂಡು ಬರ್ತಾರೆ. ಹಾಗೆ ಇದನ್ನು ಇಟ್ ಇಸ್ ಟೂ ಅರ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಮಾತನಾಡುವಂಥದ್ದು. ಅವ್ರನ್ನ ನಾವು ಪೂಜ್ಯ ಸ್ಥಾನದಲ್ಲಿ ನೋಡಿದ್ದೇವೆ, ಪೂಜ್ಯ ಸ್ಥಾನದಲ್ಲೇ ನೋಡುವಂಥ ವ್ಯವಸ್ಥೆ ಆಗುತ್ತೆ. ಎರಡನೇದು ಮತ್ತೊಂದು ಬಾರಿಗೆ ಹೇಳ್ತಾ ಇದ್ದೆ, ಇವತ್ತು ಮೈಸೂರಿನ ಲೋಕಸಭೆ ಸೇರಿದಾಗೆ, ಮೈಸೂರು ಕೊಡಗು ಸೇರಿದಾಗೆ, ಇಡೀ ಕರ್ನಾಟಕ ರಾಜ್ಯದ 28ರ ಬಗ್ಗೆ ಕೂಡ ಇವತ್ತು ಕೇಂದ್ರದ ಎಲೆಕ್ಷನ್ ಪಾರ್ಲಿಮೆಂಟರಿ ಬೋರ್ಡ್ ಸೇರಿ ನಿರ್ಣಯ ಮಾಡ್ತಾರೆ. ಅಲ್ಲಿವರೆಗೆ ಯಾವುದೂ ನಿರ್ಣಯ ಆಗಿಲ್ಲ ಅಂತ ಹೇಳಲಿಕ್ಕೋಸ್ಕರ ಬಯಸ್ತೀನಿ. ಗೊತ್ತಿಲ್ಲ ಯಾರು ಚರ್ಚೆ ಮಾಡಿದಾರೋ, ಯಾರು ಬಿಟ್ಟಿದಾರೋ, ಅವರೇ ನನ್ನನ್ನು ಹೊಗಳಿದ್ರು. ಅದನ್ನು ನಾನು ತುಂಬ ಇವತ್ತು ಗೌರವಿಸ್ಕೋತಾನೆ. ರಾಮದಾಸ್ ಪಕ್ಷಕ್ಕೋಸ್ಕರವಾಗಿ ಎಲ್ಲ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿದರು. ನಾನು ಬಿಟ್ಟ ಮೇಲೂ ಕೂಡ ಅದೇ ರೀತಿಯಾದಂಥ ಮಾಧ್ಯಮದ ಮುಂದೆ ನನ್ನನ್ನು ಅಪ್ರಿಷಿಯೇಟ್ ಮಾಡಿದರೆ ಈಸ್ ಎನ್ ಎಕ್ಸಾಂಪಲ್ ಅಂತ ಹೇಳಿದರೆ, ಈಗಲೂ ನಾನು ಎಕ್ಸಾಂಪಲ್, ನಾಳೆ ಬೆಳಗ್ಗೆ ಇವರಿಗೆ ಟಿಕೆಟ್ ಕೊಟ್ಟರು ಕೂಡ ಕಳೆದ ವಾರಿಗಿಂತನೂ ಹೆಚ್ಚಿನ ಮತದಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ. 2014ಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ಪಾರ್ಟಿಗೋಸ್ಕರ ನಮ್ಮ ಖರ್ಚುಗಳನ್ನು ನಾವೆಲ್ಲರೂ ಹಾಕ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ. ಹಾಗಂತ ಅವ್ರಿಗೆ ಅಂತಲ್ಲ, ಪಕ್ಷದ ವಿಚಾರ, ಅವರು ನಮ್ಮ ಪ್ರತಿನಿಧಿ, ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಲೀಡರ್. ಹಾಗಾಗಿ ಲೀಡರ್ ಅಂತಲೇ ಗೌರವ ನಾವು ಕೊಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಬೇರೆ ಇನ್ಯಾವುದೂ ನಮ್ಮ ಮುಂದೆ ಇಲ್ಲ. ನಾನು ಸೋತೆ ಇಲ್ವಲ್ಲ, ಬಿಟ್ಕೊಟ್ಟಿದ್ದೀನಲ್ಲ, ನಾನು ಸೋತೆ ಇಲ್ಲ. ಅಲ್ಲ, ಅದೆಲ್ಲ ಬೇರೆ, ಅದು ಹೇಳದ್ನಲ್ಲ, ಅದಕ್ಕೆ ಉತ್ತರನ ನಮ್ಮ ಅಧ್ಯಕ್ಷ ಆಗಲೇ ಕೊಟ್ರು. ಗೊತ್ತಿಲ್ಲ, ಅವ್ರು ಯಾರಿಗೋ ಏನೋ ಸಮಸ್ಯೆ ಆಗಿರ್ಬೋದು, ಅದೇ ನಮಗೆ ಗೊತ್ತಿಲ್ಲ.
ಇಲ್ಲಪ್ಪ, ನಾನು ಯಾರಿಗೂ ನನ್ನದನ್ನ ಬೇರೆಯವ್ರು ಯಾರಿಗೂ ಪಾಠ ಹೇಳುವಂತ ವ್ಯಕ್ತಿ ಅಲ್ಲ. ನನ್ನ ಜೀವನದಲ್ಲಿ, ನಮ್ಮ ಪಕ್ಷದಲ್ಲೂ ಎಷ್ಟೋ ಜನಕ್ಕೆ ಆ ಥರದ ಉದಾಹರಣೆಗಳು ಬಂದಿದೆ. ನನ್ನ ಜೀವನದಲ್ಲಿ ಬಂದಂಥ ಪರೀಕ್ಷೆ ಕಾಲದಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಅನ್ನುವಂಥ ತೃಪ್ತಿ ನನಗಿದೆ. ಹಾಗಾಗಿ ನನ್ನ ಜೀವನವನ್ನು ಇವತ್ತು ನೀವು ನೋಡಿದ್ರಿ, ಸೋ ಬಿಟ್ಟುಕೊಟ್ಟ ನಂತರದಲ್ಲೂ ಇವತ್ತು ರಾಜ್ಯಾದ್ಯಂತ ಸ್ವನಿಧಿ ಯೋಜನೆ, ವಿಶ್ವಕರ್ಮ ಯೋಜನೆ ಇವೆಲ್ಲದರ ಜೊತೆಗೆ ಕ್ಲಸ್ಟರ್ ಜವಾಬ್ದಾರಿ ಕೂಡ ತಗೊಂಡಿದ್ದೀನಿ. ಹಾಗಾಗಿ ನನ್ನ ತಾಯಿ ಸ್ಥಾನ ನಾನಿದ್ದೀನಿ, ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ. ಗೊತ್ತಿಲ್ಲ ಅದು, ಅದು ಕೇಂದ್ರದ ನಾಯಕರುಗಳಿಗೆ ಸೇರಿದಂಥದ್ದು. ನಾನು ಯಾವಾಗಲೂ ಮಾತಾಡ್ತೀನಿ, ನಾನು ಪ್ರತಿ ನಾನು 20 ವರ್ಷಗಳ ಕಾಲ ಶಾಸಕನಾದಾಗ ನಾನು ಯಾವಾಗ ಯಾವಾಗ ಶನಿವಾರ ದಿವಸ ಮೈಸೂರಿನಲ್ಲಿದ್ದೆ, ಆಗ ಸರ್ಕಾರಿ ಶಾಲೆಗಳು ಮತ್ತು ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಾ ಇದ್ದೆ. ಹೋದಾಗ ಮೈಸೂರು ಮಹಾರಾಜರ ಕೊಡುಗೆಗಳು ಏನು ಅಂತ ಮಕ್ಕಳಿಂದ ಕೇಳ್ತಾ ಇದ್ದೆ. ಬಹುತೇಕ 2-3 ಜನ ಮಕ್ಕಳುಗಳಿಗೆ ಬಹುಮಾನವನ್ನು ಕೂಡ ಕೊಟ್ಟು ಬರ್ತಾ ಇದ್ದೆ. ಹಾಗಾಗಿ ನನ್ನ ಹೃದಯದಲ್ಲಿ ಅವರಿಗೆ ಆ ಸ್ಥಾನ ಇದೆ. ಗೊತ್ತಿಲ್ಲ ಅವ್ರನ್ನೇ ಕೇಳಿ, ನಮಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಿದ್ರು. ಅಲ್ಲ ನಮಗೆ ಗೊತ್ತಿಲ್ಲಲ್ಲ, ಇಲ್ಲ ಅವ್ರಿಗೆ ಟಿಕೆಟ್ ಸಿಗ್ತಾ ಇದೆ ತಪ್ಪಿದೆ ಏನು ನಾವು ಹೇಳುವಷ್ಟು ಒಂದು ಶಕ್ತಿ ನಮ್ದಲ್ಲ. ನಾವು ಸಾಮಾನ್ಯ ಕಾರ್ಯಕರ್ತರು, ಡಿಸೈಡ್ ಮಾಡಬೇಕಾಗಿದ್ದು ಪಾರ್ಲಿಮೆಂಟರಿ ಬೋರ್ಡು. ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಸೇರಿಲ್ಲ, ಸೇರಿದಂಥ ಸಂದರ್ಭದಲ್ಲಿ ಯಾರು ಕೊಡಬೇಕು ಯಾರು ಬಿಡಬೇಕು ಅನ್ನುವಂಥ ವಿಚಾರ ಬರುತ್ತೆ. ಹಾಗಾಗಿ ಯಾವುದೇ ಭಾರತೀಯ ಜನತಾ ಪಕ್ಷದಲ್ಲಿ ಸಹಜವಾಗಿ ನಿಮಗೆ ಕಾಣುವಂಥದ್ದು ಯಾವುದೇ ಜಾತಿ ಧರ್ಮ ಎಲ್ಲವನ್ನ ಮೀರಿ, ಹಣ ಇದೆಯಾ ಇಲ್ವಾ ಗುಂಡ ಇದ್ದ ಎಲ್ಲವನ್ನ ಮೀರಿ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷ ಗೆಲ್ಲಿಸ್ತಾರೆ. ಟಿಕೆಟ್ ಸಿಗ್ಬೇಕು ಅನ್ನೋ ವಿಚಾರದಲ್ಲಿ ನೀವು ಕೂಡ ಸ್ಟ್ಯಾಂಡಿಂಗ್ ಹೇಳಿದ್ರಿ, ಸಿಗ್ಬೇಕು ಅಂತ ಹೇಳಿದ್ರಿ, ಇವಾಗ ಏನು ಸ್ಟ್ಯಾಂಡಿಂಗ್? ನಾವು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶನೂ ಹೇಳಿದ್ದಾರೆ. ಒಂದು, ಈಗಾಗಲೇ ಟಿಕೆಟ್ ನಿರಾಕರಣೆ ಆಗಿಲ್ಲ ಮೊದಲನೇದು. ಎರಡನೇದು, ಯದುವೀರವರು ಬಂದರೆ ಭಾರತೀಯ ಜನತಾ ಪಾರ್ಟಿ ಯಾರೇ ಬಂದರೂ ಬೆಂಬಲ ಕೊಡುತ್ತೆ ಅನ್ನೋದನ್ನು ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ನಾವು ಮೊನ್ನೆ ಮಾತನಾಡಿದಂಥ ಸಂದರ್ಭದಲ್ಲೂ ಟಿಕೆಟ್ ತಪ್ಪಬಹುದಾ ಅಂತ ತಾವೆಲ್ಲ ಕೇಳಿದಾಗಲೂ ಇಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಮೊನ್ನೆ ನಾವು ವ್ಯಕ್ತಪಡಿಸಿದ್ವಿ. ಅದೇ ಹಿನ್ನೆಲೆಯಲ್ಲಿ ಈಗಲೂ ಇದ್ದೀವಿ, ಈಗಲೂ ಅವ್ರಿಗೆ ಸಿಗಬಹುದು. ಯಾಕೆಂದರೆ ಕೇಂದ್ರದ ನಮ್ಮ ಕೇಂದ್ರದ ನಾಯಕತ್ವ ಈಗ ಅವ್ರನ್ನ ಬೆಂಗಳೂರಿಗೆ ಕರೆದು ಮಾತನಾಡಲಿಕ್ಕೆ ಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ, ಅವ್ರಿಗೆ ಸಿಗಲೂಬಹುದು. ಹಾಗಾಗಿ ಏನೋ ಡೆಸ್ಪರೇಟ್ ಆಗಿ ನೆನ್ನೆ ಏನೋ ಫೇಸ್ಬುಕ್ಕಲ್ಲಿ ಒಂದು ಭಾವನಾತ್ಮಕವಾಗಿ ಏನು ತೋಡ್ಕೊಂಡಿದ್ದಾರಲ್ಲ, ಹಾಗಾಗಿ ಆ ಥರ ಎಲ್ಲ ಮಾಡೋದು ಬೇಡ. ತಾವು ನಿಮಗೇ ಸಿಗಬಹುದು, ಇನ್ಯಾರಿಗೆ ಸಿಕ್ಕಿದ್ರೂ ನೀವು ನಮ್ಮ ಜೊತೆನೇ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಆತಂಕಕ್ಕೆ ಒಳಗಾಗಬೇಡಿ ಅನ್ನೋಂಥ ಮನವಿಯನ್ನು ನಾನು ನಿಮ್ಮ ಮುಖೇನ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸಿಗ್ಬೋದು, ಇನ್ನೂ ಏನು ಈಗ ಕೊಡೋದಿಲ್ಲ ಅಥವಾ ಪ್ರತಾಪ್ ಸಿಂಹ ಅವ್ರಿಗೆ ತಪ್ಪಿದೆ ಯದುವೀರ್ ಅವರಿಗೆ ಅನ್ನುವಂಥದ್ದು ಏನು ಈಗೇನು ಹೇಳಿಲ್ಲ, ನಮ್ಮ ಹತ್ರ ಯಾರ ಹತ್ರನೂ ಹೇಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಸಿಗ್ಬೋದು, ಹಾಗಾಗಿ ಆತಂಕಕ್ಕೆ ಒಳಗಾಗೋದು ಬೇಡ. ಭಾವನಾತ್ಮಕಕ್ಕೆ ಒಳಗಾಗಿ ಸ್ಟೇಟ್ಮೆಂಟ್ ಮಾಡೋದು ಬೇಡ ಅನ್ನೋ ಮನವಿಯನ್ನು ನಾನು ಡ್ಯಾಮೇಜ್ ಅನ್ನೋಕ್ಕಿಂತ ಸ್ವಲ್ಪ ಮುಜುಗರ ಆಗುತ್ತೆ. ಏನಂದರೆ ಮಾಡ್ತಾ ಇರುವ ಕಾರ್ಯಕರ್ತರಿಗೆ, ಅವರನ್ನು ನಂಬಿರುವ ಅಥವಾ ಅವರನ್ನು ಪ್ರೀತಿಸುವ ವೋಟರ್ಸ್ಗೆ ಪ್ರಾರಂಭದಲ್ಲಿ ಒಂದಕ್ಕೆ ಮುಜುಗರ ಅಂತೂ ಆಗುತ್ತೆ. ಹಾಗಾಗಿ ಆ ಥರ ಮುಜುಗರ ಮಾಡುವಂಥದ್ದು ಬೇಡ. ನಾಳೆ ನೀವೇ ನಿಂತ್ಕೊಂಡು ಗೆಲ್ಲಿಸಬೇಕು. ಬೆಳಗ್ಗೆನೂ ಅವರು ಕಾರ್ಯಕರ್ತರ ಸಭೆಯಲ್ಲಿ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ನಾನಂತೂ ನಿಮ್ಮೆಲ್ಲರನ್ನು ಗೆಲ್ಲಿಸ್ಕೋತೀನಿ, ನನಗೆ ತಪ್ಪಿದ್ರು ಗೆಲ್ಲಿಸ್ಕೋತೀನಿ ಅನ್ನೋ ಮಾತನ್ನು ಹೇಳಿರುವ ಕಾರಣಕ್ಕೆ ಆ ರೀತಿ ನೆನ್ನೆ ಏನು ಫೇಸ್ಬುಕ್ಕಲ್ಲಿ ಬಂದಿದೆ, ಯಾರು ವಿಚಲಿತರಾಗಬೇಕಾಗಿಲ್ಲ. ಸ್ವತಃ ಪ್ರತಾಪ್ ಸಿಂಹ ಅವರು ವಿಚಲಿತರಾಗಬೇಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ಳೋಕೆ ನಾವೆಲ್ಲ ಅಲ್ಲ. ಏನಂದರೆ ಯಾವುದು ಕ್ಲಾರಿಟಿ ಇಲ್ಲ, ಸುಮ್ಮನೆ ನಾವು ನಂಬಿಕೊಂಡು
ಮಾಧ್ಯಮದ ವಿಷಯ ನಂಬಿಕೊಂಡು ನಿಮಗೆ ಸಿಗಲ್ಲ ಅಂತ ಹೆಂಗ್ ಹೇಳದ? ಅದನ್ನೇ ಆ ಮನವಿಯನ್ನ ಮಾಡ್ಕೋತಾ ಇದೀವಿ. ನೀವು ನಮ್ ಲೀಡರ್ ಮನವಿ ಮಾಡ್ತೀವಿ. ನಾವ್ ಹೇಳ್ತಿರೋದು ಹೇಳಿದ್ರಲ್ಲಿ ಏನಂದ್ರೆ ಪ್ರತಾಪ್ ಸಿಂಹ ಅವರು ಅಲ್ಲ ಏನಂದ್ರೆ ಇನ್ನು ಟಿಕೆಟ್ ಮಿಸ್ ಆಗಿದೆ ಅಂತಾನೆ ಇಲ್ಲ. ಹಾಗಾಗಿ ಅದ್ರ ಹೇಳಬೇಡಿ ಅಂತ ನಾವು ಹೇಳ್ತಾ ಇದೀವಿ. ಟಿಕೆಟ್ ಮಿಸ್ ಆದ ಮೇಲೆ ಹೇಗ್ ನಡ್ಕೋತಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ ಮುಂದಿನ 48 ಗಂಟೆ ಕಾಲದಲ್ಲಿ. ಆದ್ರೆ ಈಗಾಗಲೇ ಅನ್ಕೋಬೇಡಿ ಅಂತ ಮನವಿ ಮಾಡ್ತೀವಿ. ಎಚ್ಚರಿಕೆ ಅಲ್ಲ, ಒಂದು ಮನವಿ ಮಾಡ್ಕೋತ ನಮ್ಮ ಲೀಡರ್ ಸರ್ ಅವರು ಏನಂದ್ರೆ ನಮ್ಮ ಲೀಡರ್ 10 ವರ್ಷ ಮೈಸೂರನ್ನ ಆಳಿದ್ದಾರೆ, ಯೋಜನೆಗಳನ್ನ ತಂದಿರೋದು ಯಾವುದು ನಾವು ಇಲ್ಲ ಅಂತ ಇಲ್ಲ. ಹಾಗಾಗಿ ನಿಮಗೆ ಏನು ಆತಂಕ ಬೇಡ, ನಿಮಗೂ ಆಗ್ಬೋದು ಅನ್ನುವಂಥದ್ದನ್ನ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನೀವು ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡಲೇಬೇಕು, ತಪ್ಪಿಸ್ಕೊಳಕಂತೂ ಆಗಲ್ಲ. ಆ ರೀತಿ ಏನೂ ಇಲ್ಲ. ಧನ್ಯವಾದಗಳು. ಅಲ್ಲ ಮಗು ಆಗಿದೆ ಹೇಳ್ತಾ ಇದ್ರಿ. ನಾಯಕರಿಗೂ ಸಹ ಆಸಕ್ತಿ ಇಲ್ಲ. ಕೇಂದ್ರ ಮಂಡಳಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿದ್ದೀವಿ. ನೋಡಿ, ಇಲ್ಲಿ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ವಿಚಾರ. ಈ ವಿಚಾರ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಪಕ್ಷದಲ್ಲೂ ಒಡಕಿಲ್ಲ. ಅವ್ರ ಬಗ್ಗೆ ಟಿಕೆಟನ್ನು ಬದಲಾಯಿಸಬೇಕು ಅಂತಕ್ಕಂಥ ಪ್ರಯತ್ನವೂ ಇಲ್ಲಿ ಕೂತಿರೋರು ಯಾರೂ ಮಾಡಿಲ್ಲ. ಅದಕ್ಕೆ ನಿಮ್ಮ ಮೂಲಕ ಮಾಧ್ಯಮ ಮೂಲಕನೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದೇ ಹೊರತು ನಮ್ಮ ಪಕ್ಷದಲ್ಲೂ ಸಹ ಯಾರೂ ಸಹ ಪ್ರಧಾನ ಸಿಂಹನ್ನು ಚೇಂಜ್ ಮಾಡಿಬಿಡ್ತೀವಿ ಅಂತಕ್ಕಂಥ ಸೂಚನೆ ನಮಗೇನು ಕೊಟ್ಟಿಲ್ಲ ಇಲ್ಲಿವರೆಗೆ. ನಮಗೆ ಗೊತ್ತಿರ್ತಕ್ಕಂಥ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಚಾರನ ಸಾರ್ವಜನಿಕರು ನಂಬ್ತಾ ಇದ್ದಾರೆ, ನಮ್ಮ ಪಕ್ಷದ ಮುಖಂಡರುಗಳು ಮಾಧ್ಯಮದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ನಾವು ಈಗ ಮೊನ್ನೆ ಹೇಳಿದ್ರ ನೀವು ಈಗ ತಾನು ಹೇಳಿದ್ರಲ್ಲ ಕೆಲವರೆಲ್ಲ ಚೇಂಜ್ ಮಾಡಿಸ್ಕೊತಾ ಇದ್ದಾರೆ ಆ ಥರದ್ದೆಲ್ಲ ಗೊಂದಗಳನ್ನ ಕಾರ್ಯಕರ್ತರಲ್ಲಿ ಬರಬಾರ್ದು. ಯಾರು ಹೇಳಿರಲಿ ಬಿಟ್ಟಿರಲಿ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದ ಇಲ್ಲ. ಮತ್ತು ರಾಜ್ಯ ನಾಯಕರುಗಳಲ್ಲಿ ಏನಾದರೂ ಗೊಂದ ಇದೆ ಅಂದರೆ ಅದರಲ್ಲೂ ಸಹ ಯಾರೂ ಇಲ್ಲ. ರಾಜ್ಯ ನಾಯಕರುಗಳು ಅವರ ವಿಚಾರಗಳನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದಾರೆ. ಈಗಾಗಲೇ ಯಾರಿಗೆ ಟಿಕೆಟ್ ಕೊಡೋಕ್ಕೆ ಯೋಗ್ಯ ವ್ಯಕ್ತಿಗಳಿದೆ ಅಂತ ಸಲ್ಲಿಸಿದ್ದಾರೆ. ಅಲ್ಲಿ ಘೋಷಣೆ ಆಗೋಕ್ಕೆ ಬದಲು ನಾವೇ ತೀರ್ಮಾನ ಮಾಡ್ಕೊಬಿಡೋದು ಕಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಯಾರು ಪ್ರತಾಪ್ ಸಿಂಹ ಅವರು ಇಲ್ಲ, ಬೆಂಗಳೂರು ಹೋಗಿದ್ದಾರೆ. ಅವರು ಕರಿತಾ ಇದ್ದೆ, ಅವ್ರನ್ನು ಸಹ ಕರಿತಾ ಇದ್ದೆ, ಪ್ರತಾಪ್ ಸಿಂಹನವ್ರನ್ನು ಸಹ ಕರಿತಾ ಇದ್ದೆ. ಇಲ್ಲಿ ನನಗೂ ಸಹ ನನಗೆ ಗೊತ್ತಿರಲಿಲ್ಲ ವಿಷಯ. ಇದು ಎಲ್ಲ ವಿಷಯಗಳು ಗೊತ್ತಾಗಿದೆ ಅಂದಮೇಲೆ ನಾನು 3 ಗಂಟೆಗೆಲ್ಲ ಏನು ನಮ್ಮದು ಕಾರ್ಯಕ್ರಮ ನಡೀತಾ ಇದೆ. ಲೋಕಸಭಾ ಕಷ್ಟದ ದೃಷ್ಟಿಯಿಂದ ಕಾರ್ಯಕ್ರಮ ನಡೀತಾ ಇದೆ. ಲೋಕಸಭಾ ಚುನಾವಣೆಯ ಕಷ್ಟದ ವಿಚಾರನೇ ನಾವು ಮಾತಾಡಕ್ಕೆ ಸೇರಿದ್ದೆ ಅಂತ. ಹೌದು ಸರ್, ಒಬ್ಬೊಬ್ರು ಕೇಳಿ ಸರ್. ನನ್ಗೆ ಗೊತ್ತಿರೋ ರೀತಿ ಯಾವ ಪಟ್ಟಿ ಹೋಗಿಲ್ಲ. ಕೇಂದ್ರ ಸರ್ ಕೇಂದ್ರದ ಒಂದು ಸೂಚನೆ ಮೇರೆಗೆ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದು ನಮಗಿಂತ ಹೆಚ್ಚಾಗಿ ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಒಂದು ರಾಷ್ಟ್ರೀಯ ಪಕ್ಷ ಆಗಿ ನೋಡಿ ನೋಡಿ ಇಂಡಿವಿಜುವಲ್ ಒಪಿನಿಯನ್ ತಗೊಂಡಾಗ ನಾನು ಸಹ ಒಬ್ಬ ಅಧ್ಯಕ್ಷ ಆಗಿ ನಾನು ಸಹ ಇಲ್ಲ. ಅಲ್ಲಿ ಈಶ್ವರಪ್ಪನವರು 50 ನಿಮಿಷದಲ್ಲಿ ಸುಮಾರು ಒಂದು 100 150 ಜನರದ ಅಭಿಪ್ರಾಯಗಳನ್ನ ತಗೊಂಡು ಎಷ್ಟು ನಿಮಿಷದಲ್ಲಿ 50 ನಿಮಿಷ ನಿಮಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಕೇಳಿದ್ರು. ಕೆಲವರು ಪಕ್ಷದ ತೀರ್ಮಾನ ಅಂತ ಹೇಳಿದ್ದಾರೆ, ಕೆಲವರು ಯಾರು ಬೇಕೋ ಅವ್ರ ಹೆಸರು ಹೇಳಿದ್ದಾರೆ.
ಅದನ್ನು ನಮಗೇನು ಹೇಳಲ್ಲ ಅವರು. ಅದನ್ನು ಅಭಿಪ್ರಾಯ ಏನು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ನೋಂಥದ್ದನ್ನು ಕೇಂದ್ರದ ಒಂದು ಇದಕ್ಕೆ ಕಳಿಸ್ಕೊಡ್ತಾರೆ ಹೊರತು ರಾಜ್ಯ ನಾಯಕರ ಮೂಲಕ ನಮ್ಗೆ ಯಾರಿಗೂ ಸಹ ಗೊತ್ತಾಗಲ್ಲ. ನೋಡಿ ನೋಡಿ, ಅವತ್ತು 10 ವರ್ಷದಿಂದ ವಿಜಯಶಂಕರ್ ಟಿಕೆಟ್ ನಾನು ಹಾಸನಗೆ ಹೋಗಿ ಅಂತ ಘೋಷಣೆ ಮಾಡಿದ ತಕ್ಷಣ ಅವ್ರು ಹೋದರು. ಪ್ರತಾಪ್ ಸಿಂಹಂಗೆ ನಾವು ಕೆಲಸ ಮಾಡಿದ್ವೋ ಇಲ್ಲೋ, ಉದಾಹರಣೆಗೆ ತಾಜಾ ಉದಾಹರಣೆ ಇಲ್ಲೇ ರಾಮದಾಸ್ ಅವರು ಇಲ್ಲಿದ್ದಾರೆ, ನನ್ನ ಜೊತೆ ಶಾಸಕರಾಗಿದ್ದರು. ಪಕ್ಷದವರು ಈ ಬಾರಿ ಟಿಕೆಟ್ ನಿಮಗಿಲ್ಲ ಅಂದರು, ಅಂದ ತಕ್ಷಣ ಬಂದು ಶ್ರೀವಾಸ ಅವ್ರು ಕೆಲಸ ಮಾಡಿದ್ರು ಇಲ್ವೋ, ಅವ್ರನ್ನ ಗೆಲ್ಲಿಸಿದ್ರು ಇಲ್ವೋ. ಇಲ್ಲೇ ಕನ್ನಡಗಡೆ ನಮ್ಮ ಪಾರ್ಟಿ ವ್ಯವಸ್ಥೆ ಒಳಗಡೆ ಇಷ್ಟು ವ್ಯವಸ್ಥೆ ಕನ್ನಡಗಡೆ ಇದ್ದಾಗಲೂ ಸಹ ನಾವು ಅದಕ್ಕೆ ಭದ್ರಾಗಿರಲೇಬೇಕು. ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ಕೆಲಸ ಮಾಡ್ತೀವಿ, ಒಡೆಯರ್ ಅವ್ರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀವಿ, ಬಹುಶಃ ಅವ್ರಿಬ್ಬರು ಬೇಡ ಅಂತ ಇಲ್ಲಿ ಕೂತಿರೋಂಥ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡಬೇಕಾಗಲ್ಲ. ಇದು ಪಕ್ಷ ಸಿದ್ಧಾರ್ಥ, ನೀನು ಕೊಟ್ಟರು ಮಾಡ್ತೀವಿ. ಗೊತ್ತಿಲ್ಲ ಸರ್ ನಿಮಗೆ, ನಮ್ಮ ಪಕ್ಷದಲ್ಲೂ ಸುಮಾರು ಜನ ಆಕಾಂಕ್ಷಿಗಳು ಇದ್ದಾರೆ, ಕೇಳಿದ್ದಾರೆ. ನಮ್ಮ ಪಕ್ಷದಲ್ಲೂ ಸಾಕಷ್ಟು ಜನ ಕೇಳಿದ್ದಾರೆ, ಕೇಳಿದ್ದಾರೆ, 4-5 ಜನ ಕೇಳಿದ್ದಾರೆ ಅಂತ ಮಾಹಿತಿ ನನಗೆ. ನನಗೆ ನೋಡಿ ಸರ್, ನನಗೆ ಅಪ್ಲಿಕೇಶನ್ ಕೊಟ್ಟಿರೋರು ಒಂದು ಡಾಕ್ಟರ್ ಮಂಜುನಾಥ್ ಅವರು ನನಗೆ ಅಪ್ಲಿಕೇಶನ್ ಕೊಟ್ಟಿದ್ರು. ನನಗೆ ವೈಯಕ್ತಿಕವಾಗಿ ಅಪ್ಪಚ್ಚು ರಂಜನ್ ಅವರು ಸಹ ನನಗೆ ಹೇಳಿದರು, ನಾನು ಕ್ಯಾಂಡಿಡೇಟ್ ಆಗ್ತೀನಿ, ನಿಮಗೊಂದು ಅವಕಾಶ ಕೊಡಿ ಅಂತ ಹೇಳಿದರು. ಈ ಥರ 2-3 ಜನ ಹೇಳಿದರು. ಮತ್ತು ಅದರ ಅವ್ರ ಹೆಸರು ಸಹ ನಾವು ಬಂದಂಥ ಸಂದರ್ಭದಲ್ಲಿ ಈಶ್ವರಪ್ಪ ಬಂದಂಥ ಸಂದರ್ಭದಲ್ಲಿ ಇದು ಅಪೇಕ್ಷೆ ಪಟ್ಟಿದ್ದಾರೆ ಅಂತೇಳಿ ನಾನು ಹೇಳಿದ್ದೇನೆ, ಅವರು ಅದನ್ನು ಹೇಳಿದ್ದೀನಿ, ಅವ್ರ ಗಮನಕ್ಕೆ ತಂದಿದ್ದೇನೆ. ಗೊತ್ತಿಲ್ಲ ಸರ್, ನಾವು ಯಾರು ಇಲ್ಲಿ ಕೂತಿರೋರು ಯಾರು ಮಾತಾಡೋದು ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಮೈಸೂರು ನಗರದ ಯಾವ ನಾಯಕರಿಗೂ ಸಹ ವಿಷಯ ಗೊತ್ತಿಲ್ಲ. ಇಲ್ಲ, ನಾನೇ, ಯಾಕಂದ್ರೆ ಇದು ನಿನ್ನೆ ಮೊನ್ನೆ ಒಂದಷ್ಟು ಮೀಡಿಯಾಗಳಲ್ಲಿ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಈ ರೀತಿಯಾದಂಥ ಆ ಬೇಡ ಅನ್ನೋ ಒಂದಷ್ಟು ಜನ ಬೇಕು ಒಂದಷ್ಟು ಜನ ಅಭಿಪ್ರಾಯಗಳಿಗೆ ಬಂದಾಗ ನಮ್ಮ ಕಾರ್ಯಕರ್ತರಿಗೆ ನಾವು ಒಂದು ಸೂಚನೆ ಕೊಡಬೇಕು. ಆ ಸೂಚನೆ ನಾವು ಎಲ್ಲ ಕಾರ್ಯಕರ್ತರಿಗೂ ಕೊಡೋಕ್ಕಾಗಲ್ಲ, ವಾಟ್ಸಪ್ಪಲ್ಲಾಗಲಿ ಫೇಸ್ಬುಕ್ಕಲ್ಲಿ ಕೊಡೋಕ್ಕಾಗಲ್ಲ. ಅದರಿಂದ ನಿಮ್ಮ ಮೂಲಕ ಅವ್ರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ನಮ್ಮ ಯಾರೇ ಕಾರ್ಯಕರ್ತರು ಈ ಗೊಂದಲದೊಳಗಡೆ ನಾವು ಇಲ್ಲ ಇರಬಾರ್ದು. ರಾಜ್ಯದ ರಾಷ್ಟ್ರೀಯ ನಾಯಕರು ಏನು ಸೂಚನೆ ಕೊಡ್ತಾರೆ, ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ, ಅವರು ನಮ್ಮ ಕ್ಯಾಂಡಿಡೇಟ್ ಅಭ್ಯರ್ಥಿ ಇರ್ತಾರೆ. ನಮಗೆ ಗೊತ್ತಿಲ್ಲ ಸರ್. ಅಲ್ಲ, ನನಗೆ ನಾನೇನಾದ್ರು ಟಿಕೆಟ್ ಕೊಡೋದಾಗಿದ್ದರೆ ಈಗಲೇ ಕನ್ಫರ್ಮ್ ಮಾಡಿಬಿಡ್ತಾ ಇದ್ದೀನಿ. ಇಲ್ಲ, ನಾನು ಇರ್ಬೋದು, ಅವ್ರ ಅಭಿಪ್ರಾಯ ಕರೆಕ್ಟ್ ಇರ್ಬೋದು, ಅವ್ರ ಅಭಿಪ್ರಾಯ ಅಲ್ಲ, ನನ್ನ ಅವ್ರ ಅಭಿಪ್ರಾಯದಲ್ಲಿ ಹಂಗಿರ್ಬೋದು. ನನ್ನ ನಡವಳಿಕೆ ಒಂದ್ಸ ಕೇಳಿ, ನಾನು ಸೋತಿರ್ಬೋದು, ಆದರೆ ನನ್ನ ನಡವಳಿಕೆಯಿಂದ ನಮ್ಮ ಪಕ್ಷಕ್ಕೆ ಎಲ್ಲೂ ಮುಜುಗರ ಆಗಿಲ್ಲ, ಇಲ್ಲಿವರೆಗೆ ಯಾವುದೇ ರೀತಿಯಾದ ಮುಜುಗರ ಆಗಿಲ್ಲ. ಒಂದು ನನ್ನ ನಡವಳಿಕೆಯಿಂದ ನನ್ನ ಪಕ್ಷಕ್ಕೆ ಹಿನ್ನಡೆ ಆಗಿಲ್ಲ, 18,000 ಓಟನ್ನು ಜಾಸ್ತಿ ಜನ ಓಟಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಬಹುಶಃ ನನ್ನ ನಡವಳಿಕೆ ಸರಿ ಇದೆ ಅಂತ ನಂಗೆ ಅನಿಸ್ತದೆ. ಯಾರು ಸರಿ ಇಲ್ಲ ಅಂತ ಅನಿಸ್ತದೆ ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿಲ್ಲ, ಕ್ಲಾರಿಫೈ ಮಾಡ್ತೀನಿ. ನನ್ನ ಪಕ್ಷಕ್ಕೆ ನನ್ನ ನಡವಳಿಕೆ ಸರಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನು ಇವತ್ತು ಮೈಸೂರು ನಗರದ ಅಧ್ಯಕ್ಷರು ಮಾಡಿದ್ದಾರೆ. ಅಂದರೆ ನನ್ನ ನಡವಳಿಕೆ ಸರಿ ಇದೆ ಅಂತ ಪಕ್ಷಕ್ಕೂ ಅನಿಸಿದೆ, ಸಾರ್ವಜನಿಕರು ಅನಿಸಿದೆ ಅಂದರೆ ಇದು ನನ್ನ ನಡವಳಿಕೆ ಸರಿ ಇದೆ ಅಂತ ನಾನು ಸರ್ಟಿಫೈ ಮಾಡ್ಕೊತಾ ಇದ್ದೀನಿ. ಒಂದು ನಿಮಿಷ, ನಮ್ಮ ಅಧ್ಯಕ್ಷ ಆನ್ಸರ್ ಮಾಡ್ತೀವಿ, ನೀವು ಮಾತಾಡ್ಬಿಟ್ಟು ಅಲ್ಲ, ನಾವು ಇಲ್ಲ ಇಲ್ಲ ಸರ್, ಬಿಡಿಲ್ಲ ಅವ್ರ ಅಧ್ಯಕ್ಷರು ನಾನು ಮಾತಾಡ್ತಾರೆ ಸರ್. ಇಲ್ಲ, ಅದು ಗೊತ್ತಿಲ್ಲ ನನಗೆ, ರಾಮಾಂತರ ಅವ್ರು ಲೈವಲ್ಲಿ ಏನು ಮಾತಾಡ್ತಾರೆ ನನಗೆ ಒಂದು ನಿಮಿಷ ಕೇಳಿ ಸರ್, ನಾನು ಆನ್ಸರ್ ಮಾಡ್ತೀನಿ. ನನಗೆ ಸ್ವಲ್ಪ ಕಾಲ್ ನೋಯ್ತು, ಅವ್ರು ಲೈವು ಸಹ ನಾನು ನೋಡಿಲ್ಲ, ಅವ್ರು ಏನು ಮಾತಾಡಿದ್ರೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ನಾನು ನೀವು ಹೇಳಿದಂಥ ವಿಚಾರಗಳಿಗೆ ನಾನು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ. ನನ್ನ ಪಕ್ಷಕ್ಕೆ ಏನಾದ್ರೂ ನನ್ನ ನಡವಳಿಕೆ ಸರಿ ಇಲ್ಲ ಅಂದಿದ್ರೆ ಬಹುಶಃ ಮೈಸೂರು ನಗರದ
ಅಧ್ಯಕ್ಷನಾಗುವಂಥ ದೊಡ್ಡ ಒಂದು ಜವಾಬ್ದಾರಿ ನನಗೆ ಕೊಡ್ತಿರ್ಲಿಲ್ಲ ಅಂತ ನನ್ನ ಒಂದು ಇದನ್ನೆಲ್ಲ ಲಾಸ್ಟ್ಗೆ ಆನ್ಸರ್ ಮಾಡ್ತೀವಿ ಸನ್ಮಾನ್ಯ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ನಾನು ನೋಡಿಲ್ಲ ಸರ್ ಅದನ್ನ ಕೇಳ್ತೀನಿ ಅದು ನಿಮ್ಮನ ಮತ್ತೆ ಕೇಳ್ತೀನಿ ಹೇಳ್ಬಿಡಿ ಆಮೇಲೆ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಈಗ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಪಕ್ಷಕ್ಕೆ ಯಾವುದೇ ರೀತಿ ನಮ್ಮ ಕಾರ್ಯಕರ್ತರು ಮುಜುಗರ ಕೊಡಪಡದೆ ಯಾರೇ ಅಭ್ಯರ್ಥಿ ಆದರೂ ಪಕ್ಷಕ್ಕೆ ದುಡಿಲಿ ಅಂತ ಹೇಳಿ ಈ ಒಂದು ಸೂಚನೆ ಕೊಡೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ದಯಮಾಡಿ ಎಲ್ಲ ಕಾರ್ಯಕರ್ತರು ಕೂಡ ಪಕ್ಷ ಯಾರದೇ ತೀರ್ಮಾನ ಮಾಡಿದ್ರು ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಚಿಹ್ನೆ ಬಿಜೆಪಿಯ ತವರೇವು ಆಗಿರೋದ್ರಿಂದ ತವರೇ ಗುರುತಿಗೆ ಮತ ಕೇಳಿ ಅಂತೇಳಿ ಈ ಪತ್ರಿಕಾಗೋಷ್ಠಿನ ನಾವು ಕರೆದಿದ್ದೀವಿ ಸರ್ ಅಲ್ಲ ಚಿಹ್ನೆ ತವರೇವು ಇರೋದ್ರಿಂದ ತವರೇವು ಅಂತ ಹೇಳಬೇಕಾದ್ರಿಂದ ಒಂದು ಎಲ್ಲ ಮಾಧ್ಯಮದ ಬಂಧುಗಳಿಗೆ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಯಾಕಾಗಿ ಪತ್ರಿಕಾಗೋಷ್ಠಿಯನ್ನು ಮೈಸೂರು ಮಹಾನಗರದ ಅಧ್ಯಕ್ಷ ಕರೆದಿದ್ದಾರೆ ಅಂತ ಕಾರಣ ನಮ್ಮ ಅಧ್ಯಕ್ಷರು ಅಂದರೆ ಪಕ್ಷ ಹಾಗಾಗಿ ಇಲ್ಲಿವರೆಗೆ ನಮ್ಮ ಪಕ್ಷ ನಡ್ಕೊಂಬಂದಿರುವಂಥ ರೀತಿ ಏನಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತು ಕಳೆದ ವರ್ಷ 4 ಬಾರಿ ಶಾಸಕನಾಗಿ ಕೆಲಸ ಮಾಡಿದರೂ ಕೂಡ ನನ್ನ ಪಕ್ಷ ಈ ಬಾರಿ ನಿಮಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಬೇಡ ನಮ್ಮ ಪಕ್ಷದಲ್ಲಿ ಹಗಲು ರಾತ್ರಿ ದುಡಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಂಥ ಶ್ರೀವತ್ಸ ಅವ್ರನ್ನ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಸಹಜ ಅವರೇ ಎಷ್ಟೋ ಸಲ ಹೇಳಿದ್ದಾರೆ ನಿಮಗೆ ಟಿಕೆಟ್ ಕೊಡಲ್ಲ ರೀ ಯಾರೋ ಕೊಡ್ಬೇಕ್ರಿ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಇಷ್ಟ ಹೇಳಿದ್ದು ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತ ರೀತಿಯಲ್ಲಿ ದುಡಿದಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಕೊಡಿ ನಾವು ಗೆಲ್ಲಿಸ್ಕೊಂಬರ್ತೀವಿ ಅನ್ನುವಂಥ ವಿಚಾರವನ್ನು ಅವತ್ತು ನಾನು ಹೇಳಿದೆ ಅದರ ಪ್ರಕಾರದಲ್ಲೇ ನಮ್ಮ ಮನೆಗೆ ಸ್ವತಃ ಸಂಸದರು ಸೇರಿ ಎಲ್ಲರೂ ಕೂಡ ಬಂದಿದ್ದರು ರಾಷ್ಟ್ರೀಯ ನಾಯಕರುಗಳು ಕೂಡ ಬಂದಿದ್ದರು ಆಗ ನಾನು ಅವ್ರಿಗೊಂದು ಮಾತು ಹೇಳಿದೆ ನನ್ನ ಕಾರ್ಯಕರ್ತರುಗಳಲ್ಲಿ ಒಂದ್ಸಲ ಕನ್ವಿನ್ಸ್ ಮಾಡಲಿಕ್ಕೆ ನನಗೊಂದು ಟೈಮ್ ಕೊಡಿ ಅಂಥೇಳಿ 12 ಗಂಟೆಗಳ ಕಾಲ ಟೈಮ್ ತೊಗೊಂಡು ನಾನು ಎಲ್ಲ ಕಾರ್ಯಕರ್ತರನ್ನು ಕೂಡ ಕರೆದು ಮಾತನಾಡಿ ನಮ್ಮ ಮನೆಯಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ ಸ್ವತಃ ಪ್ರತಾಪ್ ಸಿಂಹ ಅವರು ಕೂಡ ಅಲ್ಲಿಗೆ ಬಂದಿದ್ದರು ಅವ್ರು ಹೇಳಿದಂಥ ಮಾತು ಒಬ್ಬ ನಿಷ್ಠಾವಂತ ಮಾಧ್ಯಮದವರು ತಾವೇ ಕೇಳಿದ್ರಿ ನಾನು ಇನ್ನೂ ಭೇಟಿಯಾಗಿರಲಿಲ್ಲ ಆಗ ಒಂದು ಮಾತು ಹೇಳಿದ್ರು ಭಾರತೀಯ ಜನತಾ ಪಕ್ಷ ಇರುವುದೇ ನಿಷ್ಠಾವಂತ ಕಾರ್ಯಕರ್ತರ ಮೂಲಕವಾಗಿ ಒಬ್ಬ ನಿಜವಾದಂಥ ಕಾರ್ಯಕರ್ತನಿಗೆ ಯಾವಾಗ ವಿಷಯ ಗೊತ್ತಾಗುತ್ತೆ ಅಂತಂದರೆ ಇಂಥ ಸಂದರ್ಭಗಳು ಬಂದಾಗ ಅವರು ಆಗಲೇ ಹೇಳಿದಾಗೆ ಪಕ್ಷ ತಾಯಿಯ ಸ್ಥಾನ ಹಾಗಾಗಿ ಅವರು ಒಪ್ಪಿಕೊಂಡು ಪಕ್ಷದಲ್ಲೇ ಉಳ್ಕೊಂಡು ಪಕ್ಷದ ಸೂಚನೆಯನ್ನು ಪಾಲಿಸುವಂಥದ್ದು ಮಾಡ್ತಾರೆ ರಾಮದಾಸ್ ಅನ್ನುವಂಥ ವಿಶ್ವಾಸ ಇದೆ ಅಂತ ಅವತ್ತು ಹೇಳಿದ್ರು ಇವತ್ತೂ ಕೂಡ ನಮಗೂ ಕೂಡ ಎಲ್ಲರಿಗೂ ಇದೆ ಕೇಂದ್ರದಲ್ಲಿ ಇನ್ನೂ ಯಾರು ಏನು ಅಂತ ನಿರ್ಣಯ ಮಾಡಿಲ್ಲ ಪಾರ್ಲಿಮೆಂಟ್ರಿ ಬೋರ್ಡ್ ಇನ್ನೂ ಮೀಟಿಂಗ್ ಆಗಿಲ್ಲ ಪ್ರಾಸೆಸ್ಸಲ್ಲಿದೆ ಈ ಸಂದರ್ಭದಲ್ಲಿ ಅನವಶ್ಯಕವಾದಂಥ ಚರ್ಚೆಗಳು ಬಂದಿದೆಯಲ್ಲ ಅದಕ್ಕೋಸ್ಕರವಾಗಿ ನಾವೆಲ್ಲ ಪಕ್ಷದ ಪರವಾಗಿದ್ದೇವೆ ಮತ್ತು ಈ ಚರ್ಚೆಗಳಿಗೆ ಇನ್ನೂ ಅಂತ್ಯ ಆಗಿಲ್ಲ ಅಂತ ತಿಳಿಸುವಂಥ ಒಂದೇ ವಿಷಯ ಇಟ್ಕೊಂಡು ಇಲ್ಲಿ ಬಂದವೇ ಹೊರತು ಬೇರೆ ಏನೂ ಅಲ್ಲ ಎರಡನೇದು ಪ್ರಶ್ನೆಗಳನ್ನು ಕೇಳಿದ್ರಿ ಯಾರೇ ಆಗಿರಲಿ ಮೈಸೂರು ಮಹಾರಾಜರ ಕೊಡುಗೆಯನ್ನು ನೆಚ್ಚಿನ ಪ್ರಧಾನಮಂತ್ರಿಗಳು ಇಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿ ಅನ್ನುವಂಥ ವಿಚಾರವನ್ನು ಹೇಳಿದ್ರು ಬಸವಣ್ಣನವರು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾದರಿ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಿ ಹೇಳಿದ್ರು ಅದರ ಜೊತೆಗೆ ನಾವೆಲ್ಲರೂ ಕೂಡ ಮೈಸೂರಿನವರಾಗಿದ್ದುಕೊಂಡು ಮೈಸೂರು ಜಿಲ್ಲೆಯವರು ಮಂಡ್ಯ ಜಿಲ್ಲೆ ನಾವೆಲ್ಲರೂ ಕೂಡ ಋಣಿಯಾಗಿರುವಂಥದ್ದು ಮೈಸೂರು ಮಹಾರಾಜರು 100 ವರ್ಷಗಳ ಕಾಲದ ಹಿಂದೆ ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ ಒಂದು ಭಾಗ ಅವರನ್ನು ನಾವು ಮ್ಯಾನ್ ಆಫ್ ವಿಷನರಿ ಅಂತ ಕರಿತೇವೆ ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂಥ ಕೆಲಸಗಳು ಒಂದ ಹೇಳ್ತಾ ಹೋದರೆ ಅಷ್ಟಿಷ್ಟಲ್ಲ ಮೈಸೂರು CFTRI DFRL ಇಂದ ಹಿಡಿದು ನಮ್ಮ ಶ್ರವಣ ಸಂಸ್ಥೆ ಯಾವುದಿದೆ ಕಿವಿ ಕಣ್ಣು ಕಾಣದೇ ಇದ್ದಂಥವ್ರಿಗೆ ಮಾಡುವಂಥ ಒಂದು ಶಾಲೆ ಇರ್ಬೋದು ಅಲ್ಲಿಂದ ಪ್ರಾರಂಭ ಮಾಡಿ ರಿಸರ್ವೇಷನನ್ನು ಅಂದರೆ ಯಾರು ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿಗೆ
ರಿಸರ್ವೇಷನ್ ಕೊಡಬೇಕನ್ನುವಂಥ ಮೊದಲನೆಯ ಕೂಗನ್ನು ದೇಶದಲ್ಲಿ ಕೊಟ್ಟಂಥ ಒಬ್ಬ ಮಹಾರಾಜರು ಮೈಸೂರು ಮಹಾರಾಜರು. ಸಾಮಾಜಿಕ ಭದ್ರತೆಯ ಚಿಂತನೆಯನ್ನು ಮಾಡಿದಂಥವರು ಮೈಸೂರು ಮಹಾರಾಜರು. ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಗ್ಗೆ ಮಾತಾಡ್ತೀವಿ, ದೊಡ್ಡ ದೊಡ್ಡ ಹೆಚ್ ಎಎಲ್ ಬಗ್ಗೆ ಮಾತಾಡ್ತೀವಿ, ಹೆಚ್ ಎಂ ಟಿ ಬಗ್ಗೆ ಮಾತಾಡ್ತೀವಿ, ಯಾವುದೇ ವಿಚಾರದಲ್ಲಿ ಮಾತಾಡಿದ್ರು ಕೂಡ ಇವತ್ತು ಒಡೆಯರವರ ಆ ಕುಟುಂಬದ ಒಂದು ದೊಡ್ಡ ಆಶೀರ್ವಾದ ಮತ್ತು ಸಮಾಜಕ್ಕೆ ಮಾಡಿದಂಥ ಕೊಡುಗೆಗಳಿದೆ. ಮೈಸೂರಿನ ಏರ್ಪೋರ್ಟಿಂದ ಪ್ರಾರಂಭ ಮಾಡಿ ಮೈಸೂರಿನ ರೈಲ್ವೆ ಸ್ಟೇಷನಿಂದ ಹಿಡಿದು ಇಡೀ ದೇಶದಲ್ಲಿ ಮೊದಲನೆಯ ಬಾರಿಗೆ ಎಲೆಕ್ಟ್ರಿಸಿಟಿಯನ್ನು 1903ರಲ್ಲಿ ತರುವ ಮುಖಾಂತರದಲ್ಲಿ ಇಡೀ ಪ್ರಪಂಚದ ಲಾಂಗೆಸ್ಟ್ ಟ್ರಾನ್ಸ್ಮಿಷನ್ ಲೈನ್ ಕೊಟ್ಟಂಥ ಕೀರ್ತಿ ಮೈಸೂರು ಮಹಾರಾಜರಿಗಿದೆ. ಹಾಗಾಗಿ ಒಂದು ನಿಮಿಷ ಹೇಳ್ಬಿಡ್ತೀನಿ. ಆ ದೃಷ್ಟಿಯಿಂದ ಮೈಸೂರು ಮಹಾರಾಜರನ್ನ ನಾವು ಗೌರವಿಸೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಹಾಗಾಗಿ ಬೇರೆ ಸಣ್ಣ ವಿಚಾರಗಳನ್ನು ಯಾವುದನ್ನು ಕೂಡ ನಾವು ಮಾತನಾಡೋದು ನಮಗೆ ಒಳ್ಳೇದಲ್ಲ ಅನ್ನೋದಷ್ಟೇ ಮಾತ್ರ ನನ್ನ ಭಾವ. ಒಂದು ನಿಮಿಷ, ನಾವು ಕೇಂದ್ರದವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ, ಯಾರೂ ಯೋಚನೆ ಮಾಡದೇ ಇರಲ್ಲ. ಇದೇ ಪ್ರಶ್ನೆಗಳು ಮಧ್ಯಪ್ರದೇಶದಲ್ಲಿ ಮಾಧವರಾವ್ ಸಿಂಧ್ಯಾ ಕುಟುಂಬದವರು ರಾಜಕಾರಣಕ್ಕೆ ಬಂದಾಗಲೂ ಕೂಡ ಚರ್ಚೆ ಇತ್ತು. ಆದರೆ ಅದೆಲ್ಲವೂ ಸೇರಿದ್ದು ಇದ್ರ ಬಗ್ಗೆ ನಮಗಿಂತ, ನಾವೆಲ್ಲ ಕಾರ್ಯಕರ್ತರುಗಳು, ನಮಗಿಂತ ಹೆಚ್ಚು ರಾಷ್ಟ್ರವನ್ನು ನಡೆಸುವಂಥ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ ಅವೆಲ್ಲದರ ಬಗ್ಗೆ ಚಿಂತನೆ ಮಾಡೋರು ಅವರು, ಮತ್ತು ಅವ್ರು ಸಾರ್ವಜನಿಕವಾಗಿ ಅವ್ರು ಬಂದರೆ ಅವರು ಅದೆಲ್ಲವನ್ನು ಚಿಂತನೆ ಮಾಡ್ಕೊಂಡು ಬರ್ತಾರೆ. ಹಾಗೆ ಇದನ್ನು ಇಟ್ ಇಸ್ ಟೂ ಅರ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಮಾತನಾಡುವಂಥದ್ದು. ಅವ್ರನ್ನ ನಾವು ಪೂಜ್ಯ ಸ್ಥಾನದಲ್ಲಿ ನೋಡಿದ್ದೇವೆ, ಪೂಜ್ಯ ಸ್ಥಾನದಲ್ಲೇ ನೋಡುವಂಥ ವ್ಯವಸ್ಥೆ ಆಗುತ್ತೆ. ಎರಡನೇದು ಮತ್ತೊಂದು ಬಾರಿಗೆ ಹೇಳ್ತಾ ಇದ್ದೆ, ಇವತ್ತು ಮೈಸೂರಿನ ಲೋಕಸಭೆ ಸೇರಿದಾಗೆ, ಮೈಸೂರು ಕೊಡಗು ಸೇರಿದಾಗೆ, ಇಡೀ ಕರ್ನಾಟಕ ರಾಜ್ಯದ 28ರ ಬಗ್ಗೆ ಕೂಡ ಇವತ್ತು ಕೇಂದ್ರದ ಎಲೆಕ್ಷನ್ ಪಾರ್ಲಿಮೆಂಟರಿ ಬೋರ್ಡ್ ಸೇರಿ ನಿರ್ಣಯ ಮಾಡ್ತಾರೆ. ಅಲ್ಲಿವರೆಗೆ ಯಾವುದೂ ನಿರ್ಣಯ ಆಗಿಲ್ಲ ಅಂತ ಹೇಳಲಿಕ್ಕೋಸ್ಕರ ಬಯಸ್ತೀನಿ. ಗೊತ್ತಿಲ್ಲ ಯಾರು ಚರ್ಚೆ ಮಾಡಿದಾರೋ, ಯಾರು ಬಿಟ್ಟಿದಾರೋ, ಅವರೇ ನನ್ನನ್ನು ಹೊಗಳಿದ್ರು. ಅದನ್ನು ನಾನು ತುಂಬ ಇವತ್ತು ಗೌರವಿಸ್ಕೋತಾನೆ. ರಾಮದಾಸ್ ಪಕ್ಷಕ್ಕೋಸ್ಕರವಾಗಿ ಎಲ್ಲ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿದರು. ನಾನು ಬಿಟ್ಟ ಮೇಲೂ ಕೂಡ ಅದೇ ರೀತಿಯಾದಂಥ ಮಾಧ್ಯಮದ ಮುಂದೆ ನನ್ನನ್ನು ಅಪ್ರಿಷಿಯೇಟ್ ಮಾಡಿದರೆ, ಈಸ್ ಎನ್ ಎಕ್ಸಾಂಪಲ್ ಅಂತ ಹೇಳಿದರೆ, ಈಗಲೂ ನನಗೆ ಯಾವ ನಾಯಕರಿಗೂ ಸಹ ಆಸಕ್ತಿ ಇಲ್ಲ. ಕೇಂದ್ರ ಮಂಡಳಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿದ್ದೀವಿ. ನೋಡಿ, ಇಲ್ಲಿ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ವಿಚಾರ, ಈ ವಿಚಾರ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಪಕ್ಷದಲ್ಲೂ ಬಡಕಿಲ್ಲ. ಅವ್ರ ಬಗ್ಗೆ ಟಿಕೆಟನ್ನ ಬದಲಾಯಿಸ್ಬೇಕು ಅಂತಕ್ಕಂಥ ಪ್ರಯತ್ನನೂ ಇಲ್ಲಿ ಕೂತಿರೋರು ಯಾರು ಮಾಡಿಲ್ಲ. ಅದಕ್ಕೆ ನಿಮ್ಮ ಮೂಲಕ, ಮಾಧ್ಯಮ ಮೂಲಕನೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದೇ ಹೊರತು ನಮ್ಮ ಪಕ್ಷದಲ್ಲೂ ಸಹ ಯಾರು ಸಹ ಪ್ರಧಾನ ಸಿಂಹನ್ ಚೇಂಜ್ ಮಾಡ್ಬಿಡ್ತೀವಿ ಅಂತಕ್ಕಂಥ ಸೂಚನೆ ನಮ್ಗೇನು ಕೊಟ್ಟಿಲ್ಲ ಇಲ್ಲಿವರೆಗೆ. ನಮಗೆ ಗೊತ್ತಿರ್ತಕ್ಕಂಥ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಚಾರನ ಸಾರ್ವಜನಿಕರು ನಂಬ್ತಾ ಇದ್ದಾರೆ, ನಮ್ಮ ಪಕ್ಷದ ಮುಖಂಡರುಗಳು ಮಾಧ್ಯಮದಲ್ಲಿ ಇರ್ತಕ್ಕಂಥ ವಿಚಾರಗಳು. ನಾವು ಈಗ ಮೊನ್ನೆ ಹೇಳಿದ್ರ, ನೀವು ಈಗ ತಾನು ಹೇಳಿದ್ರಲ್ಲ, ಕೆಲವರೆಲ್ಲ ಚೇಂಜ್ ಮಾಡಿಸ್ಕೊತಾ ಇದ್ದಾರೆ ಆ ಥರದ್ದೆಲ್ಲ ಗೊಂದಗಳನ್ನ ಕಾರ್ಯಕರ್ತರಲ್ಲಿ ಬರಬಾರ್ದು. ಯಾರು ಹೇಳಿರಲಿ ಬಿಟ್ಟಿರಲಿ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದ ಇಲ್ಲ. ಮತ್ತು ರಾಜ್ಯ ನಾಯಕರುಗಳಲ್ಲಿ ಏನಾದರೂ ಗೊಂದ ಇದೆಯಾ ಅಂದರೆ ಅದರಲ್ಲೂ ಸಹ ಯಾರೂ ಇಲ್ಲ. ರಾಜ್ಯ ನಾಯಕರುಗಳು ಅವರ ವಿಚಾರಗಳನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದಾರೆ. ಈಗಾಗಲೇ ಯಾರಿಗೆ ಟಿಕೆಟ್ ಕೊಡೋಕ್ಕೆ ಯೋಗ್ಯ ವ್ಯಕ್ತಿಗಳಿದೆ ಅಂತ ಸಲ್ಲಿಸಿದ್ದಾರೆ. ಅಲ್ಲಿ ಘೋಷಣೆ ಆಗಕ್ಕೆ ಬದಲು ನಾವೇ ತೀರ್ಮಾನ ಮಾಡ್ಕೊಬಿಡೋದು ಕಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಯಾರು ಪ್ರಧಾನ ಸಿಂಹ ಅವರು ಇಲ್ಲ, ಬೆಂಗಳೂರು ಹೋಗಿದ್ದಾರೆ. ಅವರು ಕರಿತಾ ಇದ್ದಾರೆ, ಅವ್ರನ್ನೂ ಸಹ ಕರಿತಾ ಇದ್ದಾರೆ. ಪ್ರಧಾನ ಸಿಂಹನವ್ರನ್ನೂ ಸಹ ಕರಿತಾ ಇದ್ದೆ ಇಲ್ಲಿ. ನನಗೂ ಸಹ ನನಗೆ ಗೊತ್ತಿರಲಿಲ್ಲ ವಿಷಯ ಇದು. ಎಲ್ಲ ವಿಷಯಗಳು ಗೊತ್ತಾಗಿದೆ ಅಂದಮೇಲೆ ನಾನು 3 ಗಂಟೆಗೆ ಎಲ್ಲ ನಮ್ಮದು ಕಾರ್ಯಕ್ರಮ ನಡೀತಾ ಇದೆ. ಲೋಕಸಭಾ ಕಷ್ಟದ ದೃಷ್ಟಿಯಿಂದ ಕಾರ್ಯಕ್ರಮ ನಡೀತಾ ಇದೆ. ಲೋಕಸಭಾ ಚುನಾವಣೆ ಕಷ್ಟದ ವಿಚಾರನೇ ನಾವು ಮಾತಾಡಕ್ಕೆ ಹೌದು. ಒಬ್ಬೊಬ್ರು ಕೇಳಿ ಸರ್, ನನ್ಗೆ ಗೊತ್ತಿರೋ ರೀತಿ ಯಾವ್ದು ಪಟ್ಟಿ ಹೋಗಿಲ್ಲ.
ಕೇಂದ್ರ ಸರ್ ಕೇಂದ್ರದ ಒಂದು ಸೂಚನೆ ಮೇರೆಗೆ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದು ನಮಗಿಂತ ಹೆಚ್ಚಾಗಿ ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಒಂದು ರಾಷ್ಟ್ರೀಯ ಪಕ್ಷ ಆಗಿ ನೋಡಿ ನೋಡಿ ಇಂಡಿವಿಜುವಲ್ ಒಪಿನಿಯನ್ ತಗೊಂಡಾಗ ನಾನು ಸಹ ಒಬ್ಬ ಅಧ್ಯಕ್ಷ ಆಗಿ ನಾನು ಸಹ ಇಲ್ಲ ಅಲ್ಲಿ ಈಶ್ವರಪ್ಪನವರು 50 ನಿಮಿಷದಲ್ಲಿ ಸುಮಾರು ಒಂದು 100-150 ಜನರದ ಅಭಿಪ್ರಾಯಗಳನ್ನ ತಗೊಂಡು ಎಷ್ಟು ನಿಮಿಷದಲ್ಲಿ 50 ನಿಮಿಷ ನಿಮಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಕೇಳಿದ್ರು. ಕೆಲವರು ಪಕ್ಷ ತೀರ್ಮಾನ ಅಂತ ಹೇಳಿದ್ದಾರೆ, ಕೆಲವರು ಯಾರು ಬೇಕೋ ಅವ್ರ ಹೆಸರು ಹೇಳಿದ್ದಾರೆ. ಅದನ್ನು ನಮಗೇನು ಹೇಳಲ್ಲ ಅವರು, ಅದನ್ನು ಅಭಿಪ್ರಾಯ ಏನು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ನೋಂಥದ್ದನ್ನು ಕೇಂದ್ರದ ಒಂದು ಇದಕ್ಕೆ ಕಳಿಸ್ಕೊಡ್ತಾರೆ ಹೊತ್ತು ರಾಜ್ಯ ನಾಯಕರ ಮೂಲಕ ನಮ್ಗೆ ಯಾರಿಗೂ ಸಹ ಗೊತ್ತಾಗಲ್ಲ. ನೋಡಿ ನೋಡಿ, ಅವತ್ತು 10 ವರ್ಷದಿಂದ ವಿಜಯಶಂಕರ್ ಟಿಕೆಟ್ ನಾನು ಹಾಸನ್ಗೆ ಹೋಗಿ ಅಂತ ಘೋಷಣೆ ಮಾಡಿದ ತಕ್ಷಣ ಅವ್ರು ಹೋದ್ರು. ಪ್ರತಾಪ್ ಸಿಂಹಂಗೆ ನಾವು ಕೆಲಸ ಮಾಡಿದ್ವಿ ಇಲ್ಲ, ಉದಾಹರಣೆಗೆ ತಾಜಾ ಉದಾಹರಣೆ ಇಲ್ಲೇ ರಾಮದಾಸ್ ಅವರು ಇಲ್ಲಿದ್ದಾರೆ, ನನ್ನ ಜೊತೆ ಶಾಸಕರಾಗಿದ್ದರು. ಪಕ್ಷದವ್ರು ಈ ಬಾರಿ ಟಿಕೆಟ್ ನಿಮಗಿಲ್ಲ ಅಂದರು, ಬಂದ ತಕ್ಷಣ ಬಂದು ಶ್ರೀನಿವಾಸ ಅವ್ರು ಕೆಲಸ ಮಾಡಿದ್ರು ಇಲ್ವ, ಅವ್ರನ್ನ ಗೆಲ್ಲಿಸಿದ್ರು ಇಲ್ವ. ಇಲ್ಲೇ ಕನ್ನಡಗಡೆ ನಮ್ಮ ಪಾರ್ಟಿ ವ್ಯವಸ್ಥೆ ಒಳಗಡೆ ಇಷ್ಟು ವ್ಯವಸ್ಥೆ ಕನ್ನಡಗಡೆ ಇದ್ದಾಗಲೂ ಸಹ ನಾವು ಅದಕ್ಕೆ ಭದ್ರಾಗಿರಲೇಬೇಕು. ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ಕೆಲಸ ಮಾಡ್ತೀವಿ, ಒಡೆಯರ್ ಅವ್ರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀವಿ, ಬಹುಶಃ ಅವ್ರಿಬ್ಬರು ಬೇಡ ಅಂತ ಇಲ್ಲಿ ಕೂತಿರೋಂಥ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ಬೇಕಾಗಲ್ಲ. ಇದು ಪಕ್ಷ ಸಿದ್ಧಾರ್ಥ ಕೊಟ್ಟರು ಮಾಡ್ತೀವಿ. ಗೊತ್ತಿಲ್ಲ ಸರ್ ನಿಮಗೆ, ನಮ್ಮ ಪಕ್ಷದಲ್ಲೂ ಸುಮಾರು ಜನ ಆಕಾಂಕ್ಷಿಗಳು ಇದ್ದಾರೆ, ಕೇಳಿದ್ದಾರೆ. ನಮ್ಮ ಪಕ್ಷದಲ್ಲೂ ಸಾಕಷ್ಟು ಜನ ಕೇಳಿದ್ದಾರೆ, ಕೇಳಿದ್ದಾರೆ 4-5 ಜನ ಕೇಳಿದ್ರು ಅಂತ ಮಾಹಿತಿ ನನಗೆ ನೋಡಿ ಸರ್, ನನಗೆ ಅಪ್ಲಿಕೇಶನ್ ಕೊಟ್ಟಿರೋರು ಒಂದು ಡಾಕ್ಟರ್ ಮಂಜುನಾಥ್ ಅವರು ನನಗೆ ಅಪ್ಲಿಕೇಶನ್ ಕೊಟ್ಟಿದ್ರು. ನನಗೆ ವೈಯಕ್ತಿಕವಾಗಿ ಅಪ್ಪಚ್ಚು ರಂಜನ್ ಅವರು ಸಹ ನನಗೆ ಹೇಳಿದರು, ನಾನು ಕ್ಯಾಂಡಿಡ್ ಆಗ್ತೀನಿ, ನಿಮಗೊಂದು ಅವಕಾಶ ಕೊಡಿ ಅಂತ ಹೇಳಿದರು. ಈ ಥರ 2-3 ಜನ ಹೇಳಿದರು. ಮತ್ತು ಅದರ ಅವ್ರನ್ನ ಹೆಸರು ಸಹ ನಾನು ಬಂದಂಥ ಸಂದರ್ಭದಲ್ಲಿ ಈಶ್ವರಪ್ಪ ಬಂದಂಥ ಸಂದರ್ಭದಲ್ಲಿ ಇದು ಅಪೇಕ್ಷೆ ಪಟ್ಟಿದ್ದಾರೆ ಅಂತೇಳಿ ನಾನು ಹೇಳಿದ್ದೇನೆ, ಅದನ್ನು ಹೇಳಿದ್ದೀನಿ, ಅವ್ರ ಗಮನಕ್ಕೆ ತಂದಿದ್ದೇನೆ. ಗೊತ್ತಿಲ್ಲ ಸರ್, ನಾವು ಯಾರು ಇಲ್ಲಿ ಕೂತಿರೋರು ಯಾರು ಮಾತಾಡ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲ, ನಾನೇ ಮೀಡಿಯಾಗಳಲ್ಲಿ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಈ ರೀತಿಯಾದಂಥ ಬೇಡ ಅನ್ನೋ ಒಂದಷ್ಟು ಜನ ಬೇಕು ಒಂದಷ್ಟು ಜನ ಅಭಿಪ್ರಾಯಗಳಿಗೆ ಬಂದಾಗ ನಮ್ಮ ಕಾರ್ಯಕರ್ತರಿಗೆ ನಾವು ಒಂದು ಸೂಚನೆ ಕೊಡಬೇಕು. ಆ ಸೂಚನೆ ನಾವು ಎಲ್ಲ ಕಾರ್ಯಕರ್ತರು ಕೊಡೋಕ್ಕಾಗಲ್ಲ, ವಾಟ್ಸಪ್ಪಲ್ಲಾಗಿ ಫೇಸ್ಬುಕ್ಕಲ್ಲಿ. ಅದರಿಂದ ನಿಮ್ಮ ಮೂಲಕ ಅವ್ರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಯಾರೇ ಕಾರ್ಯಕರ್ತರು ಈ ಗೊಂದಲದ ಒಳಗಡೆ ನಾವು ಇಲ್ಲ ಇರಬಾರ್ದು. ರಾಜ್ಯದ ರಾಷ್ಟ್ರೀಯ ನಾಯಕರು ಏನು ಸೂಚನೆ ಕೊಡ್ತಾರೆ, ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ, ಅವರು ನಮ್ಮ ಕ್ಯಾಂಡಿಡೇಟ್ ಅಭ್ಯರ್ಥಿ ಇರ್ತಾರೆ. ನಮಗೆ ಗೊತ್ತಿಲ್ಲ ಸರ್. ಅಲ್ಲ, ನನಗೆ ನಾನೇನಾದ್ರು ಟಿಕೆಟ್ ಆಗಿದ್ರೆ ಈಗಲೇ ಕನ್ಫರ್ಮ್ ಆಗ್ಬಿಡ್ತಾ ಇದ್ದೀನಿ. ಇರ್ಬೋದು, ಅವ್ರ ಅಭಿಪ್ರಾಯ ಕರೆಕ್ಟ್ ಇರ್ಬೋದು, ಅವ್ರ ಅಭಿಪ್ರಾಯ ಅಲ್ಲ, ನನ್ನ ಅವ್ರ ಅಭಿಪ್ರಾಯದಲ್ಲಿ ಹಂಗಿರ್ಬೋದು. ನನ್ನ ನಡವಳಿಕೆ ಒಂದ್ಸ ಕೇಳಿ, ನಾನು ಸೋತಿರ್ಬೋದು, ಆದ್ರೆ ನನ್ನ ನಡವಳಿಕೆಯಿಂದ ನಮ್ಮ ಪಕ್ಷಕ್ಕೆ ಎಲ್ಲೂ ಮುಜುಗರ ಆಗಿಲ್ಲ, ಇಲ್ಲಿವರೆಗೆ ಯಾವುದೇ ರೀತಿಯಾದ ಮುಜುಗರ ಆಗಿಲ್ಲ. ಒಂದು ನನ್ನ ನಡವಳಿಕೆಯಿಂದ ನನ್ನ ಪಕ್ಷಕ್ಕೆ ಹಿನ್ನಡೆ ಆಗಿಲ್ಲ, 18,000 ಓಟನ್ನ ಜಾಸ್ತಿ ಜನ ಓಟಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಬಹುಶಃ ನನ್ನ ನಡವಳಿಕೆ ಸರಿ ಇದೆ ಅಂತ ನಂಗೆ ಅನಿಸ್ತದೆ. ಯಾರು ಸರಿ ಇಲ್ಲ ಅಂತ ಅನಿಸ್ತದೆ ಅವ್ರನ್ನೇ ಕೇಳ್ಬೇಕು. ನನಗೆ ಗೊತ್ತಿಲ್ಲ, ಕ್ಲಾರಿಫೈ ಮಾಡ್ತೀನಿ. ನನ್ನ ಪಕ್ಷಕ್ಕೆ ನನ್ನ ನಡವಳಿಕೆ ಸರಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನ ಇವತ್ತು ಮೈಸೂರು ನಗರದ ಅಧ್ಯಕ್ಷರು ಮಾಡಿದ್ದಾರೆ. ಅಂದ್ರೆ ನನ್ನ ನಡವಳಿಕೆ ಸರಿ ಇದೆ ಅಂತ ಪಕ್ಷಕ್ಕೂ ಅನಿಸಿದೆ, ಸಾರ್ವಜನಿಕರು ಅನಿಸಿದೆ. ಅಂದ್ರೆ ಇದು ನನ್ನ ನಡವಳಿಕೆ ಸರಿ ಇದೆ ಅಂತ ನಾನು ಸೆಟಿಫೈ ಮಾಡ್ಕೋತಾ ಇದ್ದೀನಿ. ಒಂದ್ ನಿಮಿಷ ಮಾಡ್ತೀವಿ.
ಕಾಲ್ ನೋಯ್ತು ಅವ್ರ ಲೈವ್ ಸಹ ನಾನು ನೋಡಿದ್ರೆ ಅವ್ರು ಏನ್ ಮಾತಾಡಿದ್ರೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನಾನು ನೀವು ಹೇಳಿದಂತ ವಿಚಾರಗಳಿಗೆ ನಾನು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ. ನನ್ನ ಪಕ್ಷಕ್ಕೆ ಏನಾದ್ರು ನನ್ನ ನಡವಳಿಕೆ ಸರಿ ಇಲ್ಲ ಅಂದಿದ್ರೆ ಬಹುಶಃ ಮೈಸೂರು ನಗರದ ಅಧ್ಯಕ್ಷನಾಗುವಂತ ದೊಡ್ಡ ಒಂದು ಜವಾಬ್ದಾರಿ ನನಗೆ ಕೊಡ್ತಿರ್ಲಿಲ್ಲ ಅಂತ ನನ್ನ ಒಂದು. ಇದನ್ನೆಲ್ಲ ಲಾಸ್ಟ್ಗೆ ಆನ್ಸರ್ ಮಾಡ್ತೀವಿ ಸನ್ಮಾನ್ಯ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ. ನಾನು ನೋಡಿಲ್ಲ ಸರ್ ಅದನ್ನ, ಕೇಳ್ತೀನಿ ಅದು ನಿಮ್ಮನ್ನ ಮತ್ತೆ ಕೇಳ್ತೀನಿ. ಹೇಳ್ಬಿಡಿ ಆಮೇಲೆ ನಾನು ಹೇಳ್ತೀನಿ. ನಾನು ಹೇಳ್ತೀನಿ, ಈಗ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಪಕ್ಷಕ್ಕೆ ಯಾವುದೇ ರೀತಿ ನಮ್ಮ ಕಾರ್ಯಕರ್ತರು ಮುಜುಗರೆ ಕೊಡಪಡದೆ ಯಾರೇ ಅಭ್ಯರ್ಥಿ ಆದರೂ ಪಕ್ಷಕ್ಕೆ ದುಡಿಲಿ ಅಂತ ಹೇಳಿ ಈ ಒಂದು ಸೂಚನೆ ಕೊಡೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ದಯಮಾಡಿ ಎಲ್ಲ ಕಾರ್ಯಕರ್ತರು ಕೂಡ ಪಕ್ಷ ಯಾರನ್ನೇ ತೀರ್ಮಾನ ಮಾಡಿದ್ರು ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಚಿಹ್ನೆ ಬಿಜೆಪಿಯ ತೌರ್ಯವಾಗಿರೋದ್ರಿಂದ ತೌರ್ಯ ಗುರುತಿಯ ಮತ ಕೇಳಿ ಅಂತೇಳಿ ಈ ಪತ್ರಿಕಾಗೋಷ್ಠಿನ ನಾವು ಕರೆದಿದ್ದೀವಿ. ಒಂದು ಎಲ್ಲ ಮಾಧ್ಯಮದ ಬಂಧುಗಳಿಗೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಯಾಕಾಗಿ ಪತ್ರಿಕಾಗೋಷ್ಠಿಯನ್ನು ಮೈಸೂರು ಮಹಾನಗರದ ಅಧ್ಯಕ್ಷ ಕರೆದಿದ್ದಾರೆ ಅಂತ. ಕಾರಣ, ನಮ್ಮ ಅಧ್ಯಕ್ಷರು ಅಂದರೆ ಪಕ್ಷ. ಹಾಗಾಗಿ ಇಲ್ಲಿವರೆಗೆ ನಮ್ಮ ಪಕ್ಷ ನಡ್ಕೊಂಬಂದಿರುವಂತಹ ರೀತಿ ಏನಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಕಳೆದ ವರ್ಷ 4 ಬಾರಿ ಶಾಸಕನಾಗಿ ಕೆಲಸ ಮಾಡಿದರೂ ಕೂಡ ನನ್ನ ಪಕ್ಷ ಈ ಬಾರಿ ನಿಮಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಬೇಡ, ನಮ್ಮ ಪಕ್ಷದಲ್ಲಿ ಹಗಲು ರಾತ್ರಿ ದುಡಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಂಥ ಶ್ರೀವತ್ಸ ಅವ್ರನ್ನ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಸಹಜ ಅವರೇ ಎಷ್ಟೋ ಸಲ ಹೇಳಿದ್ದಾರೆ ನಿಮಗೆ ಟಿಕೆಟ್ ಕೊಡಲ್ಲ ರೀ, ಯಾರೋ ಕೊಡ್ಬೇಕ್ರಿ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಇಷ್ಟೇ ಹೇಳಿದ್ದು. ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತ ರೀತಿಯಲ್ಲಿ ದುಡಿದಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ, ಕೊಡಿ ನಾವು ಗೆಲ್ಲಿಸ್ಕೊಂಬರ್ತೀವಿ ಅನ್ನುವಂಥ ವಿಚಾರವನ್ನು ಅವತ್ತು ನಾನು ಹೇಳಿದೆ. ಅದರ ಪ್ರಕಾರದಲ್ಲೇ ನಮ್ಮ ಮನೆಗೆ ಸ್ವತಃ ಸಂಸದರು ಸೇರಿ ಎಲ್ಲರೂ ಕೂಡ ಬಂದಿದ್ದರು, ರಾಷ್ಟ್ರೀಯ ನಾಯಕರುಗಳು ಕೂಡ ಬಂದಿದ್ದರು. ಆಗ ನಾನು ಅವ್ರಿಗೊಂದು ಮಾತು ಹೇಳಿದೆ, ನನ್ನ ಕಾರ್ಯಕರ್ತರುಗಳಲ್ಲಿ ಒಂದ್ಸಲ ಕನ್ವಿನ್ಸ್ ಮಾಡಲಿಕ್ಕೆ ನನಗೆ ಟೈಮ್ ಕೊಡಿ ಅಂಥೇಳಿ 12 ಗಂಟೆಗಳ ಕಾಲ ಟೈಮ್ ತೊಗೊಂಡು ನಾನು ಎಲ್ಲ ಕಾರ್ಯಕರ್ತರನ್ನು ಕೂಡ ಕರೆದು ಮಾತನಾಡಿ ನಮ್ಮ ಮನೆಯಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ. ಸ್ವತಃ ಪ್ರತಾಪ್ ಸಿಂಹ ಅವರು ಕೂಡ ಅಲ್ಲಿಗೆ ಬಂದಿದ್ದರು. ಅವ್ರು ಹೇಳಿದಂಥ ಮಾತು ಒಬ್ಬ ನಿಷ್ಠಾವಂತ ಮಾಧ್ಯಮದವರು ತಾವೇ ಕೇಳಿದ್ರಿ, ನಾನು ಇನ್ನೂ ಭೇಟಿಯಾಗಿರಲಿಲ್ಲ. ಆಗ ಒಂದು ಮಾತು ಹೇಳಿದ್ರು, ಭಾರತೀಯ ಜನತಾ ಪಕ್ಷ ಇರುವುದನ್ನೇ ನಿಷ್ಠಾವಂತ ಕಾರ್ಯಕರ್ತರ ಮೂಲಕವಾಗಿ. ಒಬ್ಬ ನಿಜವಾದಂಥ ಕಾರ್ಯಕರ್ತನಿಗೆ ಯಾವಾಗ ವಿಷಯ ಗೊತ್ತಾಗುತ್ತೆ ಅಂತಂದರೆ ಇಂಥ ಸಂದರ್ಭಗಳು ಬಂದಾಗ. ಅವರು ಆಗಲೇ ಹೇಳಿದಾಗೆ ಪಕ್ಷ ತಾಯಿಯ ಸ್ಥಾನ, ಹಾಗಾಗಿ ಅವರು ಒಪ್ಪಿಕೊಂಡು ಪಕ್ಷದಲ್ಲೇ ಉಳ್ಕೊಂಡು ಪಕ್ಷದ ಸೂಚನೆಯನ್ನು ಪಾಲಿಸುವಂಥದ್ದು ಮಾಡ್ತಾರೆ ರಾಮದಾಸ್ ಅನ್ನುವಂಥ ವಿಶ್ವಾಸ ಇದೆ ಅಂತ ಅವತ್ತು ಹೇಳಿದ್ರು. ಇವತ್ತೂ ಕೂಡ ನಮಗೂ ಕೂಡ ಎಲ್ಲರಿಗೂ ಇದೆ, ಕೇಂದ್ರದಲ್ಲಿ ಇನ್ನೂ ಯಾರು ಏನು ಅಂತ ನಿರ್ಣಯ ಮಾಡಿಲ್ಲ, ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಮೀಟಿಂಗ್ ಆಗಿಲ್ಲ, ಪ್ರಾಸೆಸ್ಸಲ್ಲಿ ಇದೆ. ಈ ಸಂದರ್ಭದಲ್ಲಿ ಅನವಶ್ಯಕವಾದಂಥ ಚರ್ಚೆಗಳು ಬಂದಿದೆಯಲ್ಲ, ಅದಕ್ಕೋಸ್ಕರವಾಗಿ ನಾವೆಲ್ಲ ಪಕ್ಷದ ಪರವಾಗಿದ್ದೇವೆ ಮತ್ತು ಈ ಚರ್ಚೆಗಳಿಗೆ ಇನ್ನೂ ಅಂತ್ಯ ಆಗಿಲ್ಲ ಅಂತ ತಿಳಿಸುವಂಥ ಒಂದೇ ವಿಷಯ ಇಟ್ಕೊಂಡು ಇಲ್ಲಿ ಬಂದವೇ ಹೊರತು ಬೇರೆ ಏನೂ ಅಲ್ಲ. ಎರಡನೇದು ಪ್ರಶ್ನೆಗಳನ್ನು ಕೇಳಿದ್ರಿ, ಯಾರೇ ಆಗಿರಲಿ ಮೈಸೂರು ಮಹಾರಾಜರ ಕೊಡುಗೆಯನ್ನು ನೆಚ್ಚಿನ ಪ್ರಧಾನಮಂತ್ರಿಗಳು ಇಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿ ಎನ್ನುವಂಥ ವಿಚಾರವನ್ನು ಹೇಳಿದ್ರು. ಬಸವಣ್ಣನವರು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾದರಿ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಿ ಹೇಳಿದ್ರು. ಅದರ ಜೊತೆಗೆ ನಾವೆಲ್ಲರೂ ಕೂಡ ಮೈಸೂರಿನವರಾಗಿದ್ದುಕೊಂಡು ಮೈಸೂರು ಜಿಲ್ಲೆಯವರು ಮಂಡ್ಯ ಜಿಲ್ಲೆ ನಾವೆಲ್ಲರೂ ಕೂಡ ಋಣಿಯಾಗಿರುವಂಥದ್ದು ಮೈಸೂರು ಮಹಾರಾಜರು 100 ವರ್ಷಗಳ ಕಾಲದ ಹಿಂದೆ ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ ಒಂದು ಭಾಗ. ಅವರನ್ನು ನಾವು ಮ್ಯಾನ್ ಆಫ್ ವಿಷನರಿ ಅಂತ ಕರಿತೇವೆ. ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂಥ ಕೆಲಸಗಳು ಒಂದ ಹೇಳ್ತಾ ಹೋದರೆ ಅಷ್ಟಿಷ್ಟಲ್ಲ,
ಮೈಸೂರು ಸಿ ಎಫ್ ಟಿ ಆರ್ ಐ ಡಿ ಎಫ್ ಆರ್ ಎಲ್ ಇಂದ ಹಿಡಿದು ನಮ್ಮ ಶ್ರವಣ ಸಂಸ್ಥೆ ಯಾವುದಿದೆ, ಕಿವಿ ಕಣ್ಣು ಕಾಣದೇ ಇದ್ದಂಥವ್ರಿಗೆ ಮಾಡುವಂಥ ಒಂದು ಶಾಲೆ ಇರ್ಬೋದು, ಅಲ್ಲಿಂದ ಪ್ರಾರಂಭ ಮಾಡಿ ರಿಸರ್ವೇಷನ್ ಅನ್ನು ಅಂದರೆ ಯಾರು ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿಗೆ ರಿಸರ್ವೇಷನ್ ಕೊಡಬೇಕನ್ನುವಂಥ ಮೊದಲನೆಯ ಕೂಗನ್ನು ದೇಶದಲ್ಲಿ ಕೊಟ್ಟಂಥ ಒಬ್ಬ ಮಹಾರಾಜರು ಮೈಸೂರು ಮಹಾರಾಜರು. ಸಾಮಾಜಿಕ ಭದ್ರತೆಯ ಚಿಂತನೆಯನ್ನು ಮಾಡಿದಂಥವ್ರು ಮೈಸೂರು ಮಹಾರಾಜರು. ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಗ್ಗೆ ಮಾತಾಡ್ತೀವಿ, ದೊಡ್ಡದ ಹೆಚ್ ಎ ಎಲ್ ಬಗ್ಗೆ ಮಾತಾಡ್ತೀವಿ, ಹೆಚ್ ಎಂ ಟಿ ಬಗ್ಗೆ ಮಾತಾಡ್ತೀವಿ, ಯಾವುದೇ ವಿಚಾರದಲ್ಲಿ ಮಾತಾಡಿದ್ರು ಕೂಡ ಇವತ್ತು ಒಡೆಯರವರ ಆ ಕುಟುಂಬದ ಒಂದು ದೊಡ್ಡ ಆಶೀರ್ವಾದ ಮತ್ತು ಸಮಾಜಕ್ಕೆ ಮಾಡಿದಂಥ ಕೊಡುಗೆಗಳಿದೆ. ಮೈಸೂರಿನ ಏರ್ಪೋರ್ಟಿಂದ ಪ್ರಾರಂಭ ಮಾಡಿ ಮೈಸೂರಿನ ರೈಲ್ವೆ ಸ್ಟೇಷನಿಂದ ಹಿಡಿದು ಇಡೀ ದೇಶದಲ್ಲಿ ಮೊದಲನೆಯ ಬಾರಿಗೆ ಎಲೆಕ್ಟ್ರಿಸಿಟಿಯನ್ನು 1903ರಲ್ಲಿ ತರುವ ಮುಖಾಂತರದಲ್ಲಿ ಇಡೀ ಪ್ರಪಂಚದ ಲಾಂಗೆಸ್ಟ್ ಟ್ರಾನ್ಸ್ಮಿಷನ್ ಲೈನ್ ಕೊಟ್ಟಂತಹ ಕೀರ್ತಿ ಮೈಸೂರು ಮಹಾರಾಜರಿಗಿದೆ. ಹಾಗಾಗಿ ಒಂದು ನಿಮಿಷ ಹೇಳ್ಬಿಡ್ತೀನಿ. ಆ ದೃಷ್ಟಿಯಿಂದ ಮೈಸೂರು ಮಹಾರಾಜರನ್ನ ನಾವು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಹಾಗಾಗಿ ಬೇರೆ ಸಣ್ಣ ವಿಚಾರಗಳನ್ನ ಯಾವುದನ್ನು ಕೂಡ ನಾವು ಮಾತನಾಡೋದು ನಮ್ಗೆ ಒಳ್ಳೇದಲ್ಲ ಅನ್ನೋದಷ್ಟೇ ಮಾತ್ರ ನನ್ನ ಭಾವ. ಒಂದು ನಿಮಿಷ, ನಾವು ಕೇಂದ್ರದವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ, ಯಾರೂ ಯೋಚನೆ ಮಾಡದೇ ಇರಲ್ಲ. ಇದೇ ಪ್ರಶ್ನೆಗಳು ಮಧ್ಯಪ್ರದೇಶದಲ್ಲಿ ಮಾಧವರಾವ್ ಸಿಂಧ್ಯಾ ಕುಟುಂಬದವರು ರಾಜಕಾರಣಕ್ಕೆ ಬಂದಾಗಲೂ ಕೂಡ ಚರ್ಚೆ ಇತ್ತು. ಆದರೆ ಅದೆಲ್ಲವೂ ಸೇರಿದ್ದು ಇದ್ರ ಬಗ್ಗೆ ನಮಗಿಂತ, ನಾವೆಲ್ಲ ಕಾರ್ಯಕರ್ತರುಗಳು, ನಮಗಿಂತ ಹೆಚ್ಚು ರಾಷ್ಟ್ರವನ್ನು ನಡೆಸುವಂಥ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ ಅವೆಲ್ಲದರ ಬಗ್ಗೆ ಚಿಂತನೆ ಮಾಡೋರು ಅವರು, ಮತ್ತು ಅವ್ರು ಸಾರ್ವಜನಿಕವಾಗಿ ಅವ್ರು ಬಂದರೆ ಅವರು ಅದೆಲ್ಲವನ್ನು ಚಿಂತನೆ ಮಾಡ್ಕೊಂಡು ಬರ್ತಾರೆ. ಹಾಗೆ ಇದನ್ನು ಇಟ್ ಇಸ್ ಟೂ ಅರ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಮಾತನಾಡುವಂಥದ್ದು. ಅವ್ರನ್ನ ನಾವು ಪೂಜ್ಯ ಸ್ಥಾನದಲ್ಲಿ ನೋಡಿದ್ದೇವೆ, ಪೂಜ್ಯ ಸ್ಥಾನದಲ್ಲೇ ನೋಡುವಂಥ ವ್ಯವಸ್ಥೆ ಆಗುತ್ತೆ. ಎರಡನೇದು ಮತ್ತೊಂದು ಬಾರಿಗೆ ಹೇಳ್ತಾ ಇದ್ದೆ, ಇವತ್ತು ಮೈಸೂರಿನ ಲೋಕಸಭೆ ಸೇರಿದಾಗೆ, ಮೈಸೂರು ಕೊಡಗು ಸೇರಿದಾಗೆ, ಇಡೀ ಕರ್ನಾಟಕ ರಾಜ್ಯದ 28ರ ಬಗ್ಗೆ ಕೂಡ ಇವತ್ತು ಕೇಂದ್ರದ ಎಲೆಕ್ಷನ್ ಪಾರ್ಲಿಮೆಂಟರಿ ಬೋರ್ಡ್ ಸೇರಿ ನಿರ್ಣಯ ಮಾಡ್ತಾರೆ. ಅಲ್ಲಿವರೆಗೆ ಯಾವುದೂ ನಿರ್ಣಯ ಆಗಿಲ್ಲ ಅಂತ ಹೇಳಲಿಕ್ಕೋಸ್ಕರ ಬಯಸ್ತೀನಿ. ಗೊತ್ತಿಲ್ಲ ಯಾರು ಚರ್ಚೆ ಮಾಡಿದಾರೋ, ಯಾರು ಬಿಟ್ಟಿದಾರೋ, ಅವರೇ ನನ್ನನ್ನು ಹೊಗಳಿದ್ರು. ಅದನ್ನು ನಾನು ತುಂಬ ಇವತ್ತು ಗೌರವಿಸ್ಕೋತೇನೆ. ರಾಮದಾಸ್ ಪಕ್ಷಕ್ಕೋಸ್ಕರವಾಗಿ ಎಲ್ಲ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿದರು. ನಾನು ಬಿಟ್ಟ ಮೇಲೂ ಕೂಡ ಅದೇ ರೀತಿಯಾದಂಥ ಮಾಧ್ಯಮದ ಮುಂದೆ ನನ್ನನ್ನು ಅಪ್ರಿಷಿಯೇಟ್ ಮಾಡಿದರೆ, ಈಸ್ ಎನ್ ಎಕ್ಸಾಂಪಲ್ ಅಂತ ಹೇಳಿದರೆ, ಈಗಲೂ ನಾನು ಎಕ್ಸಾಂಪಲ್. ನಾಳೆ ಬೆಳಗ್ಗೆ ಇವರಿಗೆ ಟಿಕೆಟ್ ಕೊಟ್ಟರು ಕೂಡ ಕಳೆದ ವಾರಿಗಿಂತನೂ ಹೆಚ್ಚಿನ ಮತದಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ. 2014ಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ಪಾರ್ಟಿಗೋಸ್ಕರ ನಮ್ಮ ನಮ್ಮ ಖರ್ಚುಗಳನ್ನು ನಾವೆಲ್ಲರೂ ಹಾಕ್ಕೊಂಡು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ. ಹಾಗಂತ ಅವ್ರಿಗೆ ಅಂತಲ್ಲ, ಪಕ್ಷದ ವಿಚಾರ, ಅವರು ನಮ್ಮ ಪ್ರತಿನಿಧಿ, ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಲೀಡರ್. ಹಾಗಾಗಿ ಲೀಡರ್ ಅಂತಲೇ ಗೌರವ ನಾವು ಕೊಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಬೇರೆ ಇನ್ಯಾವುದು ನಮ್ಮ ಮುಂದೆ ಇಲ್ಲ. ನಾನು ಸೋತೆ ಇಲ್ವಲ್ಲ, ಬಿಟ್ಕೊಟ್ಟಿದ್ದೀನಲ್ಲ, ನಾನು ಸೋತೆ ಇಲ್ಲ. ಅಲ್ಲಲ್ಲ, ಅದೆಲ್ಲ ಬೇರೆ, ಅದು ಹೇಳದ್ನಲ್ಲ, ಅದಕ್ಕೆ ಉತ್ತರನ ನಮ್ಮ ಅಧ್ಯಕ್ಷ ಆಗಲೇ ಕೊಟ್ರು. ಗೊತ್ತಿಲ್ಲ, ಅವ್ರು ಯಾರಿಗೋ ಏನೋ ಸಮಸ್ಯೆ ಆಗಿರ್ಬೋದು, ಅದೇ ನಮಗೆ ಗೊತ್ತಿಲ್ಲ. ಇಲ್ಲಪ್ಪ, ನಾನು ಯಾರಿಗೋ, ನನ್ನದನ್ನ ಬೇರೆಯವ್ರು ಯಾರಿಗೋ ಒಂದು ಪಾಠ ಹೇಳುವಂಥ ವ್ಯಕ್ತಿ ಅಲ್ಲ. ನನ್ನ ಜೀವನದಲ್ಲಿ, ನಮ್ಮ ಪಕ್ಷದಲ್ಲೂ ಎಷ್ಟೋ ಜನಕ್ಕೆ ಆ ಥರದ ಉದಾಹರಣೆಗಳು ಬಂದಿದೆ. ನನ್ನ ಜೀವನದಲ್ಲಿ ಬಂದಂಥ ಪರೀಕ್ಷೆ ಕಾಲದಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಅನ್ನುವಂಥ ತೃಪ್ತಿ ನನಗಿದೆ. ಹಾಗಾಗಿ ನನ್ನ ಜೀವನವನ್ನು ಇವತ್ತು ನೀವು ನೋಡಿದ್ರಿ, ಬಿಟ್ಟುಕೊಟ್ಟ ನಂತರದಲ್ಲೂ ಇವತ್ತು ರಾಜ್ಯಾದ್ಯಂತ ಸ್ವನಿಧಿ ಯೋಜನೆ, ವಿಶ್ವಕರ್ಮ ಯೋಜನೆ ಇವೆಲ್ಲದರ ಜೊತೆಗೆ ಕ್ಲಸ್ಟರ್ ಜವಾಬ್ದಾರಿ ಕೂಡ ತಗೊಂಡಿದ್ದೀನಿ. ಹಾಗಾಗಿ ನನ್ನ ತಾಯಿ ಸ್ಥಾನ ನಾನಿದ್ದೀನಿ, ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ. ಗೊತ್ತಿಲ್ಲ ಅದು, ಅದು ಕೇಂದ್ರದ ನಾಯಕರುಗಳಿಗೆ ಸೇರಿದಂಥದ್ದು. ನಾನು ಯಾವಾಗಲೂ ಮಾತಾಡ್ತೀನಿ, ನಾನು ಪ್ರತಿ ನಾನು 20 ವರ್ಷಗಳ ಕಾಲ ಶಾಸಕನಾದಾಗ ನಾನು ಯಾವಾಗ ಶನಿವಾರ ದಿವಸ ಮೈಸೂರಿನಲ್ಲಿದ್ದೆ. ಆಗ ಸರ್ಕಾರಿ ಶಾಲೆಗಳು ಮತ್ತು ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಾ ಇದ್ದೆ. ಹೋದಾಗ ಮೈಸೂರು ಮಹಾರಾಜರ ಕೊಡುಗೆಗಳು ಏನು ಅಂತ ಮಕ್ಕಳಿಂದ ಕೇಳ್ತಾ ಇದ್ದೆ.
ಬಹುತೇಕ ಇಬ್ಬರು ಮೂರು ಜನ ಮಕ್ಕಳುಗಳಿಗೆ ಬಹುಮಾನವನ್ನು ಕೂಡ ಕೊಟ್ಟು ಬರ್ತಾ ಇದ್ದೆ. ಹಾಗಾಗಿ ನನ್ನ ಹೃದಯದಲ್ಲಿ ಅವರಿಗೆ ಆ ಸ್ಥಾನ ಇದೆ. ಗೊತ್ತಿಲ್ಲ ಅವ್ರನ್ನ ಕೇಳಿ, ನಮಗ್ ಗೊತ್ತಿಲ್ಲ ಅವ್ರನ್ನ ಕೇಳಿದ್ರು ಅಲ್ಲ, ನಮಗ್ ಗೊತ್ತಿಲ್ಲಲ್ಲ. ಇಲ್ಲ, ಅವ್ರಿಗೆ ಟಿಕೆಟ್ ಸಿಗ್ತಾ ಇದೆ ತಪ್ಪಿದೆ ಏನು ನಾವು ಹೇಳುವಷ್ಟು ಒಂದು ಶಕ್ತಿ ನಮ್ದಲ್ಲ. ನಾವ ಸಾಮಾನ್ಯ ಕಾರ್ಯಕರ್ತರು. ಡಿಸೈಡ್ ಮಾಡಬೇಕಾಗಿದ್ದು ಪಾರ್ಲಿಮೆಂಟರಿ ಬೋರ್ಡ್, ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಸೇರಿಲ್ಲ. ಸೇರಿದಂತ ಸಂದರ್ಭದಲ್ಲಿ ಯಾರು ಕೊಡಬೇಕು ಯಾರು ಬಿಡಬೇಕು ಅನ್ನುವಂತ ವಿಚಾರ ಬರುತ್ತೆ. ಹಾಗಾಗಿ ಯಾವುದೇ ಭಾರತೀಯ ಜನತಾ ಪಕ್ಷದಲ್ಲಿ ಸಹಜವಾಗಿ ನೀವು ಕಾಣುವಂಥದ್ದು ಯಾವುದೇ ಜಾತಿ ಧರ್ಮ ಎಲ್ಲವನ್ನ ಮೀರಿ, ಹಣ ಇದೆಯಾ ಇಲ್ವಾ ಗುಂಡ ಇದ್ದ ಎಲ್ಲವನ್ನ ಮೀರಿ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರ ಭಾರತೀಯ ಜನತಾ ಪಕ್ಷ ಗೆಲ್ಲಿಸ್ತಾರೆ. ಟಿಕೆಟ್ ಸಿಗ್ಬೇಕು ಅನ್ನೋ ವಿಚಾರದಲ್ಲಿ ನೀವು ಕೂಡ ಸ್ಟ್ಯಾಂಡಿಂಗ್ ಹೇಳಿದ್ರಿ, ಸಿಗ್ಬೇಕು ಅಂತ ಹೇಳಿದ್ರಿ, ಇವಾಗ ಏನು ಸ್ಟ್ಯಾಂಡಿಂಗ್? ನಾವು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶನೂ ಹೇಳಿದ್ದಾರೆ. ಒಂದು, ಈಗಾಗಲೇ ಟಿಕೆಟ್ ನಿರಾಕರಣೆ ಆಗಿಲ್ಲ ಮೊದಲನೇದು. ಎರಡನೇದು, ಯದುವೀರವರು ಬಂದರೆ ಭಾರತೀಯ ಜನತಾ ಪಾರ್ಟಿ ಯಾರೇ ಬಂದರೂ ಬೆಂಬಲ ಕೊಡುತ್ತೆ ಅನ್ನೋದನ್ನು ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ನಾವು ಮೊನ್ನೆ ಮಾತನಾಡಿದಂಥ ಸಂದರ್ಭದಲ್ಲೂ ಟಿಕೆಟ್ ತಪ್ಪಬಹುದಾ ಅಂತ ತಾವೆಲ್ಲ ಕೇಳಿದಾಗಲೂ ಇಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಮೊನ್ನೆ ನಾವು ವ್ಯಕ್ತಪಡಿಸಿದ್ವಿ. ಅದೇ ಹಿನ್ನೆಲೆಯಲ್ಲೂ ಈಗಲೂ ಇದ್ದೀವಿ, ಈಗಲೂ ಅವ್ರಿಗೆ ಸಿಗಬಹುದು. ಯಾಕೆಂದರೆ ಕೇಂದ್ರದ ನಮ್ಮ ಕೇಂದ್ರದ ನಾಯಕತ್ವ ಈಗ ಅವ್ರನ್ನ ಬೆಂಗಳೂರಿಗೆ ಕರೆದು ಮಾತನಾಡಲಿಕ್ಕೆ ಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ, ಅವ್ರಿಗೆ ಸಿಗಲೂಬಹುದು. ಹಾಗಾಗಿ ಏನೋ ಡೆಸ್ಪರೇಟ್ ಆಗಿ ನೆನ್ನೆ ಏನೋ ಫೇಸ್ಬುಕ್ಕಲ್ಲಿ ಒಂದು ಭಾವನಾತ್ಮಕವಾಗಿ ಏನು ತೋಡ್ಕೊಂಡಿದ್ದಾರಲ್ಲ, ಹಾಗಾಗಿ ಆ ಥರ ಎಲ್ಲ ಮಾಡೋದು ಬೇಡ. ತಾವು ನಿಮಗೇ ಸಿಗಬಹುದು, ಇನ್ಯಾರಿಗೆ ಸಿಕ್ಕಿದ್ರು ನೀವು ನಮ್ಮ ಜೊತೆನೇ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಆತಂಕಕ್ಕೆ ಒಳಗಾಗಬೇಡಿ ಅನ್ನೋಂಥ ಮನವಿಯನ್ನು ನಾನು ನಿಮ್ಮ ಮುಖೇನ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸಿಗ್ಬೋದು, ಇನ್ನೂ ಏನು ಈಗ ಕೊಡೋದಿಲ್ಲ ಅಥವಾ ಪ್ರತಾಪ್ ಸಿಂಹ ಅವರು ತಪ್ಪಿದೆ ಯದುವೀರ್ ಅವರಿಗೆ ಅನ್ನುವಂಥದ್ದು ಏನು ಈಗೇನು ಹೇಳಿಲ್ಲ, ನಮ್ಮ ಹತ್ರ ಯಾರ ಹತ್ರನೂ ಹೇಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಸಿಗ್ಬೋದು. ಹಾಗಾಗಿ ಆತಂಕಕ್ಕೆ ಒಳಗಾಗೋದು ಬೇಡ, ಭಾವನಾತ್ಮಕಕ್ಕೆ ಒಳಗಾಗಿ ಸ್ಟೇಟ್ಮೆಂಟ್ ಮಾಡೋದು ಬೇಡ ಅನ್ನೋ ಮನವಿಯನ್ನು ನಾನು. ಡ್ಯಾಮೇಜ್ ಅನ್ನೋಕ್ಕಿಂತ ಸ್ವಲ್ಪ ಮುಜುಗರ ಆಗುತ್ತೆ. ಏನಂದರೆ ಮಾಡ್ತಾ ಇರುವ ಕಾರ್ಯಕರ್ತರಿಗೆ, ಅವರನ್ನ ನಂಬಿರುವ ಅಥವಾ ಅವರನ್ನು ಪ್ರೀತಿಸುವ ವೋಟರ್ಸ್ಗೆ ಪ್ರಾರಂಭದಲ್ಲಿ ಒಂದಕ್ಕೆ ಮುಜುಗರ ಅಂತೂ ಆಗುತ್ತೆ. ಹಾಗಾಗಿ ಆ ಥರ ಮುಜುಗರ ಮಾಡುವಂಥದ್ದು ಬೇಡ. ನಾಳೆ ನೀವೇ ನಿಂತ್ಕೊಂಡು ಗೆಲ್ಲಿಸ್ಬೇಕು. ಬೆಳಗ್ಗೆನವರು ಕಾರ್ಯಕರ್ತರ ಸಭೆಯಲ್ಲೂ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ನಾನಂತೂ ನಿಮ್ಮೆಲ್ಲರನ್ನೂ ಗೆಲ್ಲಿಸ್ಕೋತೀನಿ, ನನಗೆ ತಪ್ಪಿದ್ರು ಗೆಲ್ಲಿಸ್ಕೋತೀನಿ ಅನ್ನೋ ಮಾತನ್ನು ಹೇಳಿರುವ ಕಾರಣಕ್ಕೆ ಆ ರೀತಿ ನೆನ್ನೆ ಏನು ಫೇಸ್ಬುಕ್ಕಲ್ಲಿ ಬಂದಿದೆ, ಯಾರು ವಿಚಲಿತರಾಗಬೇಕಾಗಿಲ್ಲ. ಸ್ವತಃ ಪ್ರತಾಪ್ ಸಿಂಹ ಅವರು ವಿಚಲಿತರಾಗಬೇಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ಳಕ್ಕೆ ನಾವೆಲ್ಲ. ಅಲ್ಲ, ಏನಂದ್ರೆ ಯಾವುದು ಕ್ಲಾರಿಟಿ ಇಲ್ಲ. ಸುಮ್ ಸುಮ್ನೆ ನಾವು ನಂಬಿಕೊಂಡು ಮಾಧ್ಯಮದ ವಿಷಯ ನಂಬಿಕೊಂಡು ನಿಮ್ಗೆ ಸಿಗಲ್ಲ ಅಂತ ಹೆಂಗ್ ಹೇಳದ? ಇಲ್ಲ, ಅದನ್ನೇ ಆ ಮನವಿಯನ್ನೇ ಮಾಡ್ಕೋತಾ ಇದೀವಿ. ನೀವು ನಮ್ಮ ಲೀಡರ್ ನಾವು ಹೇಳ್ತಿರೋದು ಹೇಳಿದೀವಿ. ಏನಂದ್ರೆ ಪ್ರತಾಪ್ ಸಿಂಹ ಅವರು ಅಲ್ಲ, ಏನಂದ್ರೆ ಇನ್ನೂ ಟಿಕೆಟ್ ಮಿಸ್ ಆಗಿದೆ ಅಂತಾನೆ ಇಲ್ಲ. ಹಾಗಾಗಿ ಆತರ ಹೇಳಬೇಡಿ ಅಂತ ನಾವು ಹೇಳ್ತಾ ಇದೀವಿ. ಟಿಕೆಟ್ ಮಿಸ್ ಆದ ಮೇಲೆ ಹೇಗ್ ನಡ್ಕೋತಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ ಮುಂದಿನ 48 ಗಂಟೆ ಕಾಲದಲ್ಲಿ. ಆದರೆ ಈಗಾಗಲೇ ಅನ್ಕೋಬೇಡಿ ಅಂತ ಮನವಿ ಮಾಡ್ತೀನಿ. ಎಚ್ಚರಿಕೆ ಅಲ್ಲ, ಒಂದು ಮನವಿ ಮಾಡ್ಕೋತ ನಮ್ಮ ಲೀಡ್ರು ಸರ್ ಅವರು. ಏನಂದ್ರೆ ನಮ್ಮ ಲೀಡ್ರು 10 ವರ್ಷ ಮೈಸೂರನ್ನ ಆಳಿದ್ದಾರೆ,
ಯೋಜನೆಗಳನ್ನ ತಂದಿರೋದು ಯಾವುದೂ ನಾವು ಇಲ್ಲ ಅಂತ ಇಲ್ಲ. ಹಾಗಾಗಿ ನಿಮಗೇನು ಆತಂಕ ಬೇಡ, ನಿಮಗೂ ಆಗ್ಬೋದು ಅನ್ನುವಂಥದ್ದನ್ನ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನೀವು ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡಲೇಬೇಕು, ತಪ್ಪಿಸ್ಕೊಳಕಂತೂ ಆಗಲ್ಲ. ಆ ರೀತಿ ಏನು ಇಲ್ಲ. ಧನ್ಯವಾದಗಳು. ಅಲ್ಲ ಮಗು ಆಗಿದೆ. ಯಾವ ನಾಯಕರಿಗೂ ಸಹ ಆಸಕ್ತಿ ಇಲ್ಲ. ಕೇಂದ್ರ ಮಂಡಳಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿದ್ದೇವೆ. ನೋಡಿ, ಇಲ್ಲಿ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ವಿಚಾರ. ಈ ವಿಚಾರ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಪಕ್ಷದಲ್ಲೂ ಬಡಕಿಲ್ಲ. ಅವ್ರ ಬಗ್ಗೆ ಟಿಕೆಟನ್ನು ಬದಲಾಯಿಸ್ಬೇಕು ಅಂತಕ್ಕಂಥ ಪ್ರಯತ್ನನೂ ಇಲ್ಲಿ ಕೂತಿರೋರು ಯಾರು ಮಾಡಿಲ್ಲ. ಅದಕ್ಕೆ ನಿಮ್ಮ ಮೂಲಕ ಮಾಧ್ಯಮ ಮೂಲಕನೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದೇ ಹೊರತು ನಮ್ಮ ಪಕ್ಷದಲ್ಲೂ ಸಹ ಯಾರು ಸಹ ಪ್ರಧಾನ ಸಿಂಹನ್ ಚೇಂಜ್ ಮಾಡ್ಬಿಡ್ತೀವಿ ಅಂತಕ್ಕಂಥ ಸೂಚನೆ ನಮ್ಗೇನು ಕೊಟ್ಟಿಲ್ಲ ಇಲ್ಲಿವರೆಗೆ. ನಮಗೆ ಗೊತ್ತಿರ್ತಕ್ಕಂಥ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಚಾರನ ಸಾರ್ವಜನಿಕರು ನಂಬ್ತಾ ಇದ್ದಾರೆ. ನಮ್ಮ ಪಕ್ಷದ ಮುಖಂಡರುಗಳು ಮಾಧ್ಯಮದಲ್ಲಿ ಇರ್ತಕ್ಕಂಥ ವಿಚಾರಗಳಲ್ಲಿ ನಾವು ಈಗ ಮೊನ್ನೆ ಹೇಳಿದ್ರ ನೀವು ಈಗ ತಾನು ಹೇಳಿದ್ರಲ್ಲ ಕೆಲವರೆಲ್ಲ ಚೇಂಜ್ ಮಾಡಿಸ್ಕೊಳ್ತಾ ಇದ್ದಾರೆ ಆ ಥರದ್ದೆಲ್ಲ ಗೊಂದಲಗಳನ್ನ ಕಾರ್ಯಕರ್ತರಲ್ಲಿ ಬರಬಾರ್ದು. ಯಾರು ಹೇಳಿರಲಿ ಬಿಟ್ಟಿರಲಿ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಮತ್ತು ರಾಜ್ಯ ನಾಯಕರುಗಳಲ್ಲಿ ಏನಾದರೂ ಗೊಂದಲ ಇದೆ ಅಂದರೆ ಅದರಲ್ಲೂ ಸಹ ಯಾರೂ ಇಲ್ಲ. ರಾಜ್ಯ ನಾಯಕರುಗಳು ಅವರ ವಿಚಾರಗಳನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದಾರೆ. ಈಗಾಗಲೇ ಯಾರಿಗೆ ಟಿಕೆಟ್ ಕೊಡೋಕ್ಕೆ ಯೋಗ್ಯ ವ್ಯಕ್ತಿಗಳಿದೆ ಅಂತ ಸಲ್ಲಿಸಿದ್ದಾರೆ. ಅಲ್ಲಿ ಘೋಷಣೆ ಆಗೋಕ್ಕೆ ಬದಲು ನಾವೇ ತೀರ್ಮಾನ ಮಾಡ್ಕೊಬಿಡೋದು ಕಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಯಾರು ಪ್ರಧಾನ ಸಿಂಹ ಅವರು ಇಲ್ಲ, ಬೆಂಗಳೂರು ಹೋಗಿದ್ದಾರೆ. ಅವರು ಕರೀತಾ ಇದ್ದಾರೆ, ಅವ್ರನ್ನೂ ಸಹ ಕರೀತಾ ಇದ್ದಾರೆ. ಪ್ರಧಾನ ಸಿಂಹನವ್ರನ್ನೂ ಸಹ ಕರೀತಾ ಇದ್ದೆ. ಇಲ್ಲಿ ನನಗೂ ಸಹ ನನಗೆ ಗೊತ್ತಿರಲಿಲ್ಲ ವಿಷಯ. ಇದು ಎಲ್ಲ ವಿಷಯಗಳು ಗೊತ್ತಾಗಿದೆ ಅಂದಮೇಲೆ ನಾನು 3 ಗಂಟೆಗೆಲ್ಲ ನಮ್ಮದು ಕಾರ್ಯಕ್ರಮ ನಡೀತಾ ಇದೆ. ಲೋಕಸಭಾ ಕಷ್ಟದ ದೃಷ್ಟಿಯಿಂದ ಕಾರ್ಯಕ್ರಮ ನಡೀತಾ ಇದೆ. ಲೋಕಸಭಾ ಚುನಾವಣೆಯ ಕಷ್ಟದ ವಿಚಾರನೇ ನಾವು ಮಾತಾಡಕ್ಕೆ ಹೌದು. ಸರ್ ಒಬ್ಬೊಬ್ರು ಕೇಳಿ ಸರ್. ನನ್ಗೆ ಗೊತ್ತಿರೋ ರೀತಿ ಯಾವ ಪಟ್ಟಿ ಹೋಗಿಲ್ಲ. ಕೇಂದ್ರ ಕೇಂದ್ರದ ಒಂದು ಸೂಚನೆ ಮೇರೆಗೆ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದು ನಮಗಿಂತ ಹೆಚ್ಚಾಗಿ ನಿಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಒಂದು ರಾಷ್ಟ್ರೀಯ ಪಕ್ಷ ಆಗಿ ನೋಡಿ ನೋಡಿ, ಇಂಡಿವಿಜುವಲ್ ಒಪಿನಿಯನ್ ತಗೊಂಡಾಗ ನಾನು ಸಹ ಒಬ್ಬ ಅಧ್ಯಕ್ಷ ಆಗಿ ನಾನು ಸಹ ಇಲ್ಲ. ಅಲ್ಲಿ ಈಶ್ವರಪ್ಪನವರು 50 ನಿಮಿಷದಲ್ಲಿ ಸುಮಾರು ಒಂದು 100-150 ಜನರದ ಅಭಿಪ್ರಾಯಗಳನ್ನ ತಗೊಂಡು ಎಷ್ಟು ನಿಮಿಷದಲ್ಲಿ 50 ನಿಮಿಷ ನಿಮಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಕೇಳಿದ್ರು. ಕೆಲವರು ಪಕ್ಷ ತೀರ್ಮಾನ ಅಂತ ಹೇಳಿದ್ದಾರೆ, ಕೆಲವರು ಯಾರು ಬೇಕೋ ಅವ್ರ ಹೆಸರು ಹೇಳಿದ್ದಾರೆ. ಅದನ್ನು ನಮಗೇನು ಹೇಳಲ್ಲ ಅವರು. ಅದನ್ನು ಅಭಿಪ್ರಾಯ ಏನು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೇಂದ್ರದ ಒಂದು ಇದಕ್ಕೆ ಕಳಿಸ್ಕೊಡ್ತಾರೆ ಹೊತ್ತು ರಾಜ್ಯ ನಾಯಕರ ಮೂಲಕ ನಮ್ಗೆ ಯಾರಿಗೂ ಸಹ ಗೊತ್ತಾಗಲ್ಲ. ನೋಡಿ ನೋಡಿ, ಅವತ್ತು 10 ವರ್ಷದಿಂದೆ ವಿಜಯಶಂಕರ್ ಟಿಕೆಟ್ ನಾನು ಹಾಸನಗೆ ಹೋಗಿ ಅಂತ ಘೋಷಣೆ ಮಾಡಿದ ತಕ್ಷಣ ಅವ್ರು ಹೋದ್ರು. ಪ್ರಧಾನ ಸಿಂಹಂಗೆ ನಾವು ಕೆಲಸ ಮಾಡಿದ್ವೋ ಇಲ್ವೋ? ಉದಾಹರಣೆಗೆ ತಾಜಾ ಉದಾಹರಣೆ ಇಲ್ಲೇ ರಾಮದಾಸ್ ಅವರು ಇಲ್ಲಿದ್ದಾರೆ, ನನ್ನ ಜೊತೆ ಶಾಸಕರಾಗಿದ್ದರು. ಪಕ್ಷದವ್ರನ್ನ ಈ ಬಾರಿ ಟಿಕೆಟ್ ನಿಮಗಿಲ್ಲ ಅಂದರು, ಅಂದ ತಕ್ಷಣ ಬಂದು ಶ್ರೀವಾಸ ಅವ್ರು ಕೆಲಸ ಮಾಡಿದ್ರು ಇಲ್ವೋ? ಅವ್ರನ್ನ ಗೆಲ್ಲಿಸಿದ್ರು ಇಲ್ವೋ? ಇಲ್ಲೇ ಕಣ್ಣೆದುರುಗಡೆ ನಮ್ಮ ಪಾರ್ಟಿ ವ್ಯವಸ್ಥೆ ಒಳಗಡೆ ಇಷ್ಟು ವ್ಯವಸ್ಥೆ ಕಣ್ಣೆದುರುಗಡೆ ಇದ್ದಾಗಲೂ ಸಹ ನಾವು ಅದಕ್ಕೆ ಭದ್ರಾಗಿರಲೇಬೇಕು. ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ಕೆಲಸ ಮಾಡ್ತೀವಿ. ಒಡೆಯರ್ ಅವ್ರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀವಿ. ಬಹುಶಃ ಅವರಿಬ್ಬರು ಬೇಡ ಅಂತೇಳಿ ಕೂತಿರೋದಂತ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ಬೇಕಾಗಲ್ಲ. ಇದು ಪಕ್ಷ ಸಿದ್ಧಾರ್ಥ. ನೀನು ಕೊಟ್ಟರು ಮಾಡ್ತೀವಿ. ಗೊತ್ತಿಲ್ಲ ಸರ್ ನಿಮಗೆ. ನಮ್ಮ ಪಕ್ಷದಲ್ಲೂ ಸುಮಾರು ಜನ ಆಕಾಂಕ್ಷಿಗಳು ಇದ್ದಾರೆ, ಕೇಳಿದ್ದಾರೆ. ನಮ್ಮ ಪಕ್ಷದಲ್ಲೂ ಸಾಕಷ್ಟು ಜನ ಕೇಳಿದ್ದಾರೆ ನಾಲ್ಕೈದು ಜನ ಕೇಳಿದ್ರು ಅಂತ ಮಾಹಿತಿ ನನಗೆ. ನೋಡಿ ಸರ್, ನನಗೆ ಅಪ್ಲಿಕೇಶನ್ ಕೊಟ್ಟಿರೋರು ಒಂದು ಡಾಕ್ಟರ್ ಮಂಜುನಾಥ್,
ಅವರು ನನಗೆ ಅಪ್ಲಿಕೇಶನ್ ಕೊಟ್ಟರು. ನನಗೆ ವೈಯಕ್ತಿಕವಾಗಿ ಅಪ್ಪಚ್ಚುರಂಜನ್ ಅವರು ಸಹ ನನಗೆ ಹೇಳಿದರು ನಾನು ಕ್ಯಾಂಡಿಡೇಟ್ ಆಗ್ತೀನಿ, ನಿಮ್ಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದರು. ಈ ಥರ ಇಬ್ಬರು ಮೂರು ಜನ ಹೇಳಿದರು. ಮತ್ತು ಅದು ಅವ್ರನ್ನ ಹೆಸರು ಸಹ ನಾನು ಬಂದಂಥ ಸಂದರ್ಭದಲ್ಲಿ ಈಶ್ವರಪ್ಪ ಬಂದಂಥ ಸಂದರ್ಭದಲ್ಲಿ ಇದು ಅಪೇಕ್ಷೆ ಪಟ್ಟಿದ್ದಾರೆ ಅಂತೇಳಿ ನಾನು ಹೇಳಿದ್ದೇನೆ, ಅದನ್ನು ಹೇಳಿದ್ದೀನಿ, ಅವ್ರ ಗಮನಕ್ಕೆ ತಂದಿದ್ದೇನೆ. ಗೊತ್ತಿಲ್ಲ ಸರ್, ನಾವು ಯಾರು ಇಲ್ಲಿ ಕೂತಿರೋರು ಯಾರು ಮಾತಾಡ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಮೈಸೂರು ನಗರದ ಯಾವ ನಾಯಕರಿಗೂ ಸಹ ಈ ವಿಷಯ ಗೊತ್ತಿಲ್ಲ. ಇಲ್ಲ ನಾನೇ, ಯಾಕಂದ್ರೆ ಇದು ನಿನ್ನೆ ಮೊನ್ನೆಯಿಂದ ಒಂದಷ್ಟು ಮೀಡಿಯಾಗಳಲ್ಲಿ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಈ ರೀತಿಯಾದಂಥ ಬೇಡ ಅನ್ನೋ ಒಂದಷ್ಟು ಜನ ಬೇಕು ಒಂದಷ್ಟು ಜನ ಅಭಿಪ್ರಾಯಗಳಿಗೆ ಬಂದಾಗ ನಮ್ಮ ಕಾರ್ಯಕರ್ತರಿಗೆ ನಾವು ಒಂದು ಸೂಚನೆ ಕೊಡಬೇಕು. ಆ ಸೂಚನೆ ನಾವು ಎಲ್ಲ ಕಾರ್ಯಕರ್ತರು ಕೊಡೋಕ್ಕಾಗಲ್ಲ, ವಾಟ್ಸಪ್ಪಲ್ಲಾಗಲಿ ಫೇಸ್ಬುಕ್ಕಲ್ಲಿ. ಅದರಿಂದ ನಿಮ್ಮ ಮೂಲಕ ಅವ್ರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ನಮ್ಮ ಯಾರೇ ಕಾರ್ಯಕರ್ತರು ಈ ಗೊಂದಲದೊಳಗಡೆ ನಾವು ಇಲ್ಲ ಇರಬಾರ್ದು. ರಾಜ್ಯದ ರಾಷ್ಟ್ರೀಯ ನಾಯಕರು ಏನು ಸೂಚನೆ ಕೊಡ್ತಾರೆ, ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ, ಅವರು ನಮ್ಮ ಕ್ಯಾಂಡಿಡೇಟ್ ಅಭ್ಯರ್ಥಿ ಇರ್ತಾರೆ. ನಮಗೆ ಗೊತ್ತಿಲ್ಲ ಸರ್. ಅಲ್ಲ ನನಗೆ ನಾನೇನಾದ್ರು ಟಿಕೆಟ್ ಕೊಡೋದಾಗಿದ್ದರೆ ಈಗಲೇ ಕನ್ಫರ್ಮ್ ಮಾಡ್ಬಿಡ್ತಾ ಇದ್ದೀನಿ. ಕಳೆದ ಚುನಾವಣೆಯಲ್ಲಿ ಸೋಲಲಿಕ್ಕೆ ಅವ್ರ ವೈಯಕ್ತಿಕ ಕಾರಣಗಳ ಕಾರಣ ನಾನಲ್ಲ ಅಂತ ಹೇಳಿ ಅವ್ರು ನೇರವಾಗಿ ಹೇಳಿದ್ರು. ಅಂದ್ರೆ ನೀವೆಲ್ಲ ಸೋಲಲಿಕ್ಕೆ ನಾನ್ ಕಾರಣ ಅವರೇ ಇರ್ಬೋದು, ಅವ್ರ ಅಭಿಪ್ರಾಯ ಕರೆಕ್ಟ್ ಇರ್ಬೋದು, ಅವ್ರ ಅಭಿಪ್ರಾಯ ಅಲ್ಲ ನನ್ನ ಅವ್ರ ಅಭಿಪ್ರಾಯದಲ್ಲಿ ಹಂಗಿರ್ಬೋದು. ನನ್ನ ನಡವಳಿಕೆ ಒಂದ್ಸ ಕೇಳಿ, ನಾನು ಸೋತಿರ್ಬೋದು, ಆದರೆ ನನ್ನ ನಡವಳಿಕೆಯಿಂದ ನಮ್ಮ ಪಕ್ಷಕ್ಕೆ ಎಲ್ಲೂ ಮುಜುಗರ ಆಗಿಲ್ಲ, ಇಲ್ಲಿವರೆಗೆ ಯಾವುದೇ ರೀತಿಯಾದ ಮುಜುಗರ ಆಗಿಲ್ಲ. ಒಂದು ನನ್ನ ನಡವಳಿಕೆಯಿಂದ ನನ್ನ ಪಕ್ಷಕ್ಕೆ ಹಿನ್ನಡೆ ಆಗಿಲ್ಲ, 18,000 ಓಟನ್ನ ಜಾಸ್ತಿ ಜನ ಓಟಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಬಹುಶಃ ನನ್ನ ನಡವಳಿಕೆ ಸರಿ ಇದೆ ಅಂತ ನಂಗೆ ಅನಿಸ್ತದೆ. ಯಾರು ಸರಿ ಇಲ್ಲ ಅಂತ ಅನಿಸ್ತದೆ ಅವ್ರನ್ನೇ ಕೇಳ್ಬೇಕು. ನನಗೆ ಗೊತ್ತಿಲ್ಲ, ಕ್ಲಾರಿಫೈ ಮಾಡ್ತೀನಿ. ನನ್ನ ಪಕ್ಷಕ್ಕೆ ನನ್ನ ನಡವಳಿಕೆ ಸರಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನ ಇವತ್ತು ಮೈಸೂರು ನಗರದ ಅಧ್ಯಕ್ಷ ಮಾಡಿದ್ದಾರೆ. ಅಂದ್ರೆ ನನ್ನ ನಡವಳಿಕೆ ಸರಿ ಇದೆ ಅಂತ ಪಕ್ಷಕ್ಕೂ ಅನಿಸಿದೆ, ಸಾರ್ವಜನಿಕರು ಅನಿಸಿದೆ ಅಂದ್ರೆ ಇದು ನನ್ನ ನಡವಳಿಕೆ ಸರಿ ಇದೆ ಅಂತ ನಾನು ಸೆಕ್ರೆಟರಿ ಮಾಡ್ಕೊತಾ ಇದ್ದೀನಿ. ನಾವು ಅಧ್ಯಕ್ಷ ಮಾತಾಡ್ತಾರೆ ಸರ್, ಏನ್ ಮಾತಾಡ್ತಾರೆ ಕಾಲು ನೋವಿತ್ತು. ಅವ್ರ ಲೈವ್ ಸಹ ನಾನು ನೋಡಿದ್ರೆ ಅವ್ರು ಏನ್ ಮಾತಾಡಿದ್ರೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನಾನು ನೀವು ಹೇಳಿದಂತ ವಿಚಾರಗಳಿಗೆ ನಾನು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ. ನನ್ನ ಪಕ್ಷಕ್ಕೆ ಏನಾದ್ರು ನನ್ನ ನಡವಳಿಕೆ ಸರಿ ಇಲ್ಲ ಅಂದಿದ್ರೆ ಬಹುಶಃ ಮೈಸೂರು ನಗರದ ಅಧ್ಯಕ್ಷನಾಗುವಂತ ದೊಡ್ಡ ಒಂದು ಜವಾಬ್ದಾರಿ ನನಗೆ ಕೊಡ್ತಿರ್ಲಿಲ್ಲ ಅಂತ ನನ್ನ ಒಂದು. ಇದನ್ನೆಲ್ಲ ಲಾಸ್ಟ್ಗೆ ಆನ್ಸರ್ ಮಾಡ್ತೀವಿ ಸನ್ಮಾನ್ಯ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ. ನಾನು ನೋಡಿಲ್ಲ ಸರ್ ಅದನ್ನ, ಕೇಳ್ತೀನಿ ಅದು ನಿಮ್ಮನ್ನ ಮತ್ತೆ ಕೇಳ್ತೀನಿ, ಹೇಳ್ಬಿಡಿ ಆಮೇಲೆ ನಾನು ಹೇಳ್ತೀನಿ. ಈಗ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಪಕ್ಷಕ್ಕೆ ಯಾವುದೇ ರೀತಿ ನಮ್ಮ ಕಾರ್ಯಕರ್ತರು ಮುಜುಗರೆ ಕೊಡಪಡದೆ ಯಾರೇ ಅಭ್ಯರ್ಥಿ ಆದರೂ ಪಕ್ಷಕ್ಕೆ ದುಡಿಲಿ ಅಂತ ಹೇಳಿ ಈ ಒಂದು ಸೂಚನೆ ಕೊಡೋಕ್ಕೋಸ್ಕರ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ದಯಮಾಡಿ ಎಲ್ಲ ಕಾರ್ಯಕರ್ತರು ಕೂಡ ಪಕ್ಷ ಯಾರನ್ನೇ ತೀರ್ಮಾನ ಮಾಡಿದ್ರು ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಚಿಹ್ನೆ BJP ತೌರ್ಯವಾಗಿರೋದ್ರಿಂದ ತೌರ್ಯ ಗುರುತಿಯ ಮತ ಕೇಳಿ ಅಂತೇಳಿ ಈ ಪತ್ರಿಕಾಗೋಷ್ಠಿನ ನಾವು ಕರೆದಿದ್ದೀವಿ. ಅಲ್ಲ ಚಿಹ್ನೆ ತೌರ್ಯವಿರೋದ್ರಿಂದ ತೌರ್ಯ ಅಂತ ಹೇಳಬೇಕಾದ್ರಿಂದ ಒಂದು ಎಲ್ಲ ಮಾಧ್ಯಮದ ಬಂಧುಗಳಿಗೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಯಾಕಾಗಿ ಪತ್ರಿಕಾಗೋಷ್ಠಿಯನ್ನ ಮೈಸೂರು ಮಹಾನಗರದ ಅಧ್ಯಕ್ಷ ಕರೆದಿದ್ದಾರೆ ಅಂತ. ಕಾರಣ ನಮ್ಮ ಅಧ್ಯಕ್ಷರು ಅಂದರೆ ಪಕ್ಷ, ಹಾಗಾಗಿ ಇಲ್ಲಿವರೆಗೆ ನಮ್ಮ ಪಕ್ಷ ನಡ್ಕೊಂಬಂದಿರುವಂತಹ ರೀತಿ ಏನಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಕಳೆದ ವರ್ಷ 4 ಬಾರಿ ಶಾಸಕನಾಗಿ ಕೆಲಸ ಮಾಡಿದರೂ ಕೂಡ ನನ್ನ ಪಕ್ಷ
ಈ ಬಾರಿ ನಿಮಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಬೇಡ. ನಮ್ಮ ಪಕ್ಷದಲ್ಲಿ ಹಗಲು ರಾತ್ರಿ ದುಡಿದಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಂತ ಶ್ರೀವತ್ಸ ಅವರನ್ನ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸಬೇಕು ಅನ್ನುವಂತ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಸಹಜ ಅವರೇ ಎಷ್ಟೋ ಸಲ ಹೇಳಿದ್ದಾರೆ ನಿಮಗೆ ಟಿಕೆಟ್ ಕೊಡಲ್ಲ ರೀ, ಯಾರು ಕೊಡಬೇಕ್ರಿ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಇಷ್ಟೇ ಹೇಳಿದ್ದು. ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತ ರೀತಿಯಲ್ಲಿ ದುಡಿದಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ, ಕೊಡಿ ನಾವು ಗೆಲ್ಲಿಸ್ಕೊಂಬರ್ತೀವಿ ಅನ್ನುವಂಥ ವಿಚಾರವನ್ನು ಅವತ್ತು ನಾನು ಹೇಳಿದೆ. ಅದರ ಪ್ರಕಾರದಲ್ಲೇ ನಮ್ಮ ಮನೆಗೆ ಸ್ವತಃ ಸಂಸದರು ಸೇರಿ ಎಲ್ಲರೂ ಕೂಡ ಬಂದಿದ್ದರು, ರಾಷ್ಟ್ರೀಯ ನಾಯಕರುಗಳು ಕೂಡ ಬಂದಿದ್ದರು. ಆಗ ನಾನು ಅವ್ರಿಗೊಂದು ಮಾತು ಹೇಳಿದೆ, ನನ್ನ ಕಾರ್ಯಕರ್ತರುಗಳಲ್ಲಿ ಒಂದ್ಸಲ ಕನ್ವಿನ್ಸ್ ಮಾಡಲಿಕ್ಕೆ ನನಗೆ ಟೈಮ್ ಕೊಡಿ ಅಂಥೇಳಿ 12 ಗಂಟೆಗಳ ಕಾಲ ಟೈಮ್ ತೊಗೊಂಡು ನಾನು ಎಲ್ಲ ಕಾರ್ಯಕರ್ತರನ್ನು ಕೂಡ ಕರೆದು ಮಾತನಾಡಿ ನಮ್ಮ ಮನೆಯಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ. ಸ್ವತಃ ಪ್ರತಾಪ್ ಸಿಂಹ ಅವರು ಕೂಡ ಅಲ್ಲಿಗೆ ಬಂದಿದ್ದರು. ಅವ್ರು ಹೇಳಿದಂಥ ಮಾತು ಒಬ್ಬ ನಿಷ್ಠಾವಂತ ಮಾಧ್ಯಮದವರು ತಾವೇ ಕೇಳಿದ್ರಿ, ನಾನು ಇನ್ನೂ ಭೇಟಿಯಾಗಿರಲಿಲ್ಲ. ಆಗ ಒಂದು ಮಾತು ಹೇಳಿದ್ರು, ಭಾರತೀಯ ಜನತಾ ಪಕ್ಷ ಇರುವುದನ್ನೇ ನಿಷ್ಠಾವಂತ ಕಾರ್ಯಕರ್ತರ ಮೂಲಕವಾಗಿ. ಒಬ್ಬ ನಿಜವಾದಂಥ ಕಾರ್ಯಕರ್ತನಿಗೆ ಯಾವಾಗ ವಿಷಯ ಗೊತ್ತಾಗುತ್ತೆ ಅಂತಂದರೆ ಇಂಥ ಸಂದರ್ಭಗಳು ಬಂದಾಗ. ಅವರು ಆಗಲೇ ಹೇಳಿದಾಗೆ ಪಕ್ಷ ತಾಯಿಯ ಸ್ಥಾನ, ಹಾಗಾಗಿ ಅವರು ಒಪ್ಪಿಕೊಂಡು ಪಕ್ಷದಲ್ಲೇ ಉಳ್ಕೊಂಡು ಪಕ್ಷದ ಸೂಚನೆಯನ್ನು ಪಾಲಿಸುವಂಥದ್ದು ಮಾಡ್ತಾರೆ ರಾಮದಾಸ್ ಅನ್ನುವಂಥ ವಿಶ್ವಾಸ ಇದೆ ಅಂತ ಅವತ್ತು ಹೇಳಿದ್ರು. ಇವತ್ತೂ ಕೂಡ ನಮಗೂ ಕೂಡ ಎಲ್ಲರಿಗೂ ಇದೆ, ಕೇಂದ್ರದಲ್ಲಿ ಇನ್ನೂ ಯಾರು ಏನು ಅಂತ ನಿರ್ಣಯ ಮಾಡಿಲ್ಲ, ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಮೀಟಿಂಗ್ ಆಗಿಲ್ಲ, ಪ್ರಾಸೆಸ್ಸಲ್ಲಿ ಇದೆ. ಈ ಸಂದರ್ಭದಲ್ಲಿ ಅನವಶ್ಯಕವಾದಂಥ ಚರ್ಚೆಗಳು ಬಂದಿದೆಯಲ್ಲ, ಅದಕ್ಕೋಸ್ಕರವಾಗಿ ನಾವೆಲ್ಲ ಪಕ್ಷದ ಪರವಾಗಿದ್ದೇವೆ ಮತ್ತು ಈ ಚರ್ಚೆಗಳಿಗೆ ಇನ್ನೂ ಅಂತ್ಯ ಆಗಿಲ್ಲ ಅಂತ ತಿಳಿಸುವಂಥ ಒಂದೇ ವಿಷಯ ಇಟ್ಕೊಂಡು ಇಲ್ಲಿ ಬಂದ್ವೇ ಹೊರತು ಬೇರೆ ಏನೂ ಅಲ್ಲ. ಎರಡನೇದು ಪ್ರಶ್ನೆಗಳನ್ನು ಕೇಳಿದ್ರಿ, ಯಾರೇ ಆಗಿರಲಿ ಮೈಸೂರು ಮಹಾರಾಜರ ಕೊಡುಗೆಯನ್ನು ನೆಚ್ಚಿನ ಪ್ರಧಾನಮಂತ್ರಿಗಳು ಇಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿ ಎನ್ನುವಂಥ ವಿಚಾರವನ್ನು ಹೇಳಿದ್ರು. ಬಸವಣ್ಣನವರು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾದರಿ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಿ ಹೇಳಿದ್ರು. ಅದರ ಜೊತೆಗೆ ನಾವೆಲ್ಲರೂ ಕೂಡ ಮೈಸೂರಿನವರಾಗಿದ್ದುಕೊಂಡು ಮೈಸೂರು ಜಿಲ್ಲೆಯವರು ಮಂಡ್ಯ ಜಿಲ್ಲೆ ನಾವೆಲ್ಲರೂ ಕೂಡ ಋಣಿಯಾಗಿರುವಂಥದ್ದು ಮೈಸೂರು ಮಹಾರಾಜರು 106 ವರ್ಷಗಳ ಕಾಲದ ಹಿಂದೆ ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ ಒಂದು ಭಾಗ. ಅವರನ್ನು ನಾವು ಮ್ಯಾನ್ ಆಫ್ ವಿಷನರಿ ಅಂತ ಕರಿತೇವೆ. ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂಥ ಕೆಲಸಗಳು ಒಂದ ಹೇಳ್ತಾ ಹೋದರೆ ಅಷ್ಟಿಷ್ಟಲ್ಲ, ಮೈಸೂರು CFTRI DFRLಿಂದ ಹಿಡಿದು ನಮ್ಮ ಶ್ರವಣ ಸಂಸ್ಥೆ ಯಾವುದಿದೆ, ಕಿವಿ ಕಣ್ಣು ಕಾಣದೇ ಇದ್ದಂಥವ್ರಿಗೆ ಮಾಡುವಂಥ ಒಂದು ಶಾಲೆ ಇರ್ಬೋದು, ಅಲ್ಲಿಂದ ಪ್ರಾರಂಭ ಮಾಡಿ ರಿಸರ್ವೇಷನನ್ನು ಅಂದರೆ ಯಾರು ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿಗೆ ರಿಸರ್ವೇಷನ್ ಕೊಡಬೇಕನ್ನುವಂಥ ಮೊದಲನೆಯ ಕೂಗನ್ನು ದೇಶದಲ್ಲಿ ಕೊಟ್ಟಂಥ ಒಬ್ಬ ಮಹಾರಾಜರು ಮೈಸೂರು ಮಹಾರಾಜರು. ಸಾಮಾಜಿಕ ಭದ್ರತೆಯ ಚಿಂತನೆಯನ್ನು ಮಾಡಿದಂಥವ್ರು ಮೈಸೂರು ಮಹಾರಾಜರು. ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಗ್ಗೆ ಮಾತಾಡ್ತೀವಿ, ದೊಡ್ಡದ HAL ಬಗ್ಗೆ ಮಾತಾಡ್ತೀವಿ, HMT ಬಗ್ಗೆ ಮಾತಾಡ್ತೀವಿ, ಯಾವುದೇ ವಿಚಾರದಲ್ಲಿ ಮಾತಾಡಿದ್ರು ಕೂಡ ಇವತ್ತು ಒಡೆಯರವರ ಆ ಕುಟುಂಬದ ಒಂದು ದೊಡ್ಡ ಆಶೀರ್ವಾದ ಮತ್ತು ಸಮಾಜಕ್ಕೆ ಮಾಡಿದಂಥ ಕೊಡುಗೆಗಳಿದೆ. ಮೈಸೂರಿನ ಏರ್ಪೋರ್ಟಿಂದ ಪ್ರಾರಂಭ ಮಾಡಿ ಮೈಸೂರಿನ ರೈಲ್ವೆ ಸ್ಟೇಷನಿಂದ ಹಿಡಿದು ಇಡೀ ದೇಶದಲ್ಲಿ ಮೊದಲನೆಯ ಬಾರಿಗೆ ಎಲೆಕ್ಟ್ರಿಸಿಟಿಯನ್ನು 1903ರಲ್ಲಿ ತರುವ ಮುಖಾಂತರದಲ್ಲಿ ಇಡೀ ಪ್ರಪಂಚದ ಲಾಂಗೆಸ್ಟ್ ಟ್ರಾನ್ಸ್ಮಿಷನ್ ಲೈನ್ ಕೊಟ್ಟಂತಹ ಕೀರ್ತಿ ಮೈಸೂರು ಮಹಾರಾಜರಿಗಿದೆ. ಹಾಗಾಗಿ ಒಂದು ನಿಮಿಷ ಹೇಳ್ಬಿಡ್ತೀನಿ. ಆ ದೃಷ್ಟಿಯಿಂದ ಮೈಸೂರು ಮಹಾರಾಜರನ್ನ ನಾವು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಹಾಗಾಗಿ ಬೇರೆ ಸಣ್ಣ ವಿಚಾರಗಳನ್ನ ಯಾವುದನ್ನು ಕೂಡ ನಾವು ಮಾತನಾಡೋದು ನಮ್ಗೆ ಒಳ್ಳೇದಲ್ಲ ಅನ್ನೋದಷ್ಟೇ ಮಾತ್ರ ನನ್ನ ಭಾವ. ಒಂದು ನಿಮಿಷ, ನಾವು ಕೇಂದ್ರದವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ, ಯಾರೂ ಯೋಚನೆ ಮಾಡದೇ ಇರಲ್ಲ. ಇದೇ ಪ್ರಶ್ನೆಗಳು ಮಧ್ಯಪ್ರದೇಶದಲ್ಲಿ ಮಾಧವರಾವ್ ಸಿಂಧ್ಯಾ ಕುಟುಂಬದವರು ರಾಜಕಾರಣಕ್ಕೆ ಬಂದಾಗಲೂ ಕೂಡ ಚರ್ಚೆ ಇತ್ತು. ಆದರೆ ಅದೆಲ್ಲವೂ ಸೇರಿದ್ದು ಇದ್ರ ಬಗ್ಗೆ ನಮಗಿಂತ ನಾವೆಲ್ಲ ಕಾರ್ಯಕರ್ತರುಗಳು ನಮಗಿಂತ ಹೆಚ್ಚು ರಾಷ್ಟ್ರವನ್ನು ನಡೆಸುವಂಥ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ ಅವೆಲ್ಲದರ ಬಗ್ಗೆ ಚಿಂತನೆ ಮಾಡೋರು ಅವರು, ಮತ್ತು ಅವ್ರು ಸಾರ್ವಜನಿಕವಾಗಿ ಅವ್ರು ಬಂದರೆ ಅವರೂ ಅದೆಲ್ಲವನ್ನು ಚಿಂತನೆ ಮಾಡ್ಕೊಂಡು ಬರ್ತಾರೆ. ಹಾಗೆ ಇದನ್ನು ಇಟ್ ಇಸ್ ಟೂ ಅರ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಮಾತನಾಡುವಂಥದ್ದು. ಅವ್ರನ್ನ ನಾವು ಪೂಜ್ಯ ಸ್ಥಾನದಲ್ಲಿ ನೋಡಿದ್ದೇವೆ, ಪೂಜ್ಯ ಸ್ಥಾನದಲ್ಲೇ ನೋಡುವಂಥ ವ್ಯವಸ್ಥೆ ಆಗುತ್ತೆ.
ಎರಡನೇದು ಮತ್ತೊಂದು ಬಾರಿ ಹೇಳ್ತಾ ಇದ್ದೆ, ಇವತ್ತು ಮೈಸೂರಿನ ಲೋಕಸಭೆ ಸೇರಿದಾಗೆ, ಮೈಸೂರು ಕೊಡಗು ಸೇರಿದಾಗೆ, ಇಡೀ ಕರ್ನಾಟಕ ರಾಜ್ಯದ 28 ಬಗ್ಗೆ ಕೂಡ ಇವತ್ತು ಕೇಂದ್ರದ ಎಲೆಕ್ಷನ್ ಪಾರ್ಲಿಮೆಂಟರಿ ಬೋರ್ಡ್ ಸೇರಿ ನಿರ್ಣಯ ಮಾಡ್ತಾರೆ. ಅಲ್ಲಿವರೆಗೆ ಯಾವುದೂ ನಿರ್ಣಯ ಆಗಿಲ್ಲ ಅಂತ ಹೇಳಲಿಕ್ಕೋಸ್ಕರ ಬಯಸ್ತೀನಿ. ಗೊತ್ತಿಲ್ಲ ಯಾರು ಚರ್ಚೆ ಮಾಡಿದಾರೋ, ಯಾರು ಬಿಟ್ಟಿದಾರೋ, ಅವರೇ ನನ್ನನ್ನು ಹೊಗಳಿದ್ರು. ಅದನ್ನು ನಾನು ತುಂಬ ಇವತ್ತು ಗೌರವಿಸ್ಕೋತೇನೆ. ರಾಮದಾಸ್ ಪಕ್ಷಕ್ಕೋಸ್ಕರವಾಗಿ ಎಲ್ಲ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿದರು. ನನ್ನ ಬಿಟ್ಟ ಮೇಲೂ ಕೂಡ ಅದೇ ರೀತಿಯಾದಂಥ ಮಾಧ್ಯಮದ ಮುಂದೆ ನನ್ನನ್ನು ಅಪ್ರಿಷಿಯೇಟ್ ಮಾಡಿದರೆ, ಈಸ್ ಎನ್ ಎಕ್ಸಾಂಪಲ್ ಅಂತ ಹೇಳಿದರೆ, ಈಗಲೂ ನಾನು ಎಕ್ಸಾಂಪಲ್. ನಾಳೆ ಬೆಳಗ್ಗೆ ಇವರಿಗೆ ಟಿಕೆಟ್ ಕೊಟ್ಟರು ಕೂಡ ಕಳೆದ ವಾರಿಗಿಂತನೂ ಹೆಚ್ಚಿನ ಮತದಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ. 2014ಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ಪಾರ್ಟಿಗೋಸ್ಕರ ನಮ್ಮ ನಮ್ಮ ಖರ್ಚುಗಳನ್ನು ನಾವೆಲ್ಲರೂ ಹಾಕ್ಕೊಂಡು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ. ಹಾಗಂತ ಅವ್ರಿಗೆ ಅಂತಲ್ಲ, ಪಕ್ಷದ ವಿಚಾರ, ಅವರು ನಮ್ಮ ಪ್ರತಿನಿಧಿ, ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಲೀಡರ್. ಹಾಗಾಗಿ ಲೀಡರ್ ಅಂತಾನೆ ಗೌರವ ನಾವು ಕೊಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಬೇರೆ ಇನ್ಯಾವುದು ನಮ್ಮ ಮುಂದೆ ಇಲ್ಲ. ನಾನು ಸೋತೆ ಇಲ್ವಲ್ಲ, ಬಿಟ್ಕೊಟ್ಟಿದ್ದೀನಲ್ಲ, ನಾನು ಸೋತೆ ಇಲ್ಲ. ಅಲ್ಲ ಅದೆಲ್ಲ ಬೇರೆ, ಅದು ಹೇಳದ್ನಲ್ಲ, ಅದಕ್ಕೆ ಉತ್ತರನ ನಮ್ಮ ಅಧ್ಯಕ್ಷ ಆಗ್ಲೇ ಕೊಟ್ರು. ಗೊತ್ತಿಲ್ಲ, ಅವ್ರು ಯಾರಿಗೋ ಏನೋ ಸಮಸ್ಯೆ ಆಗಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಇಲ್ಲಪ್ಪ, ನಾನು ಯಾರಿಗೋ ನನ್ನದನ್ನ ಬೇರೆಯವ್ರು ಯಾರಿಗೋ ಒಂದು ಪಾಠ ಹೇಳುವಂಥ ವ್ಯಕ್ತಿ ಅಲ್ಲ. ನನ್ನ ಜೀವನದಲ್ಲಿ, ನಮ್ಮ ಪಕ್ಷದಲ್ಲೂ ಎಷ್ಟೋ ಜನಕ್ಕೆ ಆ ಥರದ ಉದಾಹರಣೆಗಳು ಬಂದಿದೆ. ನನ್ನ ಜೀವನದಲ್ಲಿ ಬಂದಂಥ ಪರೀಕ್ಷೆ ಕಾಲದಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಅನ್ನುವಂಥ ತೃಪ್ತಿ ನನಗಿದೆ. ಹಾಗಾಗಿ ನನ್ನ ಜೀವನವನ್ನು ಇವತ್ತು ನೀವು ನೋಡಿದ್ರಿ, ಬಿಟ್ಟುಕೊಟ್ಟ ನಂತರದಲ್ಲೂ ಇವತ್ತು ರಾಜ್ಯಾದ್ಯಂತ ಸ್ವನಿಧಿ ಯೋಜನೆ, ವಿಶ್ವಕರ್ಮ ಯೋಜನೆ ಇವೆಲ್ಲದರ ಜೊತೆಗೆ ಕ್ಲಸ್ಟರ್ ಜವಾಬ್ದಾರಿ ಕೂಡ ತಗೊಂಡಿದ್ದೀನಿ. ಹಾಗಾಗಿ ನನ್ನ ತಾಯಿ ಸ್ಥಾನ ನಾನಿದ್ದೀನಿ, ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ. ಗೊತ್ತಿಲ್ಲ, ಅದು ಕೇಂದ್ರದ ನಾಯಕರುಗಳಿಗೆ ಸೇರಿದಂಥದ್ದು. ನಾನು ಯಾವಾಗಲೂ ಮಾತಾಡ್ತೀನಿ, ನಾನು ಪ್ರತಿ ನಾನು 20 ವರ್ಷಗಳ ಕಾಲ ಶಾಸಕನಾದಾಗ ನಾನು ಯಾವಾಗ ಶನಿವಾರ ದಿವಸ ಮೈಸೂರಿನಲ್ಲಿದ್ದೆ. ಆಗ ಸರ್ಕಾರಿ ಶಾಲೆಗಳು ಮತ್ತು ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಾ ಇದ್ದೆ. ಹೋದಾಗ ಮೈಸೂರು ಮಹಾರಾಜರ ಕೊಡುಗೆಗಳು ಏನು ಅಂತ ಮಕ್ಕಳಿಂದ ಕೇಳ್ತಾ ಇದ್ದೆ. ಬಹುತೇಕ 2-3 ಜನ ಮಕ್ಕಳುಗಳಿಗೆ ಬಹುಮಾನವನ್ನು ಕೂಡ ಕೊಟ್ಟು ಬರ್ತಾ ಇದ್ದೆ. ಹಾಗಾಗಿ ನನ್ನ ಹೃದಯದಲ್ಲಿ ಅವರಿಗೆ ಆ ಸ್ಥಾನ ಇದೆ. ಗೊತ್ತಿಲ್ಲ, ಅವ್ರನ್ನ ನಮಗ್ ಗೊತ್ತಿಲ್ಲ, ಅವ್ರನ್ನ ಕೇಳ್ಬೇಕು. ಅಲ್ಲ, ನಮಗ್ ಗೊತ್ತಿಲ್ಲಲ್ಲ. ಇಲ್ಲ, ಅವ್ರಿಗೆ ಟಿಕೆಟ್ ಸಿಗ್ತಾ ಇದೆ, ತಪ್ಪಿದೆ, ಏನು ನಾವು ಹೇಳುವಷ್ಟು ಒಂದು ಶಕ್ತಿ ನಮ್ದಲ್ಲ. ನಾವು ಸಾಮಾನ್ಯ ಕಾರ್ಯಕರ್ತರು, ಡಿಸೈಡ್ ಮಾಡಬೇಕಾಗಿದ್ದು ಪಾರ್ಲಿಮೆಂಟರಿ ಬೋರ್ಡ್. ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಸೇರಿಲ್ಲ, ಸೇರಿದಂತ ಸಂದರ್ಭದಲ್ಲಿ ಯಾರು ಕೊಡಬೇಕು, ಯಾರು ಬಿಡಬೇಕು ಅನ್ನುವಂಥ ವಿಚಾರ ಬರುತ್ತೆ. ಹಾಗಾಗಿ ಯಾವುದೇ ಭಾರತೀಯ ಜನತಾ ಪಕ್ಷದಲ್ಲಿ ಸಹಜವಾಗಿ ನೀವು ಕಾಣುವಂಥದ್ದು, ಯಾವುದೇ ಜಾತಿ ಧರ್ಮ ಎಲ್ಲವನ್ನ ಮೀರಿ, ಹಣ ಇದೆಯಾ ಇಲ್ವಾ ಗುಂಡ ಇದ್ದ ಎಲ್ಲವನ್ನ ಮೀರಿ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷ ಗೆಲ್ಲಿಸ್ತಾರೆ. ಟಿಕೆಟ್ ಸಿಗ್ಬೇಕು ಅನ್ನೋ ವಿಚಾರದಲ್ಲಿ ನೀವು ಕೂಡ ಸ್ಟ್ಯಾಂಡಿಂಗ್ ಹೇಳಿದ್ರಿ, ಸಿಗ್ಬೇಕು ಅಂತ ಹೇಳಿದ್ರಿ, ಇವಾಗ ಏನು ಸ್ಟ್ಯಾಂಡಿಂಗ್? ನಾವು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶನೂ ಹೇಳಿದ್ದಾರೆ. ಒಂದು, ಈಗಾಗಲೇ ಟಿಕೆಟ್ ನಿರಾಕರಣೆ ಆಗಿಲ್ಲ, ಮೊದಲನೇದು. ಎರಡನೇದು, ಯದುವೀರವರು ಬಂದರೆ ಭಾರತೀಯ ಜನತಾ ಪಾರ್ಟಿ ಯಾರೇ ಬಂದರೂ ಬೆಂಬಲ ಕೊಡುತ್ತೆ ಅನ್ನೋದನ್ನು ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ನಾವು ಮೊನ್ನೆ ಮಾತನಾಡಿದಂಥ ಸಂದರ್ಭದಲ್ಲೂ ಟಿಕೆಟ್ ತಪ್ಪಬಹುದಾ ಅಂತ ತಾವೆಲ್ಲ ಕೇಳಿದಾಗಲೂ, ಇಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಮೊನ್ನೆ ನಾವು ವ್ಯಕ್ತಪಡಿಸಿದ್ವಿ. ಅದೇ ಹಿನ್ನೆಲೆಯಲ್ಲೂ ಈಗಲೂ ಇದ್ದೀವಿ, ಈಗಲೂ ಅವ್ರಿಗೆ ಸಿಗಬಹುದು. ಯಾಕೆಂದರೆ ಕೇಂದ್ರದ ನಮ್ಮ ಕೇಂದ್ರದ ನಾಯಕತ್ವ ಈಗ ಅವ್ರನ್ನ ಬೆಂಗಳೂರಿಗೆ ಕರೆದು ಮಾತನಾಡಲಿಕ್ಕೆ ಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ.
ಅವ್ರಿಗೆ ಸಿಗಲೂಬಹುದು. ಹಾಗಾಗಿ ಏನು ಡೆಸ್ಪರೇಟ್ ಆಗಿ ನೆನ್ನೆ ಏನು ಫೇಸ್ಬುಕ್ಕಲ್ಲಿ ಒಂದು ಭಾವನಾತ್ಮಕವಾಗಿ ಏನು ತೋಡ್ಕೊಂಡಿದಾರಲ್ಲ, ಹಾಗಾಗಿ ಆ ಥರ ಎಲ್ಲ ಮಾಡೋದು ಬೇಡ. ತಾವು ನಿಮಗೇ ಸಿಗಬಹುದು, ಇನ್ಯಾರಿಗೆ ಸಿಕ್ಕಿದ್ರು ನೀವು ನಮ್ಮ ಜೊತೆನೆ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಆತಂಕಕ್ಕೆ ಒಳಗಾಗಬೇಡಿ ಅನ್ನೋಂಥ ಮನವಿಯನ್ನು ನಾನು ನಿಮ್ಮ ಮುಖೇನ ಅವ್ರಿಗೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಿಗ್ಬೋದು, ಇನ್ನೂ ಏನು ಈಗ ಕೊಡೋದಿಲ್ಲ ಅಥವಾ ಪ್ರತಾಪ್ ಸಿಂಹ ಅವರು ತಪ್ಪಿದೆ ಯದುವೀರ್ ಅವರಿಗೆ ಅನ್ನುವಂಥದ್ದು ಏನು ಈಗೇನು ಹೇಳಿಲ್ಲ, ನಮ್ಮ ಹತ್ರ ಯಾರ ಹತ್ರನೂ ಹೇಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಸಿಗ್ಬೋದು. ಹಾಗಾಗಿ ಆತಂಕಕ್ಕೆ ಒಳಗಾಗೋದು ಬೇಡ, ಭಾವನಾತ್ಮಕಕ್ಕೆ ಒಳಗಾಗಿ ಸ್ಟೇಟ್ಮೆಂಟ್ ಮಾಡೋದು ಬೇಡ ಅನ್ನೋ ಮನವಿಯನ್ನು ನಾನು. ಡ್ಯಾಮೇಜ್ ಅನ್ನೋಕ್ಕಿಂತ ಸ್ವಲ್ಪ ಮುಜುಗರ ಆಗುತ್ತೆ. ಏನಂದರೆ ಮಾಡ್ತಾ ಇರುವ ಕಾರ್ಯಕರ್ತರಿಗೆ, ಅವರನ್ನು ನಂಬಿರುವ ಅಥವಾ ಅವರನ್ನು ಪ್ರೀತಿಸುವ ವೋಟರ್ಸ್ಗೆ ಪ್ರಾರಂಭದಲ್ಲಿ ಒಂದಕ್ಕೆ ಮುಜುಗರ ಅಂತೂ ಆಗುತ್ತೆ. ಹಾಗಾಗಿ ಆ ಥರ ಮುಜುಗರ ಮಾಡುವಂಥದ್ದು ಬೇಡ. ನಾಳೆ ನೀವೇ ನಿಂತ್ಕೊಂಡು ಗೆಲ್ಲಿಸ್ಬೇಕು. ಬೆಳಗ್ಗೆನವರು ಕಾರ್ಯಕರ್ತರ ಸಭೆಯಲ್ಲೂ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ನಾನಂತೂ ನಿಮ್ಮೆಲ್ಲರನ್ನೂ ಗೆಲ್ಲಿಸ್ಕೋತೀನಿ, ನನಗೆ ತಪ್ಪಿದ್ರು ಗೆಲ್ಲಿಸ್ಕೋತೀನಿ ಅನ್ನೋ ಮಾತನ್ನು ಹೇಳಿರುವ ಕಾರಣಕ್ಕೆ ಆ ರೀತಿ ನೆನ್ನೆ ಏನು ಫೇಸ್ಬುಕ್ಕಲ್ಲಿ ಬಂದಿದೆ, ಯಾರೂ ವಿಚಲಿತರಾಗಬೇಕಾಗಿಲ್ಲ. ಸ್ವತಃ ಪ್ರತಾಪ್ ಸಿಂಹ ಅವರು ವಿಚಲಿತರಾಗಬೇಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ಳೋಕೆ ನಾವೆಲ್ಲ. ಅಲ್ಲ ಏನಂದ್ರೆ ಯಾವುದು ಕ್ಲಾರಿಟಿ ಇಲ್ಲ, ಸುಮ್ ಸುಮ್ನೆ ನಾವು ನಂಬಿಕೊಂಡು ಮಾಧ್ಯಮದ ವಿಷಯ ನಂಬಿಕೊಂಡು ನಿಮ್ಗೆ ಸಿಗಲ್ಲ ಅಂತ ಹೆಂಗ್ ಹೇಳದ? ಇಲ್ಲ, ಅದನ್ನೇ ಆ ಮನವಿಯನ್ನೇ ಮಾಡ್ಕೋತಾ ಇದೀವಿ. ನೀವು ನಮ್ಮ ಲೀಡರ್ ನಾವ್ ಹೇಳ್ತಿರೋದು ಹೇಳಿದೀವಿ. ಏನಂದ್ರೆ ಪ್ರತಾಪ್ ಸಿಂಹ ಅವರು ಅಲ್ಲ, ಏನಂದ್ರೆ ಇನ್ನೂ ಟಿಕೆಟ್ ಮಿಸ್ ಆಗಿದೆ ಅಂತಾನೆ ಇಲ್ಲ. ಹಾಗಾಗಿ ಆತರ ಹೇಳಬೇಡಿ ಅಂತ ನಾವು ಹೇಳ್ತಾ ಇದೀವಿ. ಟಿಕೆಟ್ ಮಿಸ್ ಆದ ಮೇಲೆ ಹೇಗ್ ನಡ್ಕೋತಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ ಮುಂದಿನ 48 ಗಂಟೆ ಕಾಲದಲ್ಲಿ. ಆದರೆ ಈಗಾಗಲೇ ಅನ್ಕೋಬೇಡಿ ಅಂತ ಮನವಿ ಮಾಡ್ತೀವಿ. ಎಚ್ಚರಿಕೆ ಅಲ್ಲ, ಒಂದು ಮನವಿ ಮಾಡ್ಕೋತೀವಿ. ನಮ್ಮ ಲೀಡ್ರು ಸರ್ ಅವರು ಏನಂದ್ರೆ, ನಮ್ಮ ಲೀಡ್ರು 10 ವರ್ಷ ಮೈಸೂರನ್ನ ಆಳಿದ್ದಾರೆ, ಯೋಜನೆಗಳನ್ನ ತಂದಿರೋದು, ಯಾವುದು ನಾವು ಇಲ್ಲ ಅಂತ ಇಲ್ಲ. ಹಾಗಾಗಿ ನಿಮಗೆ ಏನು ಆತಂಕ ಬೇಡ, ನಿಮಗೂ ಆಗ್ಬಹುದು ಅನ್ನುವಂಥದ್ದನ್ನ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನೀವು ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡಲೇಬೇಕು, ತಪ್ಪಿಸ್ಕೊಳಕಂತೂ ಆಗಲ್ಲ. ಆ ರೀತಿ ಏನೂ ಇಲ್ಲ. ಧನ್ಯವಾದಗಳು. ಯಾವ ನಾಯಕರಿಗೂ ಸಹ ಆಸಕ್ತಿ ಇಲ್ಲ. ಕೇಂದ್ರ ಮಂಡಳಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿದ್ದೀವಿ. ನೋಡಿ, ಇಲ್ಲಿ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ವಿಚಾರ, ಈ ವಿಚಾರ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಪಕ್ಷದಲ್ಲೂ ಒಡಕಿಲ್ಲ. ಅವ್ರ ಬಗ್ಗೆ ಟಿಕೆಟನ್ನು ಬದಲಾಯಿಸ್ಬೇಕು ಅಂತಕ್ಕಂಥ ಪ್ರಯತ್ನನೂ ಇಲ್ಲಿ ಕೂತಿರೋರು ಯಾರೂ ಮಾಡಿಲ್ಲ. ಅದಕ್ಕೆ ನಿಮ್ಮ ಮೂಲಕ ಮಾಧ್ಯಮ ಮೂಲಕನೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದೇ ಹೊರತು ನಮ್ಮ ಪಕ್ಷದಲ್ಲೂ ಸಹ ಯಾರೂ ಸಹ ಪ್ರತಾಪ್ ಸಿಂಹನ್ ಚೇಂಜ್ ಮಾಡ್ಬಿಡ್ತೀವಿ ಅಂತಕ್ಕಂಥ ಸೂಚನೆ ನಮ್ಗೇನು ಕೊಟ್ಟಿಲ್ಲ ಇಲ್ಲಿವರೆಗೆ. ನಮಗೆ ಗೊತ್ತಿರ್ತಕ್ಕಂಥ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಚಾರನ ಸಾರ್ವಜನಿಕರು ನಂಬ್ತಾ ಇದ್ದಾರೆ, ನಮ್ಮ ಪಕ್ಷದ ಮುಖಂಡರುಗಳು ಮಾಧ್ಯಮದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾವು ಈಗ ಮೊನ್ನೆ ಹೇಳಿದ್ರ ನೀವು ಈಗ ತಾನು ಹೇಳಿದ್ರಲ್ಲ, ಕೆಲವರೆಲ್ಲ ಚೇಂಜ್ ಮಾಡಿಸ್ಕೊಳ್ತಾರೆ ಆ ಥರದ್ದೆಲ್ಲ ಗೊಂದಲಗಳನ್ನ ಕಾರ್ಯಕರ್ತರಲ್ಲಿ ಬರಬಾರ್ದು. ಯಾರು ಹೇಳಿರಲಿ ಬಿಟ್ಟಿರಲಿ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಮತ್ತು ರಾಜ್ಯ ನಾಯಕರುಗಳಲ್ಲಿ ಏನಾದರೂ ಗೊಂದಲ ಇದೆ ಅಂದರೆ ಅದರಲ್ಲೂ ಸಹ ಯಾರೂ ಇಲ್ಲ. ರಾಜ್ಯ ನಾಯಕರುಗಳು ಅವರ ವಿಚಾರಗಳನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದಾರೆ. ಈಗಾಗಲೇ ಯಾರಿಗೆ ಟಿಕೆಟ್ ಕೊಡೋಕ್ಕೆ ಯೋಗ್ಯ ವ್ಯಕ್ತಿಗಳಿದೆ ಅಂತ ಸಲ್ಲಿಸಿದ್ದಾರೆ. ಅಲ್ಲಿ ಘೋಷಣೆ ಆಗಕ್ಕೆ ಬಂದು ನಾವೇ ತೀರ್ಮಾನ ಮಾಡ್ಕೊಬಿಡೋದು ಕಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಯಾರು
ಸದಾಸಿಂಹವ್ರು ಇಲ್ಲ, ಬೆಂಗಳೂರು ಹೋಗಿದ್ದಾರೆ, ಅವರು ಕರೀತಾ ಇದ್ದೆ, ಅವ್ರನ್ನೂ ಸಹ ಕರಿತಾ ಇದ್ದೆ, ಸದಾಸಿಂಹನವ್ರನ್ನೂ ಸಹ ಕರಿತಾ ಇದ್ದೆ. ಇಲ್ಲಿ ನನಗೂ ಸಹ ನನಗೆ ಗೊತ್ತಿರಲಿಲ್ಲ ವಿಷಯ, ಇದು ಎಲ್ಲ ವಿಷಯಗಳು ಗೊತ್ತಾಗಿದೆ ಅಂದಮೇಲೆ ನಾನು 3 ಗಂಟೆಗೆಲ್ಲ ನಮ್ಮದು ಕಾರ್ಯಕ್ರಮ ನಡೀತಾ ಇದೆ, ಲೋಕಸಭಾ ಕಷ್ಟದ ದೃಷ್ಟಿಯಿಂದ ಕಾರ್ಯಕ್ರಮ ನಡೀತಾ ಇದೆ, ಲೋಕಸಭಾ ಚುನಾವಣೆಯನ್ನ ಕೃಷ್ಣ ವಿಚಾರನೇ ನಾವು ಮಾತಾಡಕ್ ಸೇರಿದ್ದೆ ಅಂತ ಹೌದು. ಸರ್ ಒಬ್ಬೊಬ್ರು ಕೇಳಿ ಸರ್, ನನ್ಗೆ ಗೊತ್ತಿರೋ ರೀತಿ ಯಾವ ಪಟ್ಟಿ ಹೋಗಿಲ್ಲ. ಕೇಂದ್ರ ಸರ್ ಕೇಂದ್ರದ ಒಂದು ಸೂಚನೆ ಮೇರೆಗೆ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದು ನಮಗಿಂತ ಹೆಚ್ಚಾಗಿ ನಿಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಒಂದು ರಾಷ್ಟ್ರೀಯ ಪಕ್ಷ ಆಗಿ ನೋಡಿ ನೋಡಿ, ಇಂಡಿವಿಜುವಲ್ ಒಪಿನಿಯನ್ ತಗೊಂಡಾಗ ನಾನು ಸಹ ಒಬ್ಬ ಅಧ್ಯಕ್ಷ ಆಗಿ ನಾನು ಸಹ ಇಲ್ಲ ಅಲ್ಲಿ. ಈಶ್ವರಪ್ಪನವರು 50 ನಿಮಿಷದಲ್ಲಿ ಸುಮಾರು ಒಂದು 100-150 ಜನರದ ಅಭಿಪ್ರಾಯಗಳನ್ನ ತಗೊಂಡು ಎಷ್ಟು ನಿಮಿಷದಲ್ಲಿ 50 ನಿಮಿಷ ನಿಮಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಕೇಳಿದ್ರು. ಕೆಲವರು ಪಕ್ಷ ತೀರ್ಮಾನ ಅಂತ ಹೇಳಿದ್ದಾರೆ, ಕೆಲವರು ಯಾರು ಬೇಕೋ ಅವ್ರ ಹೆಸರು ಹೇಳಿದ್ದಾರೆ. ಅದನ್ನು ನಮಗೇನು ಹೇಳಲ್ಲ ಅವರು, ಅದನ್ನ ಅಭಿಪ್ರಾಯ ಏನು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ನೋಂಥದ್ದನ್ನು ಕೇಂದ್ರದ ಒಂದು ಇದಕ್ಕೆ ಕಳಿಸ್ಕೊಡ್ತಾರೆ ಹೊತ್ತು ರಾಜ್ಯ ನಾಯಕರ ಮೂಲಕ ನಮ್ಗೆ ಯಾರಿಗೂ ಸಹ ಗೊತ್ತಾಗಲ್ಲ. ನೋಡಿ ನೋಡಿ, ಅವತ್ತು 10 ವರ್ಷದಿಂದೆ ವಿಜಯಶಂಕರ್ ಟಿಕೆಟ್ ನಾನು ಹಾಸನಗೆ ಹೋಗಿ ಘೋಷಣೆ ಮಾಡಿದ ತಕ್ಷಣ ಅವ್ರು ಹೋದ್ರು, ಪ್ರತಾಪ್ ಸಿಂಹಗೆ ನಾವು ಕೆಲಸ ಮಾಡಿದ್ವಿ ಇಲ್ಲೋ. ಉದಾಹರಣೆಗೆ ತಾಜಾ ಉದಾಹರಣೆ ಇಲ್ಲೇ ರಾಮದಾಸ್ ಅವರು ಇಲ್ಲಿದ್ದಾರೆ, ನನ್ನ ಜೊತೆ ಶಾಸಕರಾಗಿದ್ದರು, ಪಕ್ಷದವ್ರು ಈ ಬಾರಿ ಟಿಕೆಟ್ ನಿಮಗಿಲ್ಲ ಅಂದರು. ಅಂದ ತಕ್ಷಣ ಬಂದು ಶ್ರೀವಾಸ ಅವ್ರು ಕೆಲಸ ಮಾಡಿದ್ರು ಇಲ್ವೋ, ಅವ್ರನ್ನ ಗೆಲ್ಲಿಸಿದ್ರು ಇಲ್ವೋ. ಇಲ್ಲೇ ಕಣ್ಣೆದುರುಗಡೆ ನಮ್ಮ ಪಾರ್ಟಿ ವ್ಯವಸ್ಥೆ ಒಳಗಡೆ ಇಷ್ಟು ವ್ಯವಸ್ಥೆ ಕಣ್ಣೆದುರುಗಡೆ ಇದ್ದಾಗಲೂ ಸಹ ನಾವು ಅದಕ್ಕೆ ಭದ್ರಾಗಿರಲೇಬೇಕು. ಪ್ರತಾಪ್ ಅವ್ರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ಕೆಲಸ ಮಾಡ್ತೀವಿ, ಒಡೆಯರವ್ರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀವಿ, ಬಹುಶಃ ಅವ್ರಿಬ್ಬರು ಬೇಡ ಅಂತ ಇಲ್ಲಿ ಕೂತಿರೋದಂತ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ಬೇಕಾಗಲ್ಲ. ಇದು ಪಕ್ಷ ಸಿದ್ಧಾರ್ಥ ನೀನು ಕೊಟ್ಟರು ಮಾಡ್ತೀವಿ. ಗೊತ್ತಿಲ್ಲ ಸರ್ ನಿಮಗೆ, ನಮ್ಮ ಪಕ್ಷದಲ್ಲೂ ಸುಮಾರು ಜನ ಆಕಾಂಕ್ಷಿಗಳು ಇದ್ದಾರೆ, ಕೇಳಿದ್ದಾರೆ, ನಮ್ಮ ಪಕ್ಷದಲ್ಲೂ ಸಾಕಷ್ಟು ಜನ ಕೇಳಿದ್ದಾರೆ ಕೇಳಿದ್ದಾರೆ 4-5 ಜನ ಕೇಳಿದ್ರು ಅಂತ ಮಾಹಿತಿ ನನಗೆ ನನಗೆ ನೋಡಿ ಸರ್, ನನಗೆ ಅಪ್ಲಿಕೇಶನ್ ಕೊಟ್ಟಿರೋರು ಒಂದು ಡಾಕ್ಟರ್ ಮಂಜುನಾಥ್ ಅವರು ನನಗೆ ಅಪ್ಲಿಕೇಶನ್ ಕೊಟ್ಟಿದ್ದರು. ನನಗೆ ವೈಯಕ್ತಿಕವಾಗಿ ಅಪ್ಪಚ್ಚು ರಂಜನ್ ಅವರು ಸಹ ನನಗೆ ಹೇಳಿದರು, ನಾನು ಕ್ಯಾಂಡಿಡೇಟ್ ಆಗ್ತೀನಿ, ನಿಮ್ಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದರು. ಈ ಥರ 2-3 ಜನ ಹೇಳಿದ್ರು. ಮತ್ತು ಅದರ ಅವ್ರ ಹೆಸರು ಸಹ ನಾನು ಬಂದಂಥ ಸಂದರ್ಭದಲ್ಲಿ ಈಶ್ವರಪ್ಪ ಬಂದಂಥ ಸಂದರ್ಭದಲ್ಲಿ ಇದು ಅಪೇಕ್ಷೆ ಪಟ್ಟಿದ್ದಾರೆ ಅಂತೇಳಿ ನಾನು ಹೇಳಿದ್ದೇನೆ, ಅದನ್ನು ಹೇಳಿದ್ದೀನಿ, ಅವ್ರ ಗಮನಕ್ಕೆ ತಂದಿದ್ದೇನೆ. ಗೊತ್ತಿಲ್ಲ ಸರ್, ನಾವು ಯಾರು ಇಲ್ಲಿ ಕೂತಿರೋರು ಯಾರು ಮಾತಾಡ್ತಾರೆ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಮೈಸೂರು ನಗರದ ಯಾವ ನಾಯಕರಿಗೂ ಸಹ ವಿಷಯ ಗೊತ್ತಿಲ್ಲ. ಇಲ್ಲ ನಾನೇ, ಯಾಕೆಂದ್ರೆ ಇದು ನಿನ್ನೆ ಮೊನ್ನೆಯಿಂದ ಒಂದಷ್ಟು ಮೀಡಿಯಾಗಳಲ್ಲಿ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಈ ರೀತಿಯಾದಂಥ ಬೇಡ ಅನ್ನೋ ಒಂದಷ್ಟು ಜನ ಬೇಕು ಒಂದಷ್ಟು ಜನ ಅಭಿಪ್ರಾಯಗಳಿಗೆ ಬಂದಾಗ ನಮ್ಮ ಕಾರ್ಯಕರ್ತರಿಗೆ ನಾವು ಒಂದು ಸೂಚನೆ ಕೊಡಬೇಕು. ಆ ಸೂಚನೆ ನಾವು ಎಲ್ಲ ಕಾರ್ಯಕರ್ತರಿಗೂ ಕೊಡೋಕ್ಕಾಗಲ್ಲ, ವಾಟ್ಸಪ್ಪಲ್ಲಾಗಲಿ ಫೇಸ್ಬುಕ್ಕಲ್ಲಿ. ಅದರಿಂದ ನಿಮ್ಮ ಮೂಲಕ ಅವ್ರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಯಾರೇ ಕಾರ್ಯಕರ್ತರು ಈ ಗೊಂದಲದೊಳಗಡೆ ನಾವು ಇಲ್ಲ ಇರಬಾರ್ದು. ರಾಜ್ಯದ ರಾಷ್ಟ್ರೀಯ ನಾಯಕರು ಏನು ಸೂಚನೆ ಕೊಡ್ತಾರೆ, ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ, ಅವರು ನಮ್ಮ ಕ್ಯಾಂಡಿಡೇಟ್ ಅಭ್ಯರ್ಥಿ ಇರ್ತಾರೆ. ನಮಗೆ ಗೊತ್ತಿಲ್ಲ ಸರ್. ಅಲ್ಲ ನನಗೆ ನಾನೇನಾದ್ರು ಟಿಕೆಟ್ ಕೊಡೋದಾಗಿದ್ರೆ ಈಗಲೇ ಕನ್ಫರ್ಮ್ ಮಾಡ್ಬಿಡ್ತಾ ಇದ್ದೀನಿ. ಇರ್ಬೋದು ಅವ್ರ ಅಭಿಪ್ರಾಯ ಕರೆಕ್ಟ್ ಇರ್ಬೋದು, ಅವ್ರ ಅಭಿಪ್ರಾಯ ಅಲ್ಲ ನನ್ನ ಅವ್ರ ಅಭಿಪ್ರಾಯದಲ್ಲಿ ಹಂಗಿರ್ಬೋದು. ನನ್ನ ನಡವಳಿಕೆ ಒಂದ್ಸ ಕೇಳಿ, ನಾನು ಸೋತಿರ್ಬೋದು, ಆದ್ರೆ ನನ್ನ ನಡವಳಿಕೆಯಿಂದ ನಮ್ಮ ಪಕ್ಷಕ್ಕೆ ಎಲ್ಲೂ ಮುಜುಗರ ಆಗಿಲ್ಲ, ಇಲ್ಲಿವರೆಗೆ ಯಾವುದೇ ರೀತಿಯಾದ ಮುಜುಗರ ಆಗಿಲ್ಲ. ಒಂದು ನನ್ನ ನಡವಳಿಕೆಯಿಂದ ನನ್ನ ಪಕ್ಷಕ್ಕೆ ಹಿನ್ನಡೆ ಆಗಿಲ್ಲ, 18,000 ಓಟನ್ನ ಜಾಸ್ತಿ ಜನ ಓಟಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಬಹುಶಃ ನನ್ನ ನಡವಳಿಕೆ ಸರಿ ಇದೆ ಅಂತ ನಂಗೆ ಅನಿಸ್ತದೆ.
ಯಾರು ಸರಿ ಇಲ್ಲ ಅಂತ ಅನ್ಸಿದ್ರೆ ಅವ್ರನ್ನೇ ಕೇಳ್ಬೇಕು. ನನಗೆ ಗೊತ್ತಿಲ್ಲ, ಕ್ಲಾರಿಫೈ ಮಾಡ್ತೀನಿ. ನನ್ನ ಪಕ್ಷಕ್ಕೆ ನನ್ನ ನಡವಳಿಕೆ ಸರಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನ ಇವತ್ತು ಮೈಸೂರು ನಗರದ ಅಧ್ಯಕ್ಷರು ಮಾಡಿದ್ದಾರೆ. ಅಂದ್ರೆ ನನ್ನ ನಡವಳಿಕೆ ಸರಿ ಇದೆ ಅಂತ ಪಕ್ಷಕ್ಕೂ ಅನಿಸಿದೆ, ಸಾರ್ವಜನಿಕರು ಅನಿಸಿದೆ. ಅಂದ್ರೆ ಇದು ನನ್ನ ನಡವಳಿಕೆ ಸರಿ ಇದೆ ಅಂತ ನಾನು ಸೆಕ್ರೆಟರಿ ಮಾಡ್ಕೋತಾ ಇದ್ದೀನಿ. ಒಂದ್ಸಲ ನಮ್ಮ ಅಧ್ಯಕ್ಷ ಅವ್ರು ಲೈವ್ ಅಲ್ಲಿ ಏನ್ ಮಾತಾಡ್ತಾರೆ ಒಂದ್ ಸೆಕೆಂಡ್ ಸರ್, ನಾನು ಆನ್ಸರ್ ಮಾಡ್ತೀನಿ. ನನಗೆ ಸ್ವಲ್ಪ ಕಾಲ್ ನೋಯ್ತು. ಅವ್ರ ಲೈವ್ ಸಹ ನಾನು ನೋಡಿಲ್ಲ, ಅವ್ರು ಏನ್ ಮಾತಾಡಿದ್ರೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನಾನು ನೀವು ಹೇಳಿದಂತ ವಿಚಾರಗಳಿಗೆ ನಾನು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ. ನನ್ನ ಪಕ್ಷಕ್ಕೆ ಏನಾದ್ರು ನನ್ನ ನಡವಳಿಕೆ ಸರಿ ಇಲ್ಲ ಅಂದಿದ್ರೆ ಬಹುಶಃ ಮೈಸೂರು ನಗರದ ಅಧ್ಯಕ್ಷನಾಗುವಂತ ದೊಡ್ಡ ಒಂದು ಜವಾಬ್ದಾರಿ ನನಗೆ ಕೊಡ್ತಿರ್ಲಿಲ್ಲ ಅಂತ ನನ್ನ ಒಂದು. ಇದನ್ನೆಲ್ಲ ಲಾಸ್ಟ್ ಆನ್ಸರ್ ಮಾಡ್ತೀವಿ ಸನ್ಮಾನ್ಯ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ. ನಾನು ನೋಡಿಲ್ಲ ಸರ್ ಅದನ್ನ, ಕೇಳ್ತೀನಿ ಅದು ನಿಮ್ಮನ್ನ ಮತ್ತೆ ಕೇಳ್ತೇನೆ. ಈಗ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಪಕ್ಷಕ್ಕೆ ಯಾವುದೇ ರೀತಿ ನಮ್ಮ ಕಾರ್ಯಕರ್ತರು ಮುಜುಗರ ಕೊಡಪಡದೆ ಯಾರೇ ಅಭ್ಯರ್ಥಿ ಆದರೂ ಪಕ್ಷಕ್ಕೆ ದುಡಿಲಿ ಅಂತ ಹೇಳಿ ಈ ಒಂದು ಸೂಚನೆ ಕೊಡೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ದಯಮಾಡಿ ಎಲ್ಲ ಕಾರ್ಯಕರ್ತರು ಕೂಡ ಪಕ್ಷ ಯಾರದೇ ತೀರ್ಮಾನ ಮಾಡಿದ್ರು ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಚಿಹ್ನೆ BJPಯ ತವರೇವ್ ಆಗಿರೋದ್ರಿಂದ ತವರೇವ್ ಗುರುತಿಯ ಮತ ಕೇಳಿ ಅಂತೇಳಿ ಈ ಪತ್ರಿಕಾಗೋಷ್ಠಿನ ನಾವು ಕರೆದಿದ್ದೀವಿ. ಒಂದು ಎಲ್ಲ ಮಾಧ್ಯಮದ ಬಂಧುಗಳಿಗೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಯಾಕಾಗಿ ಪತ್ರಿಕಾಗೋಷ್ಠಿಯನ್ನ ಮೈಸೂರು ಮಹಾನಗರದ ಅಧ್ಯಕ್ಷರು ಕರೆದಿದ್ದಾರೆ ಅಂತ. ಕಾರಣ, ನಮ್ಮ ಅಧ್ಯಕ್ಷರು ಅಂದ್ರೆ ಪಕ್ಷ. ಹಾಗಾಗಿ ಇಲ್ಲಿವರೆಗೆ ನಮ್ಮ ಪಕ್ಷ ನಡ್ಕೊಂಬಂದಿರುವಂತಹ ರೀತಿ ಏನಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಕಳೆದ ವರ್ಷ 4 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ರೂ ಕೂಡ ನನ್ನ ಪಕ್ಷ ಈ ಬಾರಿ ನಿಮಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಬೇಡ, ನಮ್ಮ ಪಕ್ಷದಲ್ಲಿ ಹಗಲು ರಾತ್ರಿ ದುಡಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಂಥ ಶ್ರೀವತ್ಸ ಅವ್ರನ್ನ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಸಹಜ ಅವರೇ ಎಷ್ಟೋ ಸಲ ಹೇಳಿದ್ದಾರೆ ನಿಮಗೆ ಟಿಕೆಟ್ ಕೊಡಲ್ಲ ರೀ, ಯಾರೋ ಕೊಡ್ಬೇಕ್ರಿ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಇಷ್ಟೇ ಹೇಳಿದ್ದು. ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತ ರೀತಿಯಲ್ಲಿ ದುಡಿದಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ, ಕೊಡಿ ನಾವು ಗೆಲ್ಲಿಸ್ಕೊಂಬರ್ತೀವಿ ಅನ್ನುವಂಥ ವಿಚಾರವನ್ನು ಅವತ್ತು ನಾನು ಹೇಳಿದೆ. ಅದರ ಪ್ರಕಾರದಲ್ಲೇ ನಮ್ಮ ಮನೆಗೆ ಸ್ವತಃ ಸಂಸದರು ಸೇರಿ ಎಲ್ಲರೂ ಕೂಡ ಬಂದಿದ್ದರು, ರಾಷ್ಟ್ರೀಯ ನಾಯಕರುಗಳು ಕೂಡ ಬಂದಿದ್ದರು. ಆಗ ನಾನು ಅವ್ರಿಗೊಂದು ಮಾತು ಹೇಳಿದೆ, ನನ್ನ ಕಾರ್ಯಕರ್ತರುಗಳಲ್ಲಿ ಒಂದ್ಸಲ ಕನ್ವಿನ್ಸ್ ಮಾಡಲಿಕ್ಕೆ ನನಗೊಂದು ಟೈಮ್ ಕೊಡಿ ಅಂಥೇಳಿ 12 ಗಂಟೆಗಳ ಕಾಲ ಟೈಮ್ ತೊಗೊಂಡು ನಾನು ಎಲ್ಲ ಕಾರ್ಯಕರ್ತರನ್ನು ಕೂಡ ಕರೆದು ಮಾತನಾಡಿ ನಮ್ಮ ಮನೆಯಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ. ಸ್ವತಃ ಪ್ರತಾಪ್ ಸಿಂಹ ಅವರು ಕೂಡ ಅಲ್ಲಿಗೆ ಬಂದಿದ್ದರು. ಅವ್ರು ಹೇಳಿದಂಥ ಮಾತು ಒಬ್ಬ ನಿಷ್ಠಾವಂತ ಮಾಧ್ಯಮದವರು ತಾವೇ ಕೇಳಿದ್ರಿ, ನಾನು ಇನ್ನೂ ಭೇಟಿಯಾಗಿರಲಿಲ್ಲ. ಆಗ ಒಂದು ಮಾತು ಹೇಳಿದ್ರು, ಭಾರತೀಯ ಜನತಾ ಪಕ್ಷ ಇರುವುದನ್ನೇ ನಿಷ್ಠಾವಂತ ಕಾರ್ಯಕರ್ತರ ಮೂಲಕವಾಗಿ. ಒಬ್ಬ ನಿಜವಾದಂಥ ಕಾರ್ಯಕರ್ತನಿಗೆ ಯಾವಾಗ ವಿಷಯ ಗೊತ್ತಾಗುತ್ತೆ ಅಂತಂದರೆ ಇಂಥ ಸಂದರ್ಭಗಳು ಬಂದಾಗ. ಅವರು ಆಗಲೇ ಹೇಳಿದಾಗೆ ಪಕ್ಷ ತಾಯಿಯ ಸ್ಥಾನ, ಹಾಗಾಗಿ ಅವರು ಒಪ್ಪಿಕೊಂಡು ಪಕ್ಷದಲ್ಲೇ ಉಳ್ಕೊಂಡು ಪಕ್ಷದ ಸೂಚನೆಯನ್ನು ಪಾಲಿಸುವಂಥದ್ದು ಮಾಡ್ತಾರೆ ರಾಮದಾಸ್ ಅನ್ನುವಂಥ ವಿಶ್ವಾಸ ಇದೆ ಅಂತ ಅವತ್ತು ಹೇಳಿದ್ರು. ಇವತ್ತೂ ಕೂಡ ನಮಗೂ ಕೂಡ ಎಲ್ಲರಿಗೂ ಇದೆ, ಕೇಂದ್ರದಲ್ಲಿ ಇನ್ನೂ ಯಾರು ಏನು ಅಂತ ನಿರ್ಣಯ ಮಾಡಿಲ್ಲ, ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಮೀಟಿಂಗ್ ಆಗಿಲ್ಲ, ಪ್ರಾಸೆಸ್ಸಲ್ಲಿ ಇದೆ. ಈ ಸಂದರ್ಭದಲ್ಲಿ ಅನವಶ್ಯಕವಾದಂಥ ಚರ್ಚೆಗಳು ಬಂದಿದೆಯಲ್ಲ, ಅದಕ್ಕೋಸ್ಕರವಾಗಿ ನಾವೆಲ್ಲ ಪಕ್ಷದ ಪರವಾಗಿದ್ದೇವೆ ಮತ್ತು ಈ ಚರ್ಚೆಗಳಿಗೆ ಇನ್ನೂ ಅಂತ್ಯ ಆಗಿಲ್ಲ ಅಂತ ತಿಳಿಸುವಂಥ ಒಂದೇ ವಿಷಯ ಇಟ್ಕೊಂಡು ಇಲ್ಲಿ ಬಂದ್ವೇ ಹೊರತು ಬೇರೆ ಏನೂ ಅಲ್ಲ. ಎರಡನೇದು ಪ್ರಶ್ನೆಗಳನ್ನು ಕೇಳಿದ್ರಿ, ಯಾರೇ ಆಗಿರಲಿ
ಮೈಸೂರು ಮಹಾರಾಜರ ಕೊಡುಗೆಯನ್ನು ನೆಚ್ಚಿನ ಪ್ರಧಾನಮಂತ್ರಿಗಳು ಇಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿ ಎನ್ನುವಂಥ ವಿಚಾರವನ್ನು ಹೇಳಿದ್ರು. ಬಸವಣ್ಣನವರು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾದರಿ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಿ ಹೇಳಿದ್ರು. ಅದರ ಜೊತೆಗೆ ನಾವೆಲ್ಲರೂ ಕೂಡ ಮೈಸೂರಿನವರಾಗಿದ್ದುಕೊಂಡು ಮೈಸೂರು ಜಿಲ್ಲೆಯವರು ಮಂಡ್ಯ ಜಿಲ್ಲೆ ನಾವೆಲ್ಲರೂ ಕೂಡ ಋಣಿಯಾಗಿರುವಂಥದ್ದು ಮೈಸೂರು ಮಹಾರಾಜರು ನೂರಾರು ವರ್ಷಗಳ ಕಾಲದ ಹಿಂದೆ ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ ಒಂದು ಭಾಗ. ಅವರನ್ನು ನಾವು ಮ್ಯಾನ್ ಆಫ್ ವಿಷನರಿ ಅಂತ ಕರಿತೇವೆ. ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂಥ ಕೆಲಸಗಳು ಒಂದ ಹೇಳ್ತಾ ಹೋದರೆ ಅಷ್ಟಿಷ್ಟಲ್ಲ. ಮೈಸೂರು ಸಿ ಎಫ್ ಟಿ ಆರ್ ಐ ಡಿ ಎಫ್ ಆರ್ ಎಲ್ ಇಂದ ಹಿಡಿದು ನಮ್ಮ ಶ್ರವಣ ಸಂಸ್ಥೆ ಯಾವುದಿದೆ ಕಿವಿ ಕಣ್ಣು ಕಾಣದೇ ಇದ್ದಂಥವ್ರಿಗೆ ಮಾಡುವಂಥ ಒಂದು ಶಾಲೆ ಇರ್ಬೋದು ಅಲ್ಲಿಂದ ಪ್ರಾರಂಭ ಮಾಡಿ ರಿಸರ್ವೇಷನನ್ನು ಅಂದರೆ ಯಾರು ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿಗೆ ರಿಸರ್ವೇಷನ್ ಕೊಡಬೇಕನ್ನುವಂಥ ಮೊದಲನೆಯ ಕೂಗನ್ನು ದೇಶದಲ್ಲಿ ಕೊಟ್ಟಂಥ ಒಬ್ಬ ಮಹಾರಾಜರು ಮೈಸೂರು ಮಹಾರಾಜರು. ಸಾಮಾಜಿಕ ಭದ್ರತೆಯ ಚಿಂತನೆಯನ್ನು ಮಾಡಿದಂಥವರು ಮೈಸೂರು ಮಹಾರಾಜರು. ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಗ್ಗೆ ಮಾತಾಡ್ತೀವಿ, ದೊಡ್ಡದ ಹೆಚ್ ಎ ಎಲ್ ಬಗ್ಗೆ ಮಾತಾಡ್ತೀವಿ, ಹೆಚ್ ಎಂ ಟಿ ಬಗ್ಗೆ ಮಾತಾಡ್ತೀವಿ, ಯಾವುದೇ ವಿಚಾರದಲ್ಲಿ ಮಾತಾಡಿದ್ರು ಕೂಡ ಇವತ್ತು ಒಡೆಯರವರ ಆ ಕುಟುಂಬದ ಒಂದು ದೊಡ್ಡ ಆಶೀರ್ವಾದ ಮತ್ತು ಸಮಾಜಕ್ಕೆ ಮಾಡಿದಂಥ ಕೊಡುಗೆಗಳಿದೆ. ಮೈಸೂರಿನ ಏರ್ಪೋರ್ಟಿಂದ ಪ್ರಾರಂಭ ಮಾಡಿ ಮೈಸೂರಿನ ರೈಲ್ವೆ ಸ್ಟೇಷನಿಂದ ಹಿಡಿದು ಇಡೀ ದೇಶದಲ್ಲಿ ಮೊದಲನೆಯ ಬಾರಿಗೆ ಎಲೆಕ್ಟ್ರಿಸಿಟಿಯನ್ನು 1903ರಲ್ಲಿ ತರುವ ಮುಖಾಂತರದಲ್ಲಿ ಇಡೀ ಪ್ರಪಂಚದ ಲಾಂಗೆಸ್ಟ್ ಟ್ರಾನ್ಸ್ಮಿಷನ್ ಲೈನ್ ಕೊಟ್ಟಂತಹ ಕೀರ್ತಿ ಮೈಸೂರು ಮಹಾರಾಜರಿಗಿದೆ. ಹಾಗಾಗಿ ಒಂದು ನಿಮಿಷ ಹೇಳ್ಬಿಡ್ತೀನಿ, ಆ ದೃಷ್ಟಿಯಿಂದ ಮೈಸೂರು ಮಹಾರಾಜರನ್ನ ನಾವು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಹಾಗಾಗಿ ಬೇರೆ ಸಣ್ಣ ವಿಚಾರಗಳನ್ನು ಯಾವುದನ್ನು ಕೂಡ ನಾವು ಮಾತನಾಡೋದು ನಮ್ಗೆ ಒಳ್ಳೇದಲ್ಲ ಅನ್ನೋದಷ್ಟೇ ಮಾತ್ರ ನನ್ನ ಭಾವ. ಒಂದು ನಿಮಿಷ, ನಾವು ಕೇಂದ್ರದವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ, ಯಾರೂ ಯೋಚನೆ ಮಾಡದೇ ಇರಲ್ಲ. ಇದೇ ಪ್ರಶ್ನೆಗಳು ಮಧ್ಯಪ್ರದೇಶದಲ್ಲಿ ಮಾಧವರಾವ್ ಸಿಂಧ್ಯಾ ಕುಟುಂಬದವರು ರಾಜಕಾರಣಕ್ಕೆ ಬಂದಾಗಲೂ ಕೂಡ ಚರ್ಚೆ ಇತ್ತು. ಆದರೆ ಅದೆಲ್ಲವೂ ಸೇರಿದ್ದು ಇದ್ರ ಬಗ್ಗೆ ನಮಗಿಂತ ನಾವೆಲ್ಲ ಕಾರ್ಯಕರ್ತರುಗಳು ನಮಗಿಂತ ಹೆಚ್ಚು ರಾಷ್ಟ್ರವನ್ನು ನಡೆಸುವಂಥ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ ಅವೆಲ್ಲದರ ಬಗ್ಗೆ ಚಿಂತನೆ ಮಾಡೋರು ಅವರು, ಮತ್ತು ಅವ್ರು ಸಾರ್ವಜನಿಕವಾಗಿ ಅವ್ರು ಬಂದರೆ ಅವರು ಅದೆಲ್ಲವನ್ನು ಚಿಂತನೆ ಮಾಡ್ಕೊಂಡು ಬರ್ತಾರೆ. ಹಾಗೆ ಇದನ್ನು ಇಟ್ ಇಸ್ ಟೂ ಅರ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಮಾತನಾಡುವಂಥದ್ದು. ಅವ್ರನ್ನ ನಾವು ಪೂಜ್ಯ ಸ್ಥಾನದಲ್ಲಿ ನೋಡಿದ್ದೇವೆ, ಪೂಜ್ಯ ಸ್ಥಾನದಲ್ಲೇ ನೋಡುವಂಥ ವ್ಯವಸ್ಥೆ ಆಗುತ್ತೆ. ಎರಡನೇದು ಮತ್ತೊಂದು ಬಾರಿಗೆ ಹೇಳ್ತಾ ಇದ್ದೆ, ಇವತ್ತು ಮೈಸೂರಿನ ಲೋಕಸಭೆ ಸೇರಿದಾಗೆ ಮೈಸೂರು ಕೊಡಗು ಸೇರಿದಾಗೆ ಇಡೀ ಕರ್ನಾಟಕ ರಾಜ್ಯದ 28ರ ಬಗ್ಗೆ ಕೂಡ ಇವತ್ತು ಕೇಂದ್ರದ ಎಲೆಕ್ಷನ್ ಪಾರ್ಲಿಮೆಂಟರಿ ಬೋರ್ಡ್ ಸೇರಿ ನಿರ್ಣಯ ಮಾಡ್ತಾರೆ. ಅಲ್ಲಿವರೆಗೆ ಯಾವುದೂ ನಿರ್ಣಯ ಆಗಿಲ್ಲ ಅಂತ ಹೇಳಲಿಕ್ಕೋಸ್ಕರ ಬಯಸ್ತೀನಿ. ಗೊತ್ತಿಲ್ಲ ಯಾರು ಚರ್ಚೆ ಮಾಡಿದಾರೋ ಯಾರು ಬಿಟ್ಟಿದಾರೋ, ಅವರೇ ನನ್ನನ್ನು ಹೊಗಳಿದ್ರು, ಅದನ್ನು ನಾನು ತುಂಬ ಇವತ್ತು ಗೌರವಿಸ್ಕೋತೇನೆ. ರಾಮದಾಸ್ ಪಕ್ಷಕ್ಕೋಸ್ಕರವಾಗಿ ಎಲ್ಲ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿದರು. ನನ್ನ ಬಿಟ್ಟ ಮೇಲೂ ಕೂಡ ಅದೇ ರೀತಿಯಾದಂಥ ಮಾಧ್ಯಮದ ಮುಂದೆ ನನ್ನನ್ನು ಅಪ್ರಿಷಿಯೇಟ್ ಮಾಡಿದರೆ ಈಸ್ ಎನ್ ಎಕ್ಸಾಂಪಲ್ ಅಂತ ಹೇಳಿದರೆ ಈಗಲೂ ನಾನು ಎಕ್ಸಾಂಪಲ್. ನಾಳೆ ಬೆಳಗ್ಗೆ ಇವರಿಗೆ ಟಿಕೆಟ್ ಕೊಟ್ಟರು ಕೂಡ ಕಳೆದ ವಾರಿಗಿಂತನೂ ಹೆಚ್ಚಿನ ಮತದಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ. 2014ಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ಪಾರ್ಟಿಗೋಸ್ಕರ ನಮ್ಮ ನಮ್ಮ ಖರ್ಚುಗಳನ್ನು ನಾವೆಲ್ಲರೂ ಹಾಕ್ಕೊಂಡು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ. ಹಾಗಂತ ಅವ್ರಿಗೆ ಅಂತಲ್ಲ, ಪಕ್ಷದ ವಿಚಾರ, ಅವರು ನಮ್ಮ ಪ್ರತಿನಿಧಿ, ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಲೀಡರ್. ಹಾಗಾಗಿ ಲೀಡರ್ ಅಂತಲೇ ಗೌರವ ನಾವು ಕೊಡ್ತಾ ಇದ್ದೀವಿ, ಅದನ್ನು ಬಿಟ್ಟು ಬೇರೆ ಇನ್ಯಾವುದೂ ನಮ್ಮ ಮುಂದೆ ಇಲ್ಲ. ನಾನು ಸೋತೆ ಇಲ್ವಲ್ಲ, ಬಿಟ್ಕೊಟ್ಟಿದ್ದೀನಲ್ಲ, ನಾನು ಸೋತೆ ಇಲ್ಲ. ಅಲ್ಲ ಅದೆಲ್ಲ ಬೇರೆ, ಅದು ಹೇಳದ್ನಲ್ಲ, ಅದಕ್ಕೆ ಉತ್ತರನ ನಮ್ಮ ಅಧ್ಯಕ್ಷ ಆಗ್ಲೇ ಕೊಟ್ರು. ಗೊತ್ತಿಲ್ಲ, ಅವ್ರು ಯಾರಿಗೋ ಏನೋ ಸಮಸ್ಯೆ ಆಗಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಇಲ್ಲಪ್ಪ, ನಾನು ಯಾರಿಗೋ ನನ್ನದನ್ನ ಬೇರೆಯವ್ರು ಯಾರಿಗೂ ಒಂದು ಪಾಠ ಹೇಳುವಂಥ ವ್ಯಕ್ತಿ ಅಲ್ಲ. ನನ್ನ ಜೀವನದಲ್ಲಿ ನಮ್ಮ ಪಕ್ಷದಲ್ಲೂ ಎಷ್ಟೋ ಜನಕ್ಕೆ ಆ ಥರದ ಉದಾಹರಣೆಗಳು ಬಂದಿದೆ. ನನ್ನ ಜೀವನದಲ್ಲಿ ಬಂದಂಥ ಪರೀಕ್ಷೆ ಕಾಲದಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಅನ್ನುವಂಥ ತೃಪ್ತಿ ನನಗಿದೆ. ಹಾಗಾಗಿ ನನ್ನ ಜೀವನವನ್ನು ಇವತ್ತು ನೀವು ನೋಡಿದ್ರಿ, ಬಿಟ್ಟುಕೊಟ್ಟ ನಂತರದಲ್ಲೂ ಇವತ್ತು ರಾಜ್ಯಾದ್ಯಂತ ಸ್ವನಿಧಿ ಯೋಜನೆ, ವಿಶ್ವಕರ್ಮ ಯೋಜನೆ,
ಇವೆಲ್ಲದರ ಜೊತೆಗೆ ಕ್ಲಸ್ಟರ್ ಜವಾಬ್ದಾರಿ ಕೂಡ ತಗೊಂಡಿದ್ದೀನಿ. ಹಾಗಾಗಿ ನನ್ನ ತಾಯಿ ಸ್ಥಾನ ನಾನಿದ್ದೀನಿ, ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ. ಗೊತ್ತಿಲ್ಲ ಅದು, ಅದು ಕೇಂದ್ರದ ನಾಯಕರುಗಳಿಗೆ ಸೇರಿದಂಥದ್ದು. ನಾನು ಯಾವಾಗಲೂ ಮಾತಾಡ್ತೀನಿ, ನಾನು ಪ್ರತಿ ನಾನು 20 ವರ್ಷಗಳ ಕಾಲ ಶಾಸಕನಾದಾಗ ನಾನು ಯಾವಾಗ ಯಾವಾಗ ಶನಿವಾರ ದಿವಸ ಮೈಸೂರಿನಲ್ಲಿದ್ದೆ, ಆಗ ಸರ್ಕಾರಿ ಶಾಲೆಗಳು ಮತ್ತು ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಾ ಇದ್ದೆ. ಹೋದಾಗ ಮೈಸೂರು ಮಹಾರಾಜರ ಕೊಡುಗೆಗಳು ಏನು ಅಂತ ಮಕ್ಕಳಿಂದ ಕೇಳ್ತಾ ಇದ್ದೆ. ಬಹುತೇಕ 2-3 ಜನ ಮಕ್ಕಳುಗಳಿಗೆ ಬಹುಮಾನವನ್ನು ಕೂಡ ಕೊಟ್ಟು ಬರ್ತಾ ಇದ್ದೆ. ಹಾಗಾಗಿ ನನ್ನ ಹೃದಯದಲ್ಲಿ ಅವರಿಗೆ ಆ ಸ್ಥಾನ ಇದೆ. ಗೊತ್ತಿಲ್ಲ ಅವ್ರನ್ನ ಕೇಳಿ, ನಮಗ್ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬೇಕು. ಅಲ್ಲ ನಮಗ್ ಗೊತ್ತಿಲ್ಲಲ್ಲ, ಇಲ್ಲ ಅವ್ರಿಗೆ ಟಿಕೆಟ್ ಸಿಗ್ತಾ ಇದೆ ತಪ್ಪಿದೆ ಏನು ನಾವು ಹೇಳುವಷ್ಟು ಒಂದು ಶಕ್ತಿ ನಮ್ದಲ್ಲ. ನಾವು ಸಾಮಾನ್ಯ ಕಾರ್ಯಕರ್ತರು, ಡಿಸೈಡ್ ಮಾಡಬೇಕಾಗಿದ್ದು ಪಾರ್ಲಿಮೆಂಟರಿ ಬೋರ್ಡು. ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಸೇರಿಲ್ಲ, ಸೇರಿದಂಥ ಸಂದರ್ಭದಲ್ಲಿ ಯಾರು ಕೊಡಬೇಕು ಯಾರು ಬಿಡಬೇಕು ಅನ್ನುವಂಥ ವಿಚಾರ ಬರುತ್ತೆ. ಹಾಗಾಗಿ ಯಾವುದೇ ಭಾರತೀಯ ಜನತಾ ಪಕ್ಷದಲ್ಲಿ ಸಹಜವಾಗಿ ನೀವು ಕಾಣುವಂಥದ್ದು ಯಾವುದೇ ಜಾತಿ ಧರ್ಮ ಎಲ್ಲವನ್ನ ಮೀರಿ, ಹಣ ಇದೆಯಾ ಇಲ್ವಾ ಗುಂಡ ಇದ್ದ ಎಲ್ಲವನ್ನ ಮೀರಿ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷ ಗೆಲ್ಲಿಸ್ತಾರೆ. ಟಿಕೆಟ್ ಸಿಗ್ಬೇಕು ಅನ್ನೋ ವಿಚಾರದಲ್ಲಿ ನೀವು ಕೂಡ ಸ್ಟ್ಯಾಂಡಿಂಗ್ ಹೇಳಿದ್ರಿ, ಸಿಗ್ಬೇಕು ಅಂತ ಹೇಳಿದ್ರಿ, ಇವಾಗ ಏನು ಸ್ಟ್ಯಾಂಡಿಂಗ್? ನಾವು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶನೂ ಹೇಳಿದ್ದಾರೆ. ಒಂದು, ಈಗಾಗಲೇ ಟಿಕೆಟ್ ನಿರಾಕರಣೆ ಆಗಿಲ್ಲ ಮೊದಲನೇದು. ಎರಡನೇದು, ಯದುವೀರವರು ಬಂದರೆ ಭಾರತೀಯ ಜನತಾ ಪಾರ್ಟಿ ಯಾರೇ ಬಂದರೂ ಬೆಂಬಲ ಕೊಡುತ್ತೆ ಅನ್ನೋದನ್ನು ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ನಾವು ಮೊನ್ನೆ ಮಾತನಾಡಿದಂಥ ಸಂದರ್ಭದಲ್ಲೂ ಟಿಕೆಟ್ ತಪ್ಪಬಹುದಾ ಅಂತ ತಾವೆಲ್ಲ ಕೇಳಿದಾಗಲೂ ಇಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಮೊನ್ನೆ ನಾವು ವ್ಯಕ್ತಪಡಿಸಿದ್ವಿ. ಅದೇ ಹಿನ್ನೆಲೆಯಲ್ಲೂ ಈಗಲೂ ಇದ್ದೀವಿ, ಈಗಲೂ ಅವ್ರಿಗೆ ಸಿಗಬಹುದು. ಯಾಕೆಂದರೆ ಕೇಂದ್ರದ ನಮ್ಮ ಕೇಂದ್ರದ ನಾಯಕತ್ವ ಈಗ ಅವ್ರನ್ನ ಬೆಂಗಳೂರಿಗೆ ಕರೆದು ಮಾತನಾಡಲಿಕ್ಕೆ ಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ, ಅವ್ರಿಗೆ ಸಿಗಲೂಬಹುದು. ಹಾಗಾಗಿ ಏನು ಡೆಸ್ಪರೇಟ್ ಆಗಿ ನೆನ್ನೆ ಏನು ಫೇಸ್ಬುಕ್ಕಲ್ಲಿ ಒಂದು ಭಾವನಾತ್ಮಕವಾಗಿ ಏನು ತೋಡ್ಕೊಂಡಿದ್ದಾರಲ್ಲ, ಹಾಗಾಗಿ ಆ ಥರ ಎಲ್ಲ ಮಾಡೋದು ಬೇಡ. ತಾವು ನಿಮಗೇ ಸಿಗಬಹುದು, ಇನ್ಯಾರಿಗೆ ಸಿಕ್ಕಿದ್ರು ನೀವು ನಮ್ಮ ಜೊತೆನೇ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಆತಂಕಕ್ಕೆ ಒಳಗಾಗಬೇಡಿ ಅನ್ನೋಂಥ ಮನವಿಯನ್ನು ನಾನು ನಿಮ್ಮ ಮುಖೇನ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸಿಗ್ಬೋದು, ಇನ್ನೂ ಏನು ಈಗ ಕೊಡೋದಿಲ್ಲ ಅಥವಾ ಪ್ರತಾಪ್ ಸಿಂಹ ಅವ್ರಿಗೆ ತಪ್ಪಿದೆ ಯದುವೀರ್ ಅವರಿಗೆ ಅನ್ನುವಂಥದ್ದು ಏನು ಈಗೇನು ಹೇಳಿಲ್ಲ, ನಮ್ಮ ಹತ್ರ ಯಾರ ಹತ್ರ ಹೇಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಸಿಗ್ಬೋದು, ಹಾಗಾಗಿ ಆತಂಕಕ್ಕೆ ಒಳಗಾಗೋದು ಬೇಡ, ಭಾವನಾತ್ಮಕಕ್ಕೆ ಒಳಗಾಗಿ ಸ್ಟೇಟ್ಮೆಂಟ್ ಮಾಡೋದು ಬೇಡ ಅನ್ನೋ ಮನವಿಯನ್ನು ನಾನು. ಡ್ಯಾಮೇಜ್ ಅನ್ನೋಕ್ಕಿಂತ ಸ್ವಲ್ಪ ಮುಜುಗರ ಆಗುತ್ತೆ. ಏನಂದರೆ ಮಾಡ್ತಾ ಇರುವ ಕಾರ್ಯಕರ್ತರಿಗೆ, ಅವರನ್ನು ನಂಬಿರುವ ಅಥವಾ ಅವರನ್ನು ಪ್ರೀತಿಸುವ ವೋಟರ್ಸ್ಗೆ ಪ್ರಾರಂಭದಲ್ಲಿ ಒಂದಕ್ಕೆ ಮುಜುಗರ ಅಂತೂ ಆಗುತ್ತೆ. ಹಾಗಾಗಿ ಆ ಥರ ಮುಜುಗರ ಮಾಡುವಂಥದ್ದು ಬೇಡ. ನಾಳೆ ನೀವೇ ನಿಂತ್ಕೊಂಡು ಗೆಲ್ಲಿಸ್ಬೇಕು. ಬೆಳಗ್ಗೆನವರು ಕಾರ್ಯಕರ್ತರ ಸಭೆಯಲ್ಲೂ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ನಾನಂತೂ ನಿಮ್ಮೆಲ್ಲರನ್ನು ಗೆಲ್ಲಿಸ್ಕೋತೀನಿ, ನನಗೆ ತಪ್ಪಿದ್ರು ಗೆಲ್ಲಿಸ್ಕೋತೀನಿ ಅನ್ನೋ ಮಾತನ್ನು ಹೇಳಿರುವ ಕಾರಣಕ್ಕೆ ಆ ರೀತಿ ನೆನ್ನೆ ಏನು ಫೇಸ್ಬುಕ್ಕಲ್ಲಿ ಬಂದಿದೆ, ಯಾರು ವಿಚಲಿತರಾಗಬೇಕಾಗಿಲ್ಲ. ಸ್ವತಃ ಪ್ರತಾಪ್ ಸಿಂಹ ಅವರು ವಿಚಲಿತರಾಗಬೇಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ಳೋಕೆ ನಾವೆಲ್ಲ. ಅಲ್ಲ ಏನಂದ್ರೆ ಯಾವುದು ಕ್ಲಾರಿಟಿ ಇಲ್ಲ, ಸುಮ್ ಸುಮ್ನೆ ನಾವು ನಂಬಿಕೊಂಡು ಮಾಧ್ಯಮದ ವಿಷಯ ನಂಬಿಕೊಂಡು ನಿಮ್ಗೆ ಸಿಗಲ್ಲ ಅಂತ ಹೆಂಗ್ ಹೇಳದ? ಇಲ್ಲ, ಅದನ್ನೇ ಆ ಮನವಿಯನ್ನೇ ಮಾಡ್ಕೋತಾ ಇದೀವಿ. ನೀವು ನಮ್ಮ ಲೀಡರ್ ಮನವಿ ಮಾಡ್ತೀವಿ, ನಾವು ಹೇಳ್ತಿರೋದು
ಪ್ರತಾಪ್ ಸಿಂಹ ಅವರು ಅಲ್ಲ ಏನಂದ್ರೆ ಇನ್ನೂ ಟಿಕೆಟ್ ಮಿಸ್ ಆಗಿದೆ ಅಂತಾನೆ ಇಲ್ಲ ಹಾಗಾಗಿ ಅದರ ಹೇಳಬೇಡಿ ಅಂತ ನಾವು ಹೇಳ್ತಾ ಇದೀವಿ ಟಿಕೆಟ್ ಮಿಸ್ ಆದ ಮೇಲೆ ಹೇಗೆ ನಡ್ಕೋತಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ ಮುಂದಿನ 48 ಗಂಟೆ ಕಾಲದಲ್ಲಿ ಆದರೆ ಈಗಾಗಲೇ ಅನ್ಕೋಬೇಡಿ ಅಂತ ಮನವಿ ಮಾಡ್ತೀವಿ ಎಚ್ಚರಿಕೆ ಅಲ್ಲ ಒಂದು ಮನವಿ ಮಾಡ್ಕೋತೀವಿ ನಮ್ಮ ಲೀಡರ್ ಸರ್ ಅವರು ಏನಂದ್ರೆ ನಮ್ಮ ಲೀಡರ್ 10 ವರ್ಷ ಮೈಸೂರನ್ನ ಆಳಿದ್ದಾರೆ ಯೋಜನೆಗಳನ್ನ ತಂದಿರೋದು ಯಾವುದೂ ನಾವು ಇಲ್ಲ ಅಂತ ಇಲ್ಲ ಹಾಗಾಗಿ ನಿಮಗೆ ಏನು ಆತಂಕ ಬೇಡ ನಿಮಗೂ ಆಗಬಹುದು ಅನ್ನುವಂಥದ್ದನ್ನ ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ನೀವು ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡಲೇಬೇಕು ತಪ್ಪಿಸ್ಕೊಳಕಂತೂ ಆಗಲ್ಲ ಅದಕ್ಕೆ ಏನಿಲ್ಲ ಅಲ್ಲ ಮಗು ಆಗಿದೆ ಯಾವ ನಾಯಕರಿಗೂ ಸಹ ಆಸಕ್ತಿ ಇಲ್ಲ ಕೇಂದ್ರ ಮಂಡಳಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿದ್ದೇವೆ ನೋಡಿ ಇಲ್ಲಿ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ವಿಚಾರ ಈ ವಿಚಾರ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಪಕ್ಷದಲ್ಲೂ ಒಡಕಿಲ್ಲ ಅವ್ರ ಬಗ್ಗೆ ಟಿಕೆಟನ್ನ ಬದಲಾಯಿಸ್ಬೇಕು ಅಂತಕ್ಕಂಥ ಪ್ರಯತ್ನನೂ ಇಲ್ಲಿ ಕೂತಿರೋರು ಯಾರು ಮಾಡಿಲ್ಲ ಅದಕ್ಕೆ ನಿಮ್ಮ ಮೂಲಕ ಮಾಧ್ಯಮ ಮೂಲಕನೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದೇ ಹೊರತು ನಮ್ಮ ಪಕ್ಷದಲ್ಲೂ ಸಹ ಯಾರು ಸಹ ಪ್ರಧಾನ ಸಿಂಹನ್ ಚೇಂಜ್ ಮಾಡ್ಬಿಡ್ತೀವಿ ಅಂತಕ್ಕಂಥ ಸೂಚನೆ ನಮ್ಗೇನು ಕೊಟ್ಟಿಲ್ಲ ಇಲ್ಲಿವರೆಗೆ ನಮಗೆ ಗೊತ್ತಿರ್ತಕ್ಕಂಥ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಚಾರನ ಸಾರ್ವಜನಿಕರು ನಂಬ್ತಾ ಇದ್ದಾರೆ ನಮ್ಮ ಪಕ್ಷದ ಮುಖಂಡರುಗಳು ಮಾಧ್ಯಮದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ನಾವು ಈಗ ಮೊನ್ನೆ ಹೇಳಿದ್ರ ನೀವು ಈಗ ತಾನು ಹೇಳಿದ್ರಲ್ಲ ಕೆಲವರೆಲ್ಲ ಚೇಂಜ್ ಮಾಡಿಸ್ಕೊತಾ ಇದ್ದಾರೆ ಆ ಥರದ್ದೆಲ್ಲ ಗೊಂದಲಗಳನ್ನ ಕಾರ್ಯಕರ್ತರಲ್ಲಿ ಬರಬಾರ್ದು ಯಾರು ಹೇಳಿರಲಿ ಬಿಟ್ಟಿರಲಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಮತ್ತು ರಾಜ್ಯ ನಾಯಕರುಗಳಲ್ಲಿ ಏನಾದರೂ ಗೊಂದಲ ಇದೆ ಅಂದರೆ ಅದರಲ್ಲೂ ಸಹ ಯಾರೂ ಇಲ್ಲ ರಾಜ್ಯ ನಾಯಕರುಗಳು ಅವರ ವಿಚಾರಗಳನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದಾರೆ ಈಗಾಗಲೇ ಯಾರಿಗೆ ಟಿಕೆಟ್ ಕೊಡೋಕ್ಕೆ ಯೋಗ್ಯ ವ್ಯಕ್ತಿಗಳಿದೆ ಅಂತ ಸಲ್ಲಿಸಿದ್ದಾರೆ ಅಲ್ಲಿ ಘೋಷಣೆ ಆಗಕ್ಕೆ ಬಂದು ನಾವೇ ತೀರ್ಮಾನ ಮಾಡ್ಕೊಬಿಡೋದು ಕಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಯಾರು ಪ್ರಧಾನ ಸಿಂಹ ಅವರು ಇಲ್ಲ ಬೆಂಗಳೂರು ಹೋಗಿದ್ದಾರೆ ಅವರು ಕರೀತಾ ಇದ್ದಾರೆ ಅವ್ರನ್ನೂ ಸಹ ಕರೀತಾ ಇದ್ದಾರೆ ಪ್ರಧಾನ ಸಿಂಹನವ್ರನ್ನೂ ಸಹ ಕರೀತಾ ಇದ್ದೆ ಇಲ್ಲಿ ನನಗೂ ಸಹ ನನಗೆ ಗೊತ್ತಿರಲಿಲ್ಲ ವಿಷಯ ಇದು ಎಲ್ಲ ವಿಷಯಗಳು ಗೊತ್ತಾಗಿದೆ ಅಂದಮೇಲೆ ನಾನು 3 ಗಂಟೆಗೆಲ್ಲ ನಮ್ಮದು ಕಾರ್ಯಕ್ರಮ ನಡೀತಾ ಇದೆ ಲೋಕಸಭಾ ಕಷ್ಟದ ದೃಷ್ಟಿಯಿಂದ ಕಾರ್ಯಕ್ರಮ ನಡೀತಾ ಇದೆ ಲೋಕಸಭಾ ಚುನಾವಣೆ ಕೃಷ್ಣ ವಿಚಾರನೇ ನಾವು ಮಾತಾಡಕ್ಕೆ ಹೌದು ಸರ್ ಒಬ್ಬೊಬ್ರು ಕೇಳಿ ಸರ್ ನನ್ ಗೊತ್ತಿರೋ ರೀತಿ ಯಾವ ಪಟ್ಟಿ ಹೋಗಿಲ್ಲ ಕೇಂದ್ರ ಸರ್ ಕೇಂದ್ರದ ಒಂದು ಸೂಚನೆ ಮೇರೆಗೆ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದು ನಮಗಿಂತ ಹೆಚ್ಚಾಗಿ ನಿಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಒಂದು ರಾಷ್ಟ್ರೀಯ ಪಕ್ಷ ಆಗಿ ನೋಡಿ ಇಂಡಿವಿಜುವಲ್ ಒಪಿನಿಯನ್ ತಗೊಂಡಾಗ ನಾನು ಸಹ ಒಬ್ಬ ಅಧ್ಯಕ್ಷ ಆಗಿ ನಾನು ಸಹ ಇಲ್ಲ ಅಲ್ಲಿ ಈಶ್ವರಪ್ಪನವರು 50 ನಿಮಿಷದಲ್ಲಿ ಸುಮಾರು ಒಂದು 100-150 ಜನರದ ಅಭಿಪ್ರಾಯಗಳನ್ನ ತಗೊಂಡು ಎಷ್ಟು ನಿಮಿಷದಲ್ಲಿ 50 ನಿಮಿಷ ನಿಮಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಕೇಳಿದ್ರು ಕೆಲವರು ಪಕ್ಷ ತೀರ್ಮಾನ ಅಂತ ಹೇಳಿದ್ದಾರೆ ಕೆಲವರು ಯಾರು ಬೇಕೋ ಅವ್ರ ಹೆಸರು ಹೇಳಿದ್ದಾರೆ ಅದನ್ನು ನಮಗೇನು ಹೇಳಲ್ಲ ಅವರು ಅದನ್ನು ಅಭಿಪ್ರಾಯ ಏನು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೇಂದ್ರದ ಒಂದು ಇದಕ್ಕೆ ಕಳಿಸ್ಕೊಡ್ತಾರೆ ಹೊತ್ತು ರಾಜ್ಯ ನಾಯಕರ ಮೂಲಕ ನಮ್ಗೆ ಯಾರಿಗೂ ಸಹ ಗೊತ್ತಾಗಲ್ಲ ನೋಡಿ ನೋಡಿ ಅವತ್ತು 10 ವರ್ಷದಿಂದ ವಿಜಯಶಂಕರ್ ಟಿಕೆಟ್ ನಾನು ಹಾಸನ್ಗೆ ಹೋಗಿ ಘೋಷಣೆ ಮಾಡಿದ ತಕ್ಷಣ ಅವ್ರು ಹೋದ್ರು ಪ್ರಧಾನ ಸಿಂಹಂಗೆ ನಾವು ಕೆಲಸ ಮಾಡಿದ್ವೋ ಇಲ್ವೋ ಉದಾಹರಣೆಗೆ ತಾಜಾ ಉದಾಹರಣೆ ಇಲ್ಲೇ ರಾಮದಾಸ್ ಅವರು ಇಲ್ಲಿದ್ದಾರೆ ನನ್ನ ಜೊತೆ ಶಾಸಕರಾಗಿದ್ದರು ಪಕ್ಷದವ್ರು ಈ ಬಾರಿ ಟಿಕೆಟ್ ನಿಮಗಿಲ್ಲ ಅಂದರು ಅಂದ ತಕ್ಷಣ ಬಂದು ಶ್ರೀನಿವಾಸ ಅವ್ರು ಕೆಲಸ ಮಾಡಿದ್ರು ಇಲ್ವೋ ಅವ್ರನ್ನ ಗೆಲ್ಲಿಸಿದ್ರು ಇಲ್ವೋ ಇಲ್ಲೇ ಕನ್ನಡಗಡೆ ನಮ್ಮ ಪಾರ್ಟಿ ವ್ಯವಸ್ಥೆ ಒಳಗಡೆ
ಇಷ್ಟು ವ್ಯವಸ್ಥೆ ಕಣ್ಣೆದುರುಗಡೆ ಇದ್ದಾಗಲೂ ಸಹ ನಾವು ಅದಕ್ಕೆ ಭದ್ರಾಗಿರಲೇಬೇಕು. ಪ್ರತಾಪ್ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ಕೆಲಸ ಮಾಡ್ತೀವಿ, ಒಡೆಯರ್ ಅವ್ರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀವಿ, ಬಹುಶಃ ಅವ್ರಿಬ್ಬರು ಬೇಡ ಅಂತ ಇಲ್ಲಿ ಕೂತಿರೋದಂತ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ಬೇಕಾಗಲ್ಲ. ಇದು ಪಕ್ಷದ ಸಿದ್ಧಾಂತ. ನಿನಗೆ ಕೊಟ್ಟರು ಮಾಡ್ತೀವಿ ಗೊತ್ತಿಲ್ಲ ಸರ್ ನಿಮಗೆ, ನಮ್ಮ ಪಕ್ಷದಲ್ಲೂ ಸುಮಾರು ಜನ ಆಕಾಂಕ್ಷಿಗಳು ಇದ್ದಾರೆ, ಕೇಳಿದ್ದಾರೆ, ನಮ್ಮ ಪಕ್ಷದಲ್ಲೂ ಸಾಕಷ್ಟು ಜನ ಕೇಳಿದ್ದಾರೆ, ಕೇಳಿದ್ದಾರೆ, ನಾಲ್ಕೈದು ಜನ ಕೇಳಿದ್ರು ಅಂತ ಮಾಹಿತಿ ನನಗೆ. ನನಗೆ ನೋಡಿ ಸರ್, ನನಗೆ ಅಪ್ಲಿಕೇಶನ್ ಕೊಟ್ಟಿರೋರು ಒಂದು ಡಾಕ್ಟರ್ ಮಂಜುನಾಥ್ ಅವರು ನನಗೆ ಅಪ್ಲಿಕೇಶನ್ ಕೊಟ್ಟಿದ್ರು. ನನಗೆ ವೈಯಕ್ತಿಕವಾಗಿ ಅಪ್ಪಚ್ಚು ರಂಜನ್ ಅವರು ಸಹ ನನಗೆ ಹೇಳಿದರು, ನಾನು ಕ್ಯಾಂಡಿಡ್ ಆಗ್ತೀನಿ, ನಿಮ್ಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದರು. ಈ ಥರ ಇಬ್ಬರು ಮೂರು ಜನ ಹೇಳಿದರು. ಮತ್ತು ಅದು ಅವ್ರನ್ನ ಹೆಸರು ಸಹ ನಾವು ಬಂದಂಥ ಸಂದರ್ಭದಲ್ಲಿ ಈಶ್ವರಪ್ಪ ಬಂದಂಥ ಸಂದರ್ಭದಲ್ಲಿ ಇದು ಅಪೇಕ್ಷೆ ಪಟ್ಟಿದ್ದಾರೆ ಅಂತೇಳಿ ನಾನು ಹೇಳಿದ್ದೇನೆ, ಅದನ್ನು ಹೇಳಿದ್ದೀನಿ, ಅವ್ರ ಗಮನಕ್ಕೆ ತಂದಿದ್ದೇನೆ. ಗೊತ್ತಿಲ್ಲ ಸರ್, ನಾವು ಯಾರು ಇಲ್ಲಿ ಕೂತಿರೋರು ಯಾರು ಮಾತಾಡ ಗೊತ್ತಿಲ್ಲ, ನಮ್ಗ್ಯಾರಿಗೂ ಗೊತ್ತಿಲ್ಲ ಸರ್. ಮೈಸೂರು ನಗರದ ಯಾವ ನಾಯಕರಿಗೂ ಸಹ ವಿಷಯ ಗೊತ್ತಿಲ್ಲ. ಇಲ್ಲ ನಾನೇ, ಯಾಕಂದ್ರೆ ಇದು ನಿನ್ನೆ ಮೊನ್ನೆಯಿಂದ ಒಂದಷ್ಟು ಮೀಡಿಯಾಗಳಲ್ಲಿ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಈ ರೀತಿಯಾದಂಥ ಬೇಡ ಅನ್ನೋ ಒಂದಷ್ಟು ಜನ ಬೇಕು ಒಂದಷ್ಟು ಜನ ಅಭಿಪ್ರಾಯಗಳಿಗೆ ಬಂದಾಗ ನಮ್ಮ ಕಾರ್ಯಕರ್ತರಿಗೆ ನಾವು ಒಂದು ಸೂಚನೆ ಕೊಡಬೇಕು. ಆ ಸೂಚನೆ ನಾವು ಎಲ್ಲ ಕಾರ್ಯಕರ್ತರು ಕೊಡೋಕ್ಕಾಗಲ್ಲ, ವಾಟ್ಸಪ್ಪಲ್ಲಾಗಲಿ ಫೇಸ್ಬುಕ್ಕಲ್ಲಿ. ಅದರಿಂದ ನಿಮ್ಮ ಮೂಲಕ ಅವ್ರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಯಾರೇ ಕಾರ್ಯಕರ್ತರು ಈ ಗೊಂದಲದೊಳಗಡೆ ನಾವು ಇಲ್ಲ ಇರಬಾರ್ದು. ರಾಜ್ಯದ ರಾಷ್ಟ್ರೀಯ ನಾಯಕರು ಏನು ಸೂಚನೆ ಕೊಡ್ತಾರೆ, ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ, ಅವರು ನಮ್ಮ ಕ್ಯಾಂಡಿಡೇಟ್ ಅಭ್ಯರ್ಥಿ ಇರ್ತಾರೆ. ನಮಗೆ ಗೊತ್ತಿಲ್ಲ ಸರ್. ಅಲ್ಲ ನನಗೆ ನಾನೇನೋ ಟಿಕೆಟ್ ಕೊಡೋದಾಗಿದ್ದರೆ ಈಗಲೇ ಕನ್ಫರ್ಮ್ ಮಾಡ್ಬಿಡ್ತಾ ಇದ್ದೀನಿ. ಇರ್ಬೋದು, ಅವ್ರ ಅಭಿಪ್ರಾಯ ಕರೆಕ್ಟ್ ಇರ್ಬೋದು, ಅವ್ರ ಅಭಿಪ್ರಾಯ ಅಲ್ಲ ನನ್ನ ಅವ್ರ ಅಭಿಪ್ರಾಯದಲ್ಲಿ ಹಂಗಿರ್ಬೋದು. ನನ್ನ ನಡವಳಿಕೆ ಒಂದ್ಸ ಕೇಳಿ, ನಾನು ಸೋತಿರ್ಬೋದು, ಆದ್ರೆ ನನ್ನ ನಡವಳಿಕೆಯಿಂದ ನಮ್ಮ ಪಕ್ಷಕ್ಕೆ ಎಲ್ಲೂ ಮುಜುಗರ ಆಗಿಲ್ಲ, ಇಲ್ಲಿವರೆಗೆ ಯಾವುದೇ ರೀತಿಯಾದ ಮುಜುಗರ ಆಗಿಲ್ಲ. ಒಂದು ನನ್ನ ನಡವಳಿಕೆಯಿಂದ ನನ್ನ ಪಕ್ಷಕ್ಕೆ ಹಿನ್ನಡೆ ಆಗಿಲ್ಲ, 18,000 ಓಟನ್ನ ಜಾಸ್ತಿ ಜನ ಓಟಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಬಹುಶಃ ನನ್ನ ನಡವಳಿಕೆ ಸರಿ ಇದೆ ಅಂತ ನಂಗೆ ಅನಿಸ್ತದೆ. ಯಾರು ಸರಿ ಇಲ್ಲ ಅಂತ ಅನಿಸ್ತದೆ ಅವ್ರನ್ನೇ ಕೇಳ್ಬೇಕು. ನನಗೆ ಗೊತ್ತಿಲ್ಲ, ಕ್ಲಾರಿಫೈ ಮಾಡ್ತೀನಿ, ನನ್ನ ಪಕ್ಷಕ್ಕೆ ನನ್ನ ನಡವಳಿಕೆ ಸರಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನು ಇವತ್ತು ಮೈಸೂರು ನಗರದ ಅಧ್ಯಕ್ಷರು ಮಾಡಿದ್ದಾರೆ. ಅಂದರೆ ನನ್ನ ನಡವಳಿಕೆ ಸರಿ ಇದೆ ಅಂತ ಪಕ್ಷಕ್ಕೂ ಅನಿಸಿದೆ, ಸಾರ್ವಜನಿಕರು ಅನಿಸಿದೆ ಅಂದರೆ ಇದು ನನ್ನ ನಡವಳಿಕೆ ಸರಿ ಇದೆ ಅಂತ ನಾನು ಸೆಕ್ರೆಟರಿ ಮಾಡ್ಕೊತಾ ಇದ್ದೀನಿ. ಒಂದ್ಸಾರ್ ನಮ್ಮ ಅಧ್ಯಕ್ಷ ಅವ್ರ ಲೈವ್ ಸಹ ನಾನು ನೋಡಿದ್ರೆ ಅವ್ರು ಏನ್ ಮಾತಾಡಿದಾರೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನಾನು ನೀವು ಹೇಳಿದಂತ ವಿಚಾರಗಳಿಗೆ ನಾನು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ. ನನ್ನ ಪಕ್ಷಕ್ಕೆ ಏನಾದ್ರು ನನ್ನ ನಡವಳಿಕೆ ಸರಿ ಇಲ್ಲ ಅಂದಿದ್ರೆ ಬಹುಶಃ ಮೈಸೂರು ನಗರದ ಅಧ್ಯಕ್ಷನಾಗುವಂತ ದೊಡ್ಡ ಒಂದು ಜವಾಬ್ದಾರಿ ನನಗೆ ಕೊಡ್ತಿರ್ಲಿಲ್ಲ ಅಂತ ನನ್ನ ಒಂದು. ಇದನ್ನೆಲ್ಲ ಲಾಸ್ಟ್ ಆನ್ಸರ್ ಮಾಡ್ತೀವಿ ಸನ್ಮಾನ್ಯ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ. ನಾನು ನೋಡಿಲ್ಲ ಸರ್ ಅದನ್ನ, ಕೇಳ್ತೀನಿ ಅದು ನಿಮ್ಮನ್ನ ಮತ್ತೆ ಕೇಳ್ತೇನೆ, ಹೇಳ್ಬಿಡಿ ಆಮೇಲೆ ನಾನು ಹೇಳ್ತೀನಿ. ಈಗ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಪಕ್ಷಕ್ಕೆ ಯಾವುದೇ ರೀತಿ ನಮ್ಮ ಕಾರ್ಯಕರ್ತರು ಮುಜುಗರೆ ಕೊಡಪಡದೆ ಯಾರೇ ಅಭ್ಯರ್ಥಿ ಆದರೂ ಪಕ್ಷಕ್ಕೆ ದುಡಿಲಿ ಅಂತ ಹೇಳಿ ಈ ಒಂದು ಸೂಚನೆ ಕೊಡೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ದಯಮಾಡಿ ಎಲ್ಲ ಕಾರ್ಯಕರ್ತರು ಕೂಡ ಪಕ್ಷ ಯಾರದೇ ತೀರ್ಮಾನ ಮಾಡಿದ್ರು ಕೂಡ
ನಮ್ಮ ಪಕ್ಷಕ್ಕೆ ನಮ್ಮ ಚಿಹ್ನೆ ಬಿಜೆಪಿಯ ತೌರ್ಯವಾಗಿರೋದ್ರಿಂದ ತೌರ್ಯ ಗುರುತಿಗೆ ಮತ ಕೇಳಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಗೆ ನಾವು ಕರೆದಿದ್ದೀವಿ. ಒಂದು ಎಲ್ಲ ಮಾಧ್ಯಮದ ಬಂಧುಗಳಿಗೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಯಾಕಾಗಿ ಪತ್ರಿಕಾಗೋಷ್ಠಿಯನ್ನು ಮೈಸೂರು ಮಹಾನಗರದ ಅಧ್ಯಕ್ಷ ಕರೆದಿದ್ದಾರೆ ಅಂತ. ಕಾರಣ, ನಮ್ಮ ಅಧ್ಯಕ್ಷರು ಅಂದರೆ ಪಕ್ಷ. ಹಾಗಾಗಿ ಇಲ್ಲಿವರೆಗೆ ನಮ್ಮ ಪಕ್ಷ ನಡ್ಕೊಂಬಂದಿರುವಂತಹ ರೀತಿ ಏನಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಕಳೆದ ವರ್ಷ 4 ಬಾರಿ ಶಾಸಕನಾಗಿ ಕೆಲಸ ಮಾಡಿದರೂ ಕೂಡ ನನ್ನ ಪಕ್ಷ ಈ ಬಾರಿ ನಿಮಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಬೇಡ, ನಮ್ಮ ಪಕ್ಷದಲ್ಲಿ ಹಗಲು ರಾತ್ರಿ ದುಡಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಂಥ ಶ್ರೀವತ್ಸ ಅವ್ರನ್ನ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಸಹಜ ಅವರೇ ಎಷ್ಟೋ ಸಲ ಹೇಳಿದ್ದಾರೆ ನಿಮಗೆ ಟಿಕೆಟ್ ಕೊಡಲ್ಲ ರೀ, ಯಾರು ಕೊಡಬೇಕ್ರಿ ಅನ್ನೋಂಥ ಪ್ರಶ್ನೆ ಕೇಳಿದಾಗ ಇಷ್ಟೇ ಹೇಳಿದ್ದು. ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತ ರೀತಿಯಲ್ಲಿ ದುಡಿದಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ, ಕೊಡಿ ನಾವು ಗೆಲ್ಲಿಸ್ಕೊಂಬರ್ತೀವಿ ಅನ್ನುವಂಥ ವಿಚಾರವನ್ನು ಅವತ್ತು ನಾನು ಹೇಳಿದೆ. ಅದರ ಪ್ರಕಾರದಲ್ಲೇ ನಮ್ಮ ಮನೆಗೆ ಸ್ವತಃ ಸಂಸದರು ಸೇರಿ ಎಲ್ಲರೂ ಕೂಡ ಬಂದಿದ್ದರು, ರಾಷ್ಟ್ರೀಯ ನಾಯಕರುಗಳು ಕೂಡ ಬಂದಿದ್ದರು. ಆಗ ನಾನು ಅವ್ರಿಗೊಂದು ಮಾತು ಹೇಳಿದೆ, ನನ್ನ ಕಾರ್ಯಕರ್ತರುಗಳಲ್ಲಿ ಒಂದ್ಸಲ ಕನ್ವಿನ್ಸ್ ಮಾಡಲಿಕ್ಕೆ ನನಗೆ ಟೈಮ್ ಕೊಡಿ ಅಂಥೇಳಿ 12 ಗಂಟೆಗಳ ಕಾಲ ಟೈಮ್ ತೊಗೊಂಡು ನಾನು ಎಲ್ಲ ಕಾರ್ಯಕರ್ತರನ್ನು ಕೂಡ ಕರೆದು ಮಾತನಾಡಿ ನಮ್ಮ ಮನೆಯಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ. ಸ್ವತಃ ಪ್ರತಾಪ್ ಸಿಂಹ ಅವರು ಕೂಡ ಅಲ್ಲಿಗೆ ಬಂದಿದ್ದರು. ಅವ್ರು ಹೇಳಿದಂಥ ಮಾತು ಒಬ್ಬ ನಿಷ್ಠಾವಂತ ಮಾಧ್ಯಮದವರು ತಾವೇ ಕೇಳಿದ್ರಿ, ನಾನು ಇನ್ನೂ ಭೇಟಿಯಾಗಿರಲಿಲ್ಲ. ಆಗ ಒಂದು ಮಾತು ಹೇಳಿದ್ರು, ಭಾರತೀಯ ಜನತಾ ಪಕ್ಷ ಇರುವುದನ್ನೇ ನಿಷ್ಠಾವಂತ ಕಾರ್ಯಕರ್ತರ ಮೂಲಕವಾಗಿ. ಒಬ್ಬ ನಿಜವಾದಂಥ ಕಾರ್ಯಕರ್ತನಿಗೆ ಯಾವಾಗ ವಿಷಯ ಗೊತ್ತಾಗುತ್ತೆ ಅಂತಂದರೆ ಇಂಥ ಸಂದರ್ಭಗಳು ಬಂದಾಗ. ಅವರು ಆಗಲೇ ಹೇಳಿದಾಗೆ ಪಕ್ಷ ತಾಯಿಯ ಸ್ಥಾನ, ಹಾಗಾಗಿ ಅವರು ಒಪ್ಪಿಕೊಂಡು ಪಕ್ಷದಲ್ಲೇ ಉಳ್ಕೊಂಡು ಪಕ್ಷದ ಸೂಚನೆಯನ್ನು ಪಾಲಿಸುವಂಥದ್ದು ಮಾಡ್ತಾರೆ ರಾಮದಾಸ್ ಅನ್ನುವಂಥ ವಿಶ್ವಾಸ ಇದೆ ಅಂತ ಅವತ್ತು ಹೇಳಿದ್ರು. ಇವತ್ತೂ ಕೂಡ ನಮಗೂ ಕೂಡ ಎಲ್ಲರಿಗೂ ಇದೆ, ಕೇಂದ್ರದಲ್ಲಿ ಇನ್ನೂ ಯಾರು ಏನು ಅಂತ ನಿರ್ಣಯ ಮಾಡಿಲ್ಲ, ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಮೀಟಿಂಗ್ ಆಗಿಲ್ಲ, ಪ್ರಾಸೆಸ್ಸಲ್ಲಿ ಇದೆ. ಈ ಸಂದರ್ಭದಲ್ಲಿ ಅನವಶ್ಯಕವಾದಂಥ ಚರ್ಚೆಗಳು ಬಂದಿದೆಯಲ್ಲ, ಅದಕ್ಕೋಸ್ಕರವಾಗಿ ನಾವೆಲ್ಲ ಪಕ್ಷದ ಪರವಾಗಿದ್ದೇವೆ ಮತ್ತು ಈ ಚರ್ಚೆಗಳಿಗೆ ಇನ್ನೂ ಅಂತ್ಯ ಆಗಿಲ್ಲ ಅಂತ ತಿಳಿಸುವಂಥ ಒಂದೇ ವಿಷಯ ಇಟ್ಕೊಂಡು ಇಲ್ಲಿ ಬಂದವೇ ಹೊರತು ಬೇರೆ ಏನೂ ಅಲ್ಲ. ಎರಡನೇದು ಪ್ರಶ್ನೆಗಳನ್ನು ಕೇಳಿದ್ರಿ, ಯಾರೇ ಆಗಿರಲಿ ಮೈಸೂರು ಮಹಾರಾಜರ ಕೊಡುಗೆಯನ್ನು ನೆಚ್ಚಿನ ಪ್ರಧಾನಮಂತ್ರಿಗಳು ಇಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿ ಎನ್ನುವಂಥ ವಿಚಾರವನ್ನು ಹೇಳಿದ್ರು. ಬಸವಣ್ಣನವರು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾದರಿ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಿ ಹೇಳಿದ್ರು. ಅದರ ಜೊತೆಗೆ ನಾವೆಲ್ಲರೂ ಕೂಡ ಮೈಸೂರಿನವರಾಗಿದ್ದುಕೊಂಡು ಮೈಸೂರು ಜಿಲ್ಲೆಯವರು ಮಂಡ್ಯ ಜಿಲ್ಲೆ ನಾವೆಲ್ಲರೂ ಕೂಡ ಋಣಿಯಾಗಿರುವಂಥದ್ದು ಮೈಸೂರು ಮಹಾರಾಜರು 106 ವರ್ಷಗಳ ಕಾಲದ ಹಿಂದೆ ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ ಒಂದು ಭಾಗ. ಅವರನ್ನು ನಾವು ಮ್ಯಾನ್ ಆಫ್ ವಿಷನರಿ ಅಂತ ಕರಿತೇವೆ. ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂಥ ಕೆಲಸಗಳು ಒಂದ ಹೇಳ್ತಾ ಹೋದರೆ ಅಷ್ಟಿಷ್ಟಲ್ಲ. ಮೈಸೂರು CFTRI DIFRLಿಂದ ಹಿಡಿದು ನಮ್ಮ ಶ್ರವಣ ಸಂಸ್ಥೆ ಯಾವುದಿದೆ, ಕಿವಿ ಕಣ್ಣು ಕಾಣದೇದಂಥವ್ರಿಗೆ ಮಾಡುವಂಥ ಒಂದು ಶಾಲೆ ಇರ್ಬೋದು, ಅಲ್ಲಿಂದ ಪ್ರಾರಂಭ ಮಾಡಿ ರಿಸರ್ವೇಷನನ್ನು ಅಂದರೆ ಯಾರು ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿಗೆ ರಿಸರ್ವೇಷನ್ ಕೊಡಬೇಕನ್ನುವಂಥ ಮೊದಲನೆಯ ಕೂಗನ್ನು ದೇಶದಲ್ಲಿ ಕೊಟ್ಟಂಥ ಒಬ್ಬ ಮಹಾರಾಜರು ಮೈಸೂರು ಮಹಾರಾಜರು. ಸಾಮಾಜಿಕ ಭದ್ರತೆಯ ಚಿಂತನೆಯನ್ನು ಮಾಡಿದಂಥವ್ರು ಮೈಸೂರು ಮಹಾರಾಜರು. ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಗ್ಗೆ ಮಾತಾಡ್ತೀವಿ, ದೊಡ್ಡದ HAL ಬಗ್ಗೆ ಮಾತಾಡ್ತೀವಿ, HMT ಬಗ್ಗೆ ಮಾತಾಡ್ತೀವಿ, ಯಾವುದೇ ವಿಚಾರದಲ್ಲಿ ಮಾತಾಡಿದ್ರು ಕೂಡ ಇವತ್ತು ಒಡೆಯರವರ ಆ ಕುಟುಂಬದ ಒಂದು ದೊಡ್ಡ ಆಶೀರ್ವಾದ ಮತ್ತು ಸಮಾಜಕ್ಕೆ ಮಾಡಿದಂಥ ಕೊಡುಗೆಗಳಿದೆ. ಮೈಸೂರಿನ ಏರ್ಪೋರ್ಟಿಂದ ಪ್ರಾರಂಭ ಮಾಡಿ ಮೈಸೂರಿನ ರೈಲ್ವೆ ಸ್ಟೇಷನಿಂದ ಹಿಡಿದು ಇಡೀ ದೇಶದಲ್ಲಿ ಮೊದಲನೆಯ ಬಾರಿಗೆ ಎಲೆಕ್ಟ್ರಿಸಿಟಿಯನ್ನು 1903ರಲ್ಲಿ ತರುವ ಮುಖಾಂತರದಲ್ಲಿ ಇಡೀ ಪ್ರಪಂಚದ ಲಾಂಗೆಸ್ಟ್ ಟ್ರಾನ್ಸ್ಮಿಷನ್ ಲೈನ್ ಕೊಟ್ಟಂತಹ ಕೀರ್ತಿ ಮೈಸೂರು ಮಹಾರಾಜರಿಗಿದೆ. ಹಾಗಾಗಿ ಒಂದು ನಿಮಿಷ ಹೇಳ್ಬಿಡ್ತೀನಿ. ಆ ದೃಷ್ಟಿಯಿಂದ ಮೈಸೂರು ಮಹಾರಾಜರನ್ನ ನಾವು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಹಾಗಾಗಿ ಬೇರೆ ಸಣ್ಣ ವಿಚಾರಗಳನ್ನು ಯಾವುದನ್ನು ಕೂಡ ನಾವು ಮಾತನಾಡೋದು ನಮ್ಗೆ ಒಳ್ಳೇದಲ್ಲ ಅನ್ನೋದಷ್ಟೇ ಮಾತ್ರ ನನ್ನ ಭಾವನೆ.
ಒಂದು ಒಂದು ನಿಮಿಷ, ನಾವು ಕೇಂದ್ರದವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ, ಯಾರೂ ಯೋಚನೆ ಮಾಡದೆ ಇರಲ್ಲ. ಇದೇ ಪ್ರಶ್ನೆಗಳು ಮಧ್ಯಪ್ರದೇಶದಲ್ಲಿ ಮಾಧವರಾವ್ ಸಿಂಧ್ಯಾ ಕುಟುಂಬದವರು ರಾಜಕಾರಣಕ್ಕೆ ಬಂದಾಗಲೂ ಕೂಡ ಚರ್ಚೆ ಇತ್ತು. ಆದರೆ ಅದೆಲ್ಲವೂ ಸೇರಿದ್ದು ಇದರ ಬಗ್ಗೆ ನಮಗಿಂತ, ನಾವೆಲ್ಲ ಕಾರ್ಯಕರ್ತರುಗಳು, ನಮಗಿಂತ ಹೆಚ್ಚು ರಾಷ್ಟ್ರವನ್ನು ನಡೆಸುವಂಥ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ ಅವೆಲ್ಲದರ ಬಗ್ಗೆ ಚಿಂತನೆ ಮಾಡೋರು ಅವರು. ಮತ್ತು ಅವರು ಸಾರ್ವಜನಿಕವಾಗಿ ಅವ್ರು ಬಂದರೆ ಅವರು ಅದೆಲ್ಲವನ್ನು ಚಿಂತನೆ ಮಾಡ್ಕೊಂಡು ಬರ್ತಾರೆ. ಹಾಗೆ ಇದನ್ನು ಇಟ್ ಈಸ್ ಟೂ ಅರ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಮಾತನಾಡುವಂಥದ್ದು. ಅವ್ರನ್ನ ನಾವು ಪೂಜ್ಯ ಸ್ಥಾನದಲ್ಲಿ ನೋಡಿದ್ದೇವೆ, ಪೂಜ್ಯ ಸ್ಥಾನದಲ್ಲಿ ನೋಡುವಂಥ ವ್ಯವಸ್ಥೆ ಆಗುತ್ತೆ. ಎರಡನೇದು ಮತ್ತೊಂದು ಬಾರಿಗೆ ಹೇಳ್ತಾ ಇದ್ದೆ, ಇವತ್ತು ಮೈಸೂರಿನ ಲೋಕಸಭೆ ಸೇರಿದಾಗೆ, ಮೈಸೂರು ಕೊಡಗು ಸೇರಿದಾಗೆ, ಇಡೀ ಕರ್ನಾಟಕ ರಾಜ್ಯದ 28ರ ಬಗ್ಗೆ ಕೂಡ ಇವತ್ತು ಕೇಂದ್ರದ ಎಲೆಕ್ಷನ್ ಪಾರ್ಲಿಮೆಂಟರಿ ಬೋರ್ಡ್ ಸೇರಿ ನಿರ್ಣಯ ಮಾಡ್ತಾರೆ. ಅಲ್ಲಿವರೆಗೆ ಯಾವುದೂ ನಿರ್ಣಯ ಆಗಿಲ್ಲ ಅಂತ ಹೇಳಲಿಕ್ಕೋಸ್ಕರ ಬಯಸ್ತೀನಿ. ಗೊತ್ತಿಲ್ಲ ಯಾರು ಚರ್ಚೆ ಮಾಡಿದಾರೋ, ಯಾರು ಬಿಟ್ಟಿದಾರೋ, ಅವರೇ ನನ್ನನ್ನು ಹೊಗಳಿದ್ರು. ಅದನ್ನು ನಾನು ತುಂಬ ಇವತ್ತು ಗೌರವಿಸ್ಕೋತೇನೆ. ರಾಮದಾಸ್ ಪಕ್ಷಕ್ಕೋಸ್ಕರವಾಗಿ ಎಲ್ಲ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿದರು. ನನ್ನ ಬಿಟ್ಟ ಮೇಲೂ ಕೂಡ ಅದೇ ರೀತಿಯಾದಂಥ ಮಾಧ್ಯಮದ ಮುಂದೆ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ, ಈಸ್ ಎನ್ ಎಕ್ಸಾಂಪಲ್ ಅಂತ ಹೇಳಿದ್ದಾರೆ. ಈಗಲೂ ನಾನು ಎಕ್ಸಾಂಪಲ್. ನಾಳೆ ಬೆಳಗ್ಗೆ ಇವರಿಗೆ ಟಿಕೆಟ್ ಕೊಟ್ಟರು ಕೂಡ ಕಳೆದ ವಾರಿಗಿಂತನೂ ಹೆಚ್ಚಿನ ಮತದಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ. 2014ಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ಪಾರ್ಟಿಗೋಸ್ಕರ ನಮ್ಮ ನಮ್ಮ ಖರ್ಚುಗಳನ್ನು ನಾವೆಲ್ಲರೂ ಹಾಕ್ಕೊಂಡು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ. ಹಾಗಂತ ಅವ್ರಿಗೆ ಅಂತಲ್ಲ, ಪಕ್ಷದ ವಿಚಾರ, ಅವರು ನಮ್ಮ ಪ್ರತಿನಿಧಿ, ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಲೀಡರ್. ಹಾಗಾಗಿ ಲೀಡರ್ ಅಂತಲೇ ಗೌರವ ನಾವು ಕೊಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಬೇರೆ ಇನ್ಯಾವುದು ನಮ್ಮ ಮುಂದೆ ಇಲ್ಲ. ನಾನು ಸೋತೆ ಇಲ್ವಲ್ಲ, ಬಿಟ್ಕೊಟ್ಟಿದ್ದೀನಲ್ಲ, ನಾನು ಸೋತೆ ಇಲ್ಲ. ಅಲ್ಲ ಅದೆಲ್ಲ ಬೇರೆ, ಅದು ಹೇಳದ್ನಲ್ಲ, ಅದಕ್ಕೆ ಉತ್ತರನ ನಮ್ಮ ಅಧ್ಯಕ್ಷ ಆಗ್ಲೇ ಕೊಟ್ರು. ಗೊತ್ತಿಲ್ಲ, ಅವ್ರು ಯಾರಿಗೋ ಏನೋ ಸಮಸ್ಯೆ ಆಗಿರ್ಬೋದು, ಅದು ನಮಗ್ ಗೊತ್ತಿಲ್ಲ. ಇಲ್ಲಪ್ಪ, ನಾನು ಯಾರಿಗೋ ನನ್ನದನ್ನ ಬೇರೆಯವ್ರು ಯಾರಿಗೂ ಒಂದು ಪಾಠ ಹೇಳುವಂಥ ವ್ಯಕ್ತಿ ಅಲ್ಲ. ನನ್ನ ಜೀವನದಲ್ಲಿ, ನಮ್ಮ ಪಕ್ಷದಲ್ಲೂ ಎಷ್ಟೋ ಜನಕ್ಕೆ ಆ ಥರದ ಉದಾಹರಣೆಗಳು ಬಂದಿದೆ. ನನ್ನ ಜೀವನದಲ್ಲಿ ಬಂದಂಥ ಪರೀಕ್ಷೆ ಕಾಲದಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಅನ್ನುವಂಥ ತೃಪ್ತಿ ನನಗಿದೆ. ಹಾಗಾಗಿ ನನ್ನ ಜೀವನವನ್ನು ಇವತ್ತು ನೀವು ನೋಡಿದ್ರಿ, ಬಿಟ್ಟುಕೊಟ್ಟ ನಂತರದಲ್ಲೂ ಇವತ್ತು ರಾಜ್ಯಾದ್ಯಂತ ಸ್ವನಿಧಿ ಯೋಜನೆ, ವಿಶ್ವಕರ್ಮ ಯೋಜನೆ ಇವೆಲ್ಲದರ ಜೊತೆಗೆ ಕ್ಲಸ್ಟರ್ ಜವಾಬ್ದಾರಿ ಕೂಡ ತಗೊಂಡಿದ್ದೀನಿ. ಹಾಗಾಗಿ ನನ್ನ ತಾಯಿ ಸ್ಥಾನ ನಾನಿದ್ದೀನಿ, ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ. ಗೊತ್ತಿಲ್ಲ ಅದು, ಅದು ಕೇಂದ್ರದ ನಾಯಕರುಗಳಿಗೆ ಸೇರಿದಂಥದ್ದು. ನಾನು ಯಾವಾಗಲೂ ಮಾತಾಡ್ತೀನಿ, ನಾನು ಪ್ರತಿ ನಾನು 20 ವರ್ಷಗಳ ಕಾಲ ಶಾಸಕನಾದಾಗ ನಾನು ಯಾವಾಗ ಶನಿವಾರ ದಿವಸ ಮೈಸೂರಿನಲ್ಲಿದ್ದೆ. ಆಗ ಸರ್ಕಾರಿ ಶಾಲೆಗಳು ಮತ್ತು ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಾ ಇದ್ದೆ. ಹೋದಾಗ ಮೈಸೂರು ಮಹಾರಾಜರ ಕೊಡುಗೆಗಳು ಏನು ಅಂತ ಮಕ್ಕಳಿಂದ ಕೇಳ್ತಾ ಇದ್ದೆ. ಬಹುತೇಕ 2-3 ಜನ ಮಕ್ಕಳುಗಳಿಗೆ ಬಹುಮಾನವನ್ನು ಕೂಡ ಕೊಟ್ಟು ಬರ್ತಾ ಇದ್ದೆ. ಹಾಗಾಗಿ ನನ್ನ ಹೃದಯದಲ್ಲಿ ಅವರಿಗೆ ಆ ಸ್ಥಾನ ಇದೆ. ಗೊತ್ತಿಲ್ಲ ಅವ್ರನ್ನೇ ಕೇಳಿ, ನಮಗ್ ಗೊತ್ತಿಲ್ಲ ಅವ್ರನ್ನೇ ಕೇಳಿದ್ರು. ಅಲ್ಲ ನಮಗ್ ಗೊತ್ತಿಲ್ಲಲ್ಲ, ಇಲ್ಲ ಅವ್ರಿಗೆ ಟಿಕೆಟ್ ಸಿಗ್ತಾ ಇದೆ ತಪ್ಪಿದೆ ಏನು ನಾವು ಹೇಳುವಷ್ಟು ಒಂದು ಶಕ್ತಿ ನಮ್ದಲ್ಲ. ನಾವು ಸಾಮಾನ್ಯ ಕಾರ್ಯಕರ್ತರು, ಡಿಸೈಡ್ ಮಾಡಬೇಕಾಗಿದ್ದು ಪಾರ್ಲಿಮೆಂಟರಿ ಬೋರ್ಡು. ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಸೇರಿಲ್ಲ, ಸೇರಿದಂಥ ಸಂದರ್ಭದಲ್ಲಿ ಯಾರು ಕೊಡಬೇಕು ಯಾರು ಬಿಡಬೇಕು ಅನ್ನುವಂಥ ವಿಚಾರ ಬರುತ್ತೆ. ಹಾಗಾಗಿ ಯಾವುದೇ ಭಾರತೀಯ ಜನತಾ ಪಕ್ಷದಲ್ಲಿ ಸಹಜವಾಗಿ ನೀವು ಕಾಣುವಂಥದ್ದು ಯಾವುದೇ ಜಾತಿ ಧರ್ಮ ಎಲ್ಲವನ್ನ ಮೀರಿ, ಹಣ ಇದೆಯಾ ಇಲ್ವಾ ಗುಂಡ ಇದ್ದ ಎಲ್ಲವನ್ನ ಮೀರಿ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷ ಗೆಲ್ಲಿಸ್ತಾರೆ. ಟಿಕೆಟ್ ಸಿಗ್ಬೇಕು ಅನ್ನೋ ವಿಚಾರದಲ್ಲಿ ನೀವು ಕೂಡ ಸ್ಟ್ಯಾಂಡಿಂಗ್ ಹೇಳಿದ್ರಿ, ಸಿಗ್ಬೇಕು ಅಂತ ಹೇಳಿದ್ರಿ, ಇವಾಗ ಏನು ಸರ್ ಸ್ಟ್ಯಾಂಡಿಂಗ್?
ನಾವು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶನೂ ಹೇಳಿದ್ದಾರೆ. ಒಂದು, ಈಗಾಗಲೇ ಟಿಕೆಟ್ ನಿರಾಕರಣೆ ಆಗಿಲ್ಲ ಮೊದಲನೇದು. ಎರಡನೇದು, ಯದುವೀರವರು ಬಂದರೆ ಭಾರತೀಯ ಜನತಾ ಪಾರ್ಟಿ ಯಾರೇ ಬಂದರೂ ಬೆಂಬಲ ಕೊಡುತ್ತೆ ಅನ್ನೋದನ್ನು ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ನಾವು ಮೊನ್ನೆ ಮಾತನಾಡಿದಂಥ ಸಂದರ್ಭದಲ್ಲೂ ಟಿಕೆಟ್ ತಪ್ಪಬಹುದಾ ಅಂತ ತಾವೆಲ್ಲ ಕೇಳಿದಾಗಲೂ ಇಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಮೊನ್ನೆ ನಾವು ವ್ಯಕ್ತಪಡಿಸಿದ್ವಿ. ಅದೇ ಹಿನ್ನೆಲೆಯಲ್ಲಿ ಈಗಲೂ ಇದ್ದೀವಿ, ಈಗಲೂ ಅವ್ರಿಗೆ ಸಿಗಬಹುದು. ಯಾಕೆಂದರೆ ಕೇಂದ್ರದ ನಮ್ಮ ಕೇಂದ್ರದ ನಾಯಕತ್ವ ಈಗ ಅವ್ರನ್ನ ಬೆಂಗಳೂರಿಗೆ ಕರೆದು ಮಾತನಾಡಲಿಕ್ಕೆ ಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ, ಅವ್ರಿಗೆ ಸಿಗಲೂಬಹುದು. ಹಾಗಾಗಿ ಏನೋ ಡೆಸ್ಪರೇಟ್ ಆಗಿ ನೆನ್ನೆ ಏನೋ ಫೇಸ್ಬುಕ್ಕಲ್ಲಿ ಒಂದು ಭಾವನಾತ್ಮಕವಾಗಿ ಏನು ತೋಡ್ಕೊಂಡಿದ್ದಾರಲ್ಲ, ಹಾಗಾಗಿ ಆ ಥರ ಎಲ್ಲ ಮಾಡೋದು ಬೇಡ. ತಾವು ನಿಮಗೇ ಸಿಗಬಹುದು, ಇನ್ಯಾರಿಗೆ ಸಿಕ್ಕಿದ್ರು ನೀವು ನಮ್ಮ ಜೊತೆನೆ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಆತಂಕಕ್ಕೆ ಒಳಗಾಗಬೇಡಿ ಅನ್ನೋಂಥ ಮನವಿಯನ್ನು ನಾನು ನಿಮ್ಮ ಮುಖೇನ ಅವ್ರಿಗೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಿಗ್ಬೋದು, ಇನ್ನೂ ಏನು ಈಗ ಕೊಡೋದಿಲ್ಲ ಅಥವಾ ಪ್ರತಾಪ್ ಸಿಂಹ ಅವರು ತಪ್ಪಿದೆ ಯದುವೀರ್ ಅವರಿಗೆ ಅನ್ನುವಂಥದ್ದು ಏನು ಈಗೇನು ಹೇಳಿಲ್ಲ, ನಮ್ಮ ಹತ್ರ ಯಾರ ಹತ್ರನೂ ಹೇಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಸಿಗ್ಬೋದು. ಹಾಗಾಗಿ ಆತಂಕಕ್ಕೆ ಒಳಗಾಗೋದು ಬೇಡ, ಭಾವನಾತ್ಮಕಕ್ಕೆ ಒಳಗಾಗಿ ಸ್ಟೇಟ್ಮೆಂಟ್ ಮಾಡೋದು ಬೇಡ ಅನ್ನೋ ಮನವಿಯನ್ನು ನಾನು. ಡ್ಯಾಮೇಜ್ ಅನ್ನೋಕ್ಕಿಂತ ಸ್ವಲ್ಪ ಮುಜುಗರ ಆಗುತ್ತೆ. ಏನಂದರೆ ಮಾಡ್ತಾ ಇರುವ ಕಾರ್ಯಕರ್ತರಿಗೆ, ಅವರನ್ನ ನಂಬಿರುವ ಅಥವಾ ಅವರನ್ನು ಪ್ರೀತಿಸುವ ವೋಟರ್ಸ್ಗೆ ಪ್ರಾರಂಭದಲ್ಲಿ ಒಂದಷ್ಟು ಮುಜುಗರ ಅಂತೂ ಆಗುತ್ತೆ. ಹಾಗಾಗಿ ಆ ಥರ ಮುಜುಗರ ಮಾಡುವಂಥದ್ದು ಬೇಡ. ನಾಳೆ ನೀವೇ ನಿಂತ್ಕೊಂಡು ಗೆಲ್ಲಿಸ್ಬೇಕು. ಬೆಳಗ್ಗೆನವರು ಕಾರ್ಯಕರ್ತರ ಸಭೆಯಲ್ಲೂ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ನಾನಂತೂ ನಿಮ್ಮೆಲ್ಲರನ್ನೂ ಗೆಲ್ಲಿಸ್ಕೋತೀನಿ, ನನಗೆ ತಪ್ಪಿದ್ರು ಗೆಲ್ಲಿಸ್ಕೋತೀನಿ ಅನ್ನೋ ಮಾತನ್ನು ಹೇಳಿರುವ ಕಾರಣಕ್ಕೆ ಆ ರೀತಿ ನೆನ್ನೆ ಏನು ಫೇಸ್ಬುಕ್ಕಲ್ಲಿ ಬಂದಿದೆ, ಯಾರು ವಿಚಲಿತರಾಗಬೇಕಾಗಿಲ್ಲ. ಸ್ವತಃ ಪ್ರತಾಪ್ ಸಿಂಹ ಅವರು ವಿಚಲಿತರಾಗಬೇಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ಳಕ್ಕೆ ನಾವೆಲ್ಲ. ಅಲ್ಲ, ಏನಂದ್ರೆ ಯಾವುದು ಕ್ಲಾರಿಟಿ ಇಲ್ಲ. ಸುಮ್ ಸುಮ್ನೆ ನಾವು ನಂಬಿಕೊಂಡು ಮಾಧ್ಯಮದ ವಿಷಯ ನಂಬಿಕೊಂಡು ನಿಮ್ಗೆ ಸಿಗಲ್ಲ ಅಂತ ಹೆಂಗ್ ಹೇಳದ? ಅಲ್ಲ, ಅದನ್ನೇ ಆ ಮನವಿಯನ್ನೇ ಮಾಡ್ಕೋತಾ ಇದೀವಿ. ನೀವು ನಮ್ಮ ಲೀಡರ್ ನಾವ್ ಹೇಳ್ತಿರೋದು ಹೇಳಿದೀವಿ. ಏನಂದ್ರೆ ಪ್ರತಾಪ್ ಸಿಂಹ ಅವರು ಅಲ್ಲ, ಏನಂದ್ರೆ ಇನ್ನೂ ಟಿಕೆಟ್ ಮಿಸ್ ಆಗಿದೆ ಅಂತಾನೆ ಇಲ್ಲ. ಹಾಗಾಗಿ ಆತರ ಹೇಳಬೇಡಿ ಅಂತ ನಾವು ಹೇಳ್ತಾ ಇದೀವಿ. ಟಿಕೆಟ್ ಮಿಸ್ ಆದ ಮೇಲೆ ಹೇಗ್ ನಡ್ಕೋತಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ ಮುಂದಿನ 48 ಗಂಟೆ ಕಾಲದಲ್ಲಿ. ಆದರೆ ಈಗಾಗಲೇ ಅನ್ಕೋಬೇಡಿ ಅಂತ ಮನವಿ ಮಾಡ್ತೀನಿ. ಎಚ್ಚರಿಕೆ ಅಲ್ಲ, ಒಂದು ಮನವಿ ಮಾಡ್ಕೋತ. ನಮ್ಮ ಲೀಡರ್ ಸರ್ ಅವರು ಏನಂದ್ರೆ, ನಮ್ಮ ಲೀಡರ್ 10 ವರ್ಷ ಮೈಸೂರನ್ನ ಆಳಿದ್ದಾರೆ, ಯೋಜನೆಗಳನ್ನ ತಂದಿರೋದು, ಯಾವುದೂ ನಾವು ಇಲ್ಲ ಅಂತ ಇಲ್ಲ. ಹಾಗಾಗಿ ನಿಮಗೇನು ಆತಂಕ ಬೇಡ, ನಿಮಗೂ ಆಗ್ಬಹುದು ಅನ್ನುವಂಥದ್ದನ್ನ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನೀವು ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡಲೇಬೇಕು, ತಪ್ಪಿಸ್ಕೊಳಕಂತೂ ಆಗಲ್ಲ. ಆ ರೀತಿ ಏನಿಲ್ಲ. ಧನ್ಯವಾದಗಳು. ಅಲ್ಲ, ಮಗು ಆಗಿದೆ. ಯಾವ ನಾಯಕರಿಗೂ ಸಹ ಆಸಕ್ತಿ ಇಲ್ಲ. ಕೇಂದ್ರ ಮಂಡಳಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿದ್ದೀವಿ. ನೋಡಿ, ಇಲ್ಲಿ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ವಿಚಾರ. ಈ ವಿಚಾರ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಪಕ್ಷದಲ್ಲೂ ಬಡಕಿಲ್ಲ. ಅವ್ರ ಬಗ್ಗೆ ಟಿಕೆಟನ್ನ ಬದಲಾಯಿಸ್ಬೇಕು ಅಂತಕ್ಕಂಥ ಪ್ರಯತ್ನನೂ ಇಲ್ಲಿ ಕೂತಿರೋರು ಯಾರು ಮಾಡಿಲ್ಲ. ಅದಕ್ಕೆ ನಿಮ್ಮ ಮೂಲಕ, ಮಾಧ್ಯಮ ಮೂಲಕನೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದೇ ಹೊರತು ನಮ್ಮ ಪಕ್ಷದಲ್ಲೂ ಸಹ ಯಾರು ಸಹ ಪ್ರಧಾನ ಸಿಂಹನ್ ಚೇಂಜ್ ಮಾಡ್ಬಿಡ್ತೀವಿ ಅಂತಕ್ಕಂಥ ಸೂಚನೆ ನಮ್ಗೇನು ಕೊಟ್ಟಿಲ್ಲ ಇಲ್ಲಿವರೆಗೆ.
ನಮಗೆ ಗೊತ್ತಿರ್ತಕ್ಕಂಥ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಚಾರನ ಸಾರ್ವಜನಿಕರು ನಂಬ್ತಾ ಇದ್ದಾರೆ, ನಮ್ಮ ಪಕ್ಷದ ಮುಖಂಡರುಗಳು ಮಾಧ್ಯಮದಲ್ಲಿ ಇರ್ತಕ್ಕಂಥ ವಿಚಾರಗಳಲ್ಲಿ ನಾವು ಈಗ ಮೊನ್ನೆ ಹೇಳಿದ್ರ ನೀವು ಈಗ ತಾನು ಹೇಳಿದ್ರಲ್ಲ ಕೆಲವರೆಲ್ಲ ಚೇಂಜ್ ಮಾಡಿಸ್ಕೊಂತಾರೆ ಆ ಥರದ್ದೆಲ್ಲ ಗೊಂದಲಗಳನ್ನ ಕಾರ್ಯಕರ್ತರಲ್ಲಿ ಬರಬಾರ್ದು. ಯಾರು ಹೇಳಿರಲಿ ಬಿಟ್ಟಿರಲಿ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಮತ್ತು ರಾಜ್ಯ ನಾಯಕರುಗಳಲ್ಲಿ ಏನಾದರೂ ಗೊಂದಲ ಇದೆ ಅಂದರೆ ಅದರಲ್ಲೂ ಸಹ ಯಾರೂ ಇಲ್ಲ. ರಾಜ್ಯ ನಾಯಕರುಗಳು ಅವರ ವಿಚಾರಗಳನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದಾರೆ. ಈಗಾಗಲೇ ಯಾರಿಗೆ ಟಿಕೆಟ್ ಕೊಡೋಕ್ಕೆ ಯೋಗ್ಯ ವ್ಯಕ್ತಿಗಳಿದೆ ಅಂತ ಸಲ್ಲಿಸಿದ್ದಾರೆ. ಅಲ್ಲಿ ಘೋಷಣೆ ಆಗಕ್ಕೆ ಬದಲು ನಾವೇ ತೀರ್ಮಾನ ಮಾಡ್ಕೊಬಿಡೋದು ಕಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಯಾರು ಪ್ರದಾಸಿಂಹವ್ರು ಇಲ್ಲ, ಬೆಂಗಳೂರು ಹೋಗಿದ್ದಾರೆ, ಅವರು ಕರಿತಾ ಇದ್ದಾರೆ, ಅವ್ರನ್ನೂ ಸಹ ಕರಿತಾ ಇದ್ದಾರೆ, ಪ್ರದಾಸಿಂಹನವ್ರನ್ನು ಸಹ ಕರಿತಾ ಇದ್ದೆ. ಇಲ್ಲಿ ನನಗೂ ಸಹ ನನಗೆ ಗೊತ್ತಿರಲಿಲ್ಲ ವಿಷಯ ಇದು, ಎಲ್ಲ ವಿಷಯಗಳು ಗೊತ್ತಾಗಿದೆ ಅಂದಮೇಲೆ ನಾನು 3 ಗಂಟೆಗೆಲ್ಲ ನಮ್ಮದು ಕಾರ್ಯಕ್ರಮ ನಡೀತಾ ಇದೆ, ಲೋಕಸಭಾ ಕಷ್ಟದ ದೃಷ್ಟಿಯಿಂದ ಕಾರ್ಯಕ್ರಮ ನಡೀತಾ ಇದೆ. ಲೋಕಸಭಾ ಚುನಾವಣೆ ಕಷ್ಟದ ವಿಚಾರನೇ ನಾವು ಮಾತಾಡಕ್ಕೆ ಹೌದು. ಸರ್ ಒಬ್ಬೊಬ್ರು ಕೇಳಿ ಸರ್, ನನ್ ಗೊತ್ತಿರೋ ರೀತಿ ಅವ್ರ ಪಟ್ಟಿ ಹೋಗಿಲ್ಲ. ಕೇಂದ್ರ ಸರ್ವಿಸ್ ಕೇಂದ್ರದ ಒಂದು ಸೂಚನೆ ಮೇರೆಗೆ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದು ನಮಗಿಂತ ಹೆಚ್ಚಾಗಿ ನಿಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಒಂದು ರಾಷ್ಟ್ರೀಯ ಪಕ್ಷ ಆಗಿ ನೋಡಿ ನೋಡಿ, ಇಂಡಿವಿಜುವಲ್ ಒಪಿನಿಯನ್ ತಗೊಂಡಾಗ ನಾನು ಸಹ ಒಬ್ಬ ಅಧ್ಯಕ್ಷ ಆಗಿ ನಾನು ಸಹ ಇಲ್ಲ. ಅಲ್ಲಿ ಈಶ್ವರಪ್ಪನವರು 50 ನಿಮಿಷದಲ್ಲಿ ಸುಮಾರು ಒಂದು 100-150 ಜನರದ ಅಭಿಪ್ರಾಯಗಳನ್ನ ತಗೊಂಡು ಎಷ್ಟು ನಿಮಿಷದಲ್ಲಿ 50 ನಿಮಿಷ ನಿಮಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಕೇಳಿದ್ರು. ಕೆಲವರು ಪಕ್ಷದ ತೀರ್ಮಾನ ಅಂತ ಹೇಳಿದ್ದಾರೆ, ಕೆಲವರು ಯಾರು ಬೇಕೋ ಅವ್ರ ಹೆಸರು ಹೇಳಿದ್ದಾರೆ. ಅದನ್ನು ನಮಗೇನು ಹೇಳಲ್ಲ ಅವರು, ಅದನ್ನು ಅಭಿಪ್ರಾಯ ಏನು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ನೋಂಥದ್ದನ್ನು ಕೇಂದ್ರದ ಒಂದು ಇದಕ್ಕೆ ಕಳಿಸ್ಕೊಡ್ತಾರೆ ಹೊತ್ತು ರಾಜ್ಯ ನಾಯಕರ ಮೂಲಕ ನಮ್ಗೆ ಯಾರಿಗೂ ಸಹ ಗೊತ್ತಾಗಲ್ಲ. ನೋಡಿ ನೋಡಿ, ಅವತ್ತು 10 ವರ್ಷದಿಂದ ವಿಜಯಶಂಕರ್ ಟಿಕೆಟ್ ನಾನು ಹಾಸನ್ಗೆ ಹೋಗಿ ಅಂತ ಘೋಷಣೆ ಮಾಡಿದ ತಕ್ಷಣ ಅವ್ರು ಹೋದ್ರು. ಪ್ರತಾಪ್ ಸಿಂಹಂಗೆ ನಾವು ಕೆಲಸ ಮಾಡಿದ್ವಿ ಇಲ್ಲ, ಉದಾಹರಣೆಗೆ ತಾಜಾ ಉದಾಹರಣೆ ಇಲ್ಲೇ ರಾಮದಾಸ್ ಅವರು ಇಲ್ಲಿದ್ದಾರೆ, ನನ್ನ ಜೊತೆ ಶಾಸಕರಾಗಿದ್ದರು. ಪಕ್ಷದವರು ಈ ಬಾರಿ ಟಿಕೆಟ್ ನಿಮಗಿಲ್ಲ ಅಂದರು, ಬಂದ ತಕ್ಷಣ ಬಂದು ಶ್ರೀವಾಸ ಅವ್ರು ಕೆಲಸ ಮಾಡಿದ್ರು ಇಲ್ವ, ಅವ್ರನ್ನ ಗೆಲ್ಲಿಸಿದ್ರು ಇಲ್ವ. ಇಲ್ಲೇ ಕನ್ನಡಗಡೆ ನಮ್ಮ ಪಾರ್ಟಿ ವ್ಯವಸ್ಥೆ ಒಳಗಡೆ ಇಷ್ಟು ವ್ಯವಸ್ಥೆ ಕನ್ನಡಗಡೆ ಇದ್ದಾಗಲೂ ಸಹ ನಾವು ಅದಕ್ಕೆ ಭದ್ರಾಗಿರಲೇಬೇಕು. ಪ್ರತಾಪ್ ಅವ್ರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ಕೆಲಸ ಮಾಡ್ತೀವಿ, ಒಡೆಯರವ್ರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀವಿ, ಬಹುಶಃ ಅವ್ರಿಬ್ಬರು ಬೇಡ ಅಂತೇಳಿ ಕೂತಿರೋದಂತ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ಬೇಕಾಗಲ್ಲ. ಇದು ಪಕ್ಷ ಸಿದ್ಧಾರ್ಥ ಕೊಟ್ಟರು ಮಾಡ್ತೀವಿ. ಗೊತ್ತಿಲ್ಲ ಸರ್ ನಿಮಗೆ, ನಮ್ಮ ಪಕ್ಷದಲ್ಲೂ ಸುಮಾರು ಜನ ಆಕಾಂಕ್ಷಿಗಳು ಇದ್ದಾರೆ, ಕೇಳಿದ್ದಾರೆ, ನಮ್ಮ ಪಕ್ಷದಲ್ಲೂ ಸಾಕಷ್ಟು ಜನ ಕೇಳಿದ್ದಾರೆ ಕೇಳಿದ್ದಾರೆ 4-5 ಜನ ಕೇಳಿದ್ರು ಅಂತ ಮಾಹಿತಿ ನನಗೆ ನನಗೆ ನೋಡಿ ಸರ್, ನನಗೆ ಅಪ್ಲಿಕೇಶನ್ ಕೊಟ್ಟಿರೋರು ಒಂದು ಡಾಕ್ಟರ್ ಮಂಜುನಾಥ್ ಅವರು ನನಗೆ ಅಪ್ಲಿಕೇಶನ್ ಕೊಟ್ಟಿದ್ರು. ನನಗೆ ವೈಯಕ್ತಿಕವಾಗಿ ಅಪ್ಪಚ್ಚು ರಂಜನ್ ಅವರು ಸಹ ನನಗೆ ಹೇಳಿದರು, ನಾನು ಕ್ಯಾಂಡಿಡ್ ಆಗ್ತೀನಿ, ನಿಮ್ಗೊಂದು ಅವಕಾಶ ಕೊಡಿ ಅಂತ ಹೇಳಿದರು. ಈ ಥರ 2-3 ಜನ ಹೇಳಿದ್ರು. ಮತ್ತು ಅದರ ಅವ್ರನ್ನ ಹೆಸರು ಸಹ ನಾವು ಬಂದಂಥ ಸಂದರ್ಭದಲ್ಲಿ ಈಶ್ವರಪ್ಪ ಬಂದಂಥ ಸಂದರ್ಭದಲ್ಲಿ ಇದು ಅಪೇಕ್ಷೆ ಪಟ್ಟಿದ್ದಾರೆ ಅಂತೇಳಿ ನಾನು ಹೇಳಿದ್ದೇನೆ, ಅದನ್ನು ಹೇಳಿದ್ದೀನಿ, ಅವ್ರು ಗಮನಕ್ಕೆ ತಂದಿದ್ದೇನೆ. ಗೊತ್ತಿಲ್ಲ ಸರ್, ನಾವು ಯಾರು ಇಲ್ಲಿ ಕೂತಿರೋರು ಯಾರು ಮಾತಾಡ್ತಾರೆ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಮೈಸೂರು ನಗರದ ಯಾವ ನಾಯಕರಿಗೂ ಸಹ ವಿಷಯ ಗೊತ್ತಿಲ್ಲ. ಇಲ್ಲ ನಾನೇ, ಯಾಕೆಂದ್ರೆ ಇದು ನಿನ್ನೆ ಮೊನ್ನೆಯಿಂದ ಒಂದಷ್ಟು ಮೀಡಿಯಾಗಳಲ್ಲಿ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಈ ರೀತಿಯಾದಂಥ ಬೇಡ ಅನ್ನೋ ಒಂದಷ್ಟು ಜನ ಬೇಕು ಒಂದಷ್ಟು ಜನ ಅಭಿಪ್ರಾಯಗಳು ಬಂದಾಗ ನಮ್ಮ ಕಾರ್ಯಕರ್ತರಿಗೆ ನಾವು ಒಂದು ಸೂಚನೆ ಕೊಡಬೇಕು. ಆ ಸೂಚನೆ ನಾವು ಎಲ್ಲ ಕಾರ್ಯಕರ್ತರು ಕೊಡೋಕ್ಕಾಗಲ್ಲ, ವಾಟ್ಸಪ್ಪಲ್ಲಾಗಲಿ ಫೇಸ್ಬುಕ್ಕಲ್ಲಿ. ಅದರಿಂದ ನಿಮ್ಮ ಮೂಲಕ ಅವ್ರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಯಾರೇ ಕಾರ್ಯಕರ್ತರು ಈ ಗೊಂದಲದೊಳಗಡೆ ನಾವು ಇಲ್ಲ ಇರಬಾರ್ದು. ರಾಜ್ಯದ ರಾಷ್ಟ್ರೀಯ ನಾಯಕರು ಏನು ಸೂಚನೆ ಕೊಡ್ತಾರೆ, ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ, ಅವರು ನಮ್ಮ ಕ್ಯಾಂಡಿಡೇಟ್ ಅಭ್ಯರ್ಥಿ ಇರ್ತಾರೆ. ನಮಗೆ ಗೊತ್ತಿಲ್ಲ ಸರ್. ಅಲ್ಲ ನನಗೆ
ನಾನೇನಾದ್ರು ಟಿ ವಿ ಕೊಡೋದಾಗಿದ್ರೆ ಈಗಲೇ ಕನ್ಫರ್ಮ್ ಮಾಡ್ಬಿಡ್ತಾ ಇದ್ದೀನಿ. ಕಳೆದ ಚುನಾವಣೆಯಲ್ಲಿ ಸೋಲಲಿಕ್ಕೆ ಅವ್ರ ವೈಯಕ್ತಿಕ ಕಾರಣಗಳ ಕಾರಣ ನಾನಲ್ಲ ಅಂತ ಹೇಳಿ ಅವ್ರು ನೇರವಾಗಿ ಅಂದ್ರೆ ನೀವೆಲ್ಲ ಸೋಲಲಿಕ್ಕೆ ನಾನ್ ಕಾರಣ ಅವ್ರೆ ಇರ್ಬೋದು. ಅವ್ರ ಅಭಿಪ್ರಾಯ ಕರೆಕ್ಟ್ ಇರ್ಬೋದು. ಅವ್ರ ಅಭಿಪ್ರಾಯ ಅಲ್ಲ, ನನ್ನ ಅವ್ರ ಅಭಿಪ್ರಾಯದಲ್ಲಿ ಹಂಗಿರ್ಬೋದು. ನನ್ನ ನಡವಳಿಕೆ ಒಂದ್ಸ ಕೇಳಿ, ನಾನು ಸೋತಿರ್ಬೋದು, ಆದ್ರೆ ನನ್ನ ನಡವಳಿಕೆಯಿಂದ ನಮ್ಮ ಪಕ್ಷಕ್ಕೆ ಎಲ್ಲೂ ಮುಜುಗರ ಆಗಿಲ್ಲ. ಇಲ್ಲಿವರೆಗೆ ಯಾವುದೇ ರೀತಿಯಾದ ಮುಜುಗರ ಆಗಿಲ್ಲ. ಒಂದು ನನ್ನ ನಡವಳಿಕೆಯಿಂದ ನನ್ನ ಪಕ್ಷಕ್ಕೆ ಹಿನ್ನಡೆ ಆಗಿಲ್ಲ. 18,000 ಓಟನ್ನ ಜಾಸ್ತಿ ಜನ ಓಟಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಬಹುಶಃ ನನ್ನ ನಡವಳಿಕೆ ಸರಿ ಇದೆ ಅಂತ ನಂಗೆ ಅನಿಸ್ತದೆ. ಯಾರು ಸರಿ ಇಲ್ಲ ಅಂತ ಅನಿಸ್ತದೆ ಅವ್ರನ್ನೇ ಕೇಳ್ಬೇಕು. ನನಗೆ ಗೊತ್ತಿಲ್ಲ, ಕ್ಲಾರಿಫೈ ಮಾಡ್ತೀನಿ. ನನ್ನ ಪಕ್ಷಕ್ಕೆ ನನ್ನ ನಡವಳಿಕೆ ಸರಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನ ಇವತ್ತು ಮೈಸೂರು ನಗರದ ಅಧ್ಯಕ್ಷರು ಮಾಡಿದ್ದಾರೆ. ಅಂದ್ರೆ ನನ್ನ ನಡವಳಿಕೆ ಸರಿ ಇದೆ ಅಂತ ಪಕ್ಷಕ್ಕೂ ಅನಿಸಿದೆ, ಸಾರ್ವಜನಿಕರು ಅನಿಸಿದೆ. ಅಂದ್ರೆ ಇದು ನನ್ನ ನಡವಳಿಕೆ ಸರಿ ಇದೆ ಅಂತ ನಾನು ಮಾಡ್ಕೊತಾ ಇದ್ದೀನಿ. ಇಲ್ಲ ಅದು ಗೊತ್ತಿಲ್ಲ ನನಗೆ. ಅವ್ರು ಲೈವಲ್ಲಿ ಏನ್ ಮಾತಾಡ್ತಾರೆ ನನಗೆ ಒಂದು ಸೆಕೆಂಡ್ ಸರ್, ನಾನು ಆನ್ಸರ್ ಮಾಡ್ತೀನಿ. ನನಗೆ ಸ್ವಲ್ಪ ಕಾಲ್ ನೋಯ್ತು. ಅವ್ರು ಲೈವ್ ಸಹ ನಾನು ನೋಡಿದ್ರೆ ಅವ್ರು ಏನ್ ಮಾತಾಡಿದ್ರೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನಾನು ನೀವು ಹೇಳಿದಂತ ವಿಚಾರಗಳಿಗೆ ನಾನು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ. ನನ್ನ ಪಕ್ಷಕ್ಕೆ ಏನಾದ್ರು ನನ್ನ ನಡವಳಿಕೆ ಸರಿ ಇಲ್ಲ ಅಂದಿದ್ರೆ ಬಹುಶಃ ಮೈಸೂರು ನಗರದ ಅಧ್ಯಕ್ಷನಾಗುವಂತ ದೊಡ್ಡ ಒಂದು ಜವಾಬ್ದಾರಿ ನನಗೆ ಕೊಡ್ತಿರ್ಲಿಲ್ಲ ಅಂತ ನನ್ನ ಒಂದು. ಇದನ್ನೆಲ್ಲ ಲಾಸ್ಟ್ ಆನ್ಸರ್ ಮಾಡ್ತೀವಿ ಸನ್ಮಾನ್ಯ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ. ನಾನು ನೋಡಿಲ್ಲ ಸರ್ ಅದನ್ನ, ಕೇಳ್ತೀನಿ ಅದು ನಿಮ್ಮನ್ನ ಮತ್ತೆ ಕೇಳ್ತೀನಿ. ಹೇಳ್ಬಿಡಿ, ಆಮೇಲೆ ನಾನು ಹೇಳ್ತೀನಿ. ಈಗ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಪಕ್ಷಕ್ಕೆ ಯಾವುದೇ ರೀತಿ ನಮ್ಮ ಕಾರ್ಯಕರ್ತರು ಮುಜುಗರ ಕೊಡಪಡದೆ ಯಾರೇ ಅಭ್ಯರ್ಥಿ ಆದರೂ ಪಕ್ಷಕ್ಕೆ ದುಡಿಲಿ ಅಂತ ಹೇಳಿ ಈ ಒಂದು ಸೂಚನೆ ಕೊಡೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ದಯಮಾಡಿ ಎಲ್ಲ ಕಾರ್ಯಕರ್ತರು ಕೂಡ ಪಕ್ಷ ಯಾರದೇ ತೀರ್ಮಾನ ಮಾಡಿದ್ರು ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಚಿಹ್ನೆ ಬಿ ಜೆ ಪಿಯ ತೌರ್ಯವಾಗಿರೋದ್ರಿಂದ ತೌರ್ಯ ಗುರುತಿಯ ಮತ ಕೇಳಿ ಅಂತೇಳಿ ಈ ಪತ್ರಿಕಾಗೋಷ್ಠಿನ ನಾವು ಕರೆದಿದ್ದೀವಿ. ಚಿಹ್ನೆ ತೌರ್ಯವಾಗಿರೋದ್ರಿಂದ ತೌರ್ಯವಂತ ಹೇಳಬೇಕಾದ್ರಿಂದ ಒಂದು ಎಲ್ಲ ಮಾಧ್ಯಮದ ಬಂಧುಗಳಿಗೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಯಾಕಾಗಿ ಪತ್ರಿಕಾಗೋಷ್ಠಿಯನ್ನ ಮೈಸೂರು ಮಹಾನಗರದ ಅಧ್ಯಕ್ಷರು ಕರೆದಿದ್ದಾರೆ ಅಂತ. ಕಾರಣ, ನಮ್ಮ ಅಧ್ಯಕ್ಷರು ಅಂದ್ರೆ ಪಕ್ಷ. ಹಾಗಾಗಿ ಇಲ್ಲಿವರೆಗೆ ನಮ್ಮ ಪಕ್ಷ ನಡ್ಕೊಂಬಂದಿರುವಂತಹ ರೀತಿ ಏನಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಕಳೆದ ವರ್ಷ 4 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ರೂ ಕೂಡ ನನ್ನ ಪಕ್ಷ ಈ ಬಾರಿ ನಿಮಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಬೇಡ, ನಮ್ಮ ಪಕ್ಷದಲ್ಲಿ ಹಗಲು ರಾತ್ರಿ ದುಡಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಂಥ ಶ್ರೀವತ್ಸ ಅವ್ರನ್ನ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಸಹಜ ಅವರೇ ಎಷ್ಟೋ ಸಲ ಹೇಳಿದ್ದಾರೆ ನಿಮಗೆ ಟಿಕೆಟ್ ಕೊಡಲ್ಲ ರೀ, ಯಾರೋ ಕೊಡ್ಬೇಕ್ರಿ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಇಷ್ಟೇ ಹೇಳಿದ್ದು. ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತ ರೀತಿಯಲ್ಲಿ ದುಡಿದಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ, ಕೊಡಿ ನಾವು ಗೆಲ್ಲಿಸ್ಕೊಂಬರ್ತೀವಿ ಅನ್ನುವಂಥ ವಿಚಾರವನ್ನು ಅವತ್ತು ನಾನು ಹೇಳಿದೆ. ಅದರ ಪ್ರಕಾರದಲ್ಲೇ ನಮ್ಮ ಮನೆಗೆ ಸ್ವತಃ ಸಂಸದರು ಸೇರಿ ಎಲ್ಲರೂ ಕೂಡ ಬಂದಿದ್ರು, ರಾಷ್ಟ್ರೀಯ ನಾಯಕರುಗಳು ಕೂಡ ಬಂದಿದ್ರು. ಆಗ ನಾನು ಅವ್ರಿಗೊಂದು ಮಾತು ಹೇಳಿದೆ, ನನ್ನ ಕಾರ್ಯಕರ್ತರುಗಳಲ್ಲಿ ಒಂದ್ಸಲ ಕನ್ವಿನ್ಸ್ ಮಾಡಲಿಕ್ಕೆ ನನಗೆ ಟೈಮ್ ಕೊಡಿ ಅಂಥೇಳಿ 12 ಗಂಟೆಗಳ ಕಾಲ ಟೈಮ್ ತೊಗೊಂಡು ನಾನು ಎಲ್ಲ ಕಾರ್ಯಕರ್ತರನ್ನು ಕೂಡ ಕರೆದು ಮಾತನಾಡಿ ನಮ್ಮ ಮನೆಯಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ. ಸ್ವತಃ ಪ್ರತಾಪ್ ಸಿಂಹ ಅವರು ಕೂಡ ಅಲ್ಲಿಗೆ ಬಂದಿದ್ರು. ಅವ್ರು ಹೇಳಿದಂಥ ಮಾತು ಒಬ್ಬ ನಿಷ್ಠಾವಂತ ಮಾಧ್ಯಮದವರು ತಾವೇ ಕೇಳಿದ್ರಿ, ನಾನು ಇನ್ನೂ ಭೇಟಿಯಾಗಿರಲಿಲ್ಲ. ಆಗ ಒಂದು ಮಾತು ಹೇಳಿದ್ರು, ಭಾರತೀಯ ಜನತಾ ಪಕ್ಷ ಇರುವುದನ್ನೇ ನಿಷ್ಠಾವಂತ ಕಾರ್ಯಕರ್ತರ ಮೂಲಕವಾಗಿ
ಒಬ್ಬ ನಿಜವಾದಂಥ ಕಾರ್ಯಕರ್ತನಿಗೆ ಯಾವಾಗ ವಿಷಯ ಗೊತ್ತಾಗುತ್ತೆ ಅಂತಂದರೆ ಇಂಥ ಸಂದರ್ಭಗಳು ಬಂದಾಗ ಅವರು ಆಗಲೇ ಹೇಳಿದಾಗೆ ಪಕ್ಷ ತಾಯಿಯ ಸ್ಥಾನ, ಹಾಗಾಗಿ ಅವರು ಒಪ್ಪಿಕೊಂಡು ಪಕ್ಷದಲ್ಲೇ ಉಳ್ಕೊಂಡು ಪಕ್ಷದ ಸೂಚನೆಯನ್ನು ಪಾಲಿಸುವಂಥದ್ದು ಮಾಡ್ತಾರೆ ರಾಮದಾಸ್ ಅನ್ನುವಂಥ ವಿಶ್ವಾಸ ಇದೆ ಅಂತ ಅವತ್ತು ಹೇಳಿದ್ರು. ಇವತ್ತು ಕೂಡ ನಮಗೂ ಕೂಡ ಎಲ್ಲರಿಗೂ ಇದೆ, ಕೇಂದ್ರದಲ್ಲಿ ಇನ್ನೂ ಯಾರು ಏನು ಅಂತ ನಿರ್ಣಯ ಮಾಡಿಲ್ಲ, ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಮೀಟಿಂಗ್ ಆಗಿಲ್ಲ, ಪ್ರಾಸೆಸ್ಸಲ್ಲಿ ಇದೆ. ಈ ಸಂದರ್ಭದಲ್ಲಿ ಅನವಶ್ಯಕವಾದಂಥ ಚರ್ಚೆಗಳು ಬಂದಿದೆಯಲ್ಲ, ಅದಕ್ಕೋಸ್ಕರವಾಗಿ ನಾವೆಲ್ಲ ಪಕ್ಷದ ಪರವಾಗಿದ್ದೇವೆ ಮತ್ತು ಈ ಚರ್ಚೆಗಳಿಗೆ ಇನ್ನೂ ಅಂತ್ಯ ಆಗಿಲ್ಲ ಅಂತ ತಿಳಿಸುವಂಥ ಒಂದೇ ವಿಷಯ ಇಟ್ಕೊಂಡು ಇಲ್ಲಿ ಬಂದ್ವೇ ಹೊರತು ಬೇರೆ ಏನೂ ಅಲ್ಲ. ಎರಡನೇದು ಪ್ರಶ್ನೆಗಳನ್ನು ಕೇಳಿದ್ರಿ, ಯಾರೇ ಆಗಿರಲಿ ಮೈಸೂರು ಮಹಾರಾಜರ ಕೊಡುಗೆಯನ್ನು ನೆಚ್ಚಿನ ಪ್ರಧಾನಮಂತ್ರಿಗಳು ಇಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿ ಎನ್ನುವಂಥ ವಿಚಾರವನ್ನು ಹೇಳಿದ್ರು. ಬಸವಣ್ಣನವರು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾದರಿ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಿ ಹೇಳಿದ್ರು. ಅದರ ಜೊತೆಗೆ ನಾವೆಲ್ಲರೂ ಕೂಡ ಮೈಸೂರಿನವರಾಗಿದ್ದುಕೊಂಡು ಮೈಸೂರು ಜಿಲ್ಲೆಯವರು ಮಂಡ್ಯ ಜಿಲ್ಲೆ ನಾವೆಲ್ಲರೂ ಕೂಡ ಋಣಿಯಾಗಿರುವಂಥದ್ದು ಮೈಸೂರು ಮಹಾರಾಜರು ನೂರಾರು ವರ್ಷಗಳ ಕಾಲದ ಹಿಂದೆ ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ ಒಂದು ಭಾಗ. ಅವರನ್ನು ನಾವು ಮ್ಯಾನ್ ಆಫ್ ವಿಷನರಿ ಅಂತ ಕರಿತೇವೆ. ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂಥ ಕೆಲಸಗಳು ಒಂದ ಹೇಳ್ತಾ ಹೋದ್ರೆ ಅಷ್ಟಿಷ್ಟಲ್ಲ, ಮೈಸೂರು ಸಿ ಎಫ್ ಟಿ ಆರ್ ಐ ಡಿ ಎಫ್ ಆರ್ ಎಲ್ ಇಂದ ಹಿಡಿದು ನಮ್ಮ ಶ್ರವಣ ಸಂಸ್ಥೆ ಯಾವುದಿದೆ, ಕಿವಿ ಕಣ್ಣು ಕಾಣದೇ ಇದ್ದಂಥವ್ರಿಗೆ ಮಾಡುವಂಥ ಒಂದು ಶಾಲೆ ಇರ್ಬೋದು, ಅಲ್ಲಿಂದ ಪ್ರಾರಂಭ ಮಾಡಿ ರಿಸರ್ವೇಷನ್ ಅನ್ನ ಅಂದ್ರೆ ಯಾರು ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿಗೆ ರಿಸರ್ವೇಷನ್ ಕೊಡಬೇಕನ್ನುವಂಥ ಮೊದಲನೆಯ ಕೂಗನ್ನ ದೇಶದಲ್ಲಿ ಕೊಟ್ಟಂತ ಒಬ್ಬ ಮಹಾರಾಜರು ಮೈಸೂರು ಮಹಾರಾಜರು. ಸಾಮಾಜಿಕ ಭದ್ರತೆಯ ಚಿಂತನೆಯನ್ನು ಮಾಡಿದಂಥವ್ರು ಮೈಸೂರು ಮಹಾರಾಜರು. ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಗ್ಗೆ ಮಾತಾಡ್ತೀವಿ, ದೊಡ್ಡ ದೊಡ್ಡ ಹೆಚ್ ಎಲ್ ಬಗ್ಗೆ ಮಾತಾಡ್ತೀವಿ, ಹೆಚ್ ಎಂ ಟಿ ಬಗ್ಗೆ ಮಾತಾಡ್ತೀವಿ, ಯಾವುದೇ ವಿಚಾರದಲ್ಲಿ ಮಾತಾಡಿದ್ರೂ ಕೂಡ ಇವತ್ತು ಒಡೆಯರವರ ಆ ಕುಟುಂಬದ ಒಂದು ದೊಡ್ಡ ಆಶೀರ್ವಾದ ಮತ್ತು ಸಮಾಜಕ್ಕೆ ಮಾಡಿದಂಥ ಕೊಡುಗೆಗಳಿದೆ. ಮೈಸೂರಿನ ಏರ್ಪೋರ್ಟಿಂದ ಪ್ರಾರಂಭ ಮಾಡಿ ಮೈಸೂರಿನ ರೈಲ್ವೆ ಸ್ಟೇಷನಿಂದ ಹಿಡಿದು ಇಡೀ ದೇಶದಲ್ಲಿ ಮೊದಲನೆಯ ಬಾರಿಗೆ ಎಲೆಕ್ಟ್ರಿಸಿಟಿಯನ್ನು 1903ರಲ್ಲಿ ತರುವ ಮುಖಾಂತರದಲ್ಲಿ ಇಡೀ ಪ್ರಪಂಚದ ಲಾಂಗೆಸ್ಟ್ ಟ್ರಾನ್ಸ್ಮಿಷನ್ ಲೈನ್ ಕೊಟ್ಟಂತಹ ಕೀರ್ತಿ ಮೈಸೂರು ಮಹಾರಾಜರಿಗಿದೆ. ಹಾಗಾಗಿ ಒಂದು ನಿಮಿಷ ಹೇಳ್ಬಿಡ್ತೀನಿ, ಆ ದೃಷ್ಟಿಯಿಂದ ಮೈಸೂರು ಮಹಾರಾಜರನ್ನ ನಾವು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಹಾಗಾಗಿ ಬೇರೆ ಸಣ್ಣ ವಿಚಾರಗಳನ್ನ ಯಾವುದನ್ನು ಕೂಡ ನಾವು ಮಾತನಾಡೋದು ನಮ್ಗೆ ಒಳ್ಳೇದಲ್ಲ ಅನ್ನೋದಷ್ಟೇ ಮಾತ್ರ ನನ್ನ ಭಾವ. ಒಂದು ನಿಮಿಷ, ನಾವು ಕೇಂದ್ರದವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ, ಯಾರೂ ಯೋಚನೆ ಮಾಡದೇ ಇರಲ್ಲ. ಇದೇ ಪ್ರಶ್ನೆಗಳು ಮಧ್ಯಪ್ರದೇಶದಲ್ಲಿ ಮಾಧವರಾವ್ ಸಿಂಧ್ಯಾ ಕುಟುಂಬದವರು ರಾಜಕಾರಣಕ್ಕೆ ಬಂದಾಗಲೂ ಕೂಡ ಚರ್ಚೆ ಇತ್ತು. ಆದರೆ ಅದೆಲ್ಲವೂ ಸೇರಿದ್ದು ಇದ್ರ ಬಗ್ಗೆ ನಮಗಿಂತ ನಾವೆಲ್ಲ ಕಾರ್ಯಕರ್ತರುಗಳು ನಮಗಿಂತ ಹೆಚ್ಚು ರಾಷ್ಟ್ರವನ್ನು ನಡೆಸುವಂಥ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ ಅವೆಲ್ಲದರ ಬಗ್ಗೆ ಚಿಂತನೆ ಮಾಡೋರು ಅವರು, ಮತ್ತು ಅವ್ರು ಸಾರ್ವಜನಿಕವಾಗಿ ಅವ್ರು ಬಂದರೆ ಅವರೂ ಅದೆಲ್ಲವನ್ನು ಚಿಂತನೆ ಮಾಡ್ಕೊಂಡು ಬರ್ತಾರೆ. ಹಾಗೆ ಇದನ್ನು ಇಟ್ ಇಸ್ ಟೂ ಅರ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಮಾತನಾಡುವಂಥದ್ದು. ಅವ್ರನ್ನ ನಾವು ಪೂಜ್ಯ ಸ್ಥಾನದಲ್ಲಿ ನೋಡಿದ್ದೇವೆ, ಪೂಜ್ಯ ಸ್ಥಾನದಲ್ಲೇ ನೋಡುವಂಥ ವ್ಯವಸ್ಥೆ ಆಗುತ್ತೆ. ಎರಡನೇದು ಮತ್ತೊಂದು ಬಾರಿಗೆ ಹೇಳ್ತಾ ಇದ್ದೆ, ಇವತ್ತು ಮೈಸೂರಿನ ಲೋಕಸಭೆ ಸೇರಿದಾಗೆ ಮೈಸೂರು ಕೊಡಗು ಸೇರಿದಾಗೆ ಇಡೀ ಕರ್ನಾಟಕ ರಾಜ್ಯದ 28ರ ಬಗ್ಗೆ ಕೂಡ ಇವತ್ತು ಕೇಂದ್ರದ ಎಲೆಕ್ಷನ್ ಪಾರ್ಲಿಮೆಂಟರಿ ಬೋರ್ಡ್ ಸೇರಿ ನಿರ್ಣಯ ಮಾಡ್ತಾರೆ, ಅಲ್ಲಿವರೆಗೆ ಯಾವುದೂ ನಿರ್ಣಯ ಆಗಿಲ್ಲ ಅಂತ ಹೇಳಲಿಕ್ಕೋಸ್ಕರ ಬಯಸ್ತೀನಿ. ಗೊತ್ತಿಲ್ಲ ಯಾರು ಚರ್ಚೆ ಮಾಡಿದಾರೋ ಯಾರು ಬಿಟ್ಟಿದಾರೋ, ಅವರೇ ನನ್ನನ್ನು ಹೊಗಳಿದ್ರು, ಅದನ್ನು ನಾನು ತುಂಬ ಇವತ್ತು ಗೌರವಿಸ್ಕೋತೇನೆ. ರಾಮದಾಸ್ ಪಕ್ಷಕ್ಕೋಸ್ಕರವಾಗಿ ಎಲ್ಲ ತ್ಯಾಗವನ್ನು ಮಾಡ್ಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿದ್ರು. ನನ್ನ ಬಿಟ್ಟ ಮೇಲೂ ಕೂಡ ಅದೇ ರೀತಿಯಾದಂಥ ಮಾಧ್ಯಮದ ಮುಂದೆ ನನ್ನನ್ನು ಅಪ್ರಿಷಿಯೇಟ್ ಮಾಡಿದರೆ ಈಸ್ ಎನ್ ಎಕ್ಸಾಂಪಲ್ ಅಂತ ಹೇಳಿದರೆ ಈಗಲೂ ನಾನು ಎಕ್ಸಾಂಪಲ್. ನಾಳೆ ಬೆಳಗ್ಗೆ ಇವರಿಗೆ ಟಿಕೆಟ್ ಕೊಟ್ಟರು ಕೂಡ ಕಳೆದ ಬಾರಿಗಿಂತನೂ ಹೆಚ್ಚಿನ ಮತದಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ. 2014ಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ಪಾರ್ಟಿಗೋಸ್ಕರ ನಮ್ಮ ನಮ್ಮ ಖರ್ಚುಗಳನ್ನು ನಾವೆಲ್ಲರೂ ಹಾಕ್ಕೊಂಡು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ. ಹಾಗಂತ ಅವ್ರಿಗೆ ಅಂತಲ್ಲ, ಪಕ್ಷದ ವಿಚಾರ, ಅವರು ನಮ್ಮ ಪ್ರತಿನಿಧಿ, ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಲೀಡರ್. ಹಾಗಾಗಿ ಲೀಡರ್ ಅಂತಲೇ ಗೌರವ ನಾವು ಕೊಡ್ತಾ ಇದ್ದೀವಿ, ಅದನ್ನು ಬಿಟ್ಟು ಬೇರೆ ಇನ್ಯಾವುದು ನಮ್ಮ ಮುಂದೆ ಇಲ್ಲ.
ನಾನು ಸೋತೆ ಇಲ್ವಲ್ಲ, ಬಿಟ್ಕೊಟ್ಟಿದ್ದೀನಲ್ಲ, ನಾನು ಸೋತೆ ಇಲ್ಲ. ಅಲ್ಲ ಅಲ್ಲ, ಅದೆಲ್ಲ ಬೇರೆ, ಅದ್ರ ಹೇಳದ್ನಲ್ಲ, ಅದಕ್ಕೆ ಉತ್ತರನ ನಮ್ಮ ಅಧ್ಯಕ್ಷ ಆಗ್ಲೇ ಕೊಟ್ರು. ಗೊತ್ತಿಲ್ಲ, ಅವ್ರು ಯಾರಿಗೋ ಏನೋ ಸಮಸ್ಯೆ ಆಗಿರ್ಬೋದು, ಅದು ನಮಗ್ ಗೊತ್ತಿಲ್ಲ. ಇಲ್ಲಪ್ಪ, ನಾನು ಯಾರಿಗೋ ನನ್ನದನ್ನ ಬೇರೆಯವ್ರು ಯಾರಿಗೋ ಒಂದು ಪಾಠ ಹೇಳುವಂತ ವ್ಯಕ್ತಿ ಅಲ್ಲ. ನನ್ನ ಜೀವನದಲ್ಲಿ, ನಮ್ಮ ಪಕ್ಷದಲ್ಲೂ ಎಷ್ಟೋ ಜನಕ್ಕೆ ಆ ಥರದ ಉದಾಹರಣೆಗಳು ಬಂದಿದೆ. ನನ್ನ ಜೀವನದಲ್ಲಿ ಬಂದಂತ ಪರೀಕ್ಷೆ ಕಾಲದಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಅನ್ನುವಂತ ತೃಪ್ತಿ ನನಗಿದೆ. ಹಾಗಾಗಿ ನನ್ನ ಜೀವನವನ್ನು ಇವತ್ತು ನೀವು ನೋಡಿದ್ರಿ, ಸೋ ಬಿಟ್ಕೊಟ್ಟ ನಂತರದಲ್ಲೂ ಇವತ್ತು ರಾಜ್ಯಾದ್ಯಂತ ಸ್ವನಿಧಿ ಯೋಜನೆ, ವಿಶ್ವಕರ್ಮ ಯೋಜನೆ ಇವೆಲ್ಲದರ ಜೊತೆಗೆ ಕ್ಲಸ್ಟರ್ ಜವಾಬ್ದಾರಿ ಕೂಡ ತಗೊಂಡಿದ್ದೀನಿ. ಹಾಗಾಗಿ ನನ್ನ ತಾಯಿ ಸ್ಥಾನ ನಾನಿದ್ದೀನಿ, ಬೇರೆಯವ್ರ ಬಗ್ಗೆ ನಾ ಹೇಳಲ್ಲ. ಗೊತ್ತಿಲ್ಲ ಅದು, ಅದು ಕೇಂದ್ರದ ನಾಯಕರುಗಳಿಗೆ ಸೇರಿದಂಥದ್ದು. ನಾನು ಯಾವಾಗಲೂ ಮಾತಾಡ್ತೀನಿ, ನಾನು ಪ್ರತಿ ನಾನು 20 ವರ್ಷಗಳ ಕಾಲ ಶಾಸಕನಾದಾಗ ನಾನು ಯಾವಾಗ ಯಾವಾಗ ಶನಿವಾರ ದಿವಸ ಮೈಸೂರಿನಲ್ಲಿದ್ದೆ, ಆಗ ಸರ್ಕಾರಿ ಶಾಲೆಗಳು ಮತ್ತು ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಾ ಇದ್ದೆ. ಹೋದಾಗ ಮೈಸೂರು ಮಹಾರಾಜರ ಕೊಡುಗೆಗಳು ಏನು ಅಂತ ಮಕ್ಕಳಿಂದ ಕೇಳ್ತಾ ಇದ್ದೆ. ಬಹುತೇಕ 2-3 ಜನ ಮಕ್ಕಳುಗಳಿಗೆ ಬಹುಮಾನವನ್ನು ಕೂಡ ಕೊಟ್ಟು ಬರ್ತಾ ಇದ್ದೆ. ಹಾಗಾಗಿ ನನ್ನ ಹೃದಯದಲ್ಲಿ ಅವರಿಗೆ ಆ ಸ್ಥಾನ ಇದೆ. ಗೊತ್ತಿಲ್ಲ ಅವ್ರನ್ನ ಕೇಳಿ, ನಮಗ್ ಗೊತ್ತಿಲ್ಲ ಅವ್ರನ್ನ ಕೇಳಿ. ಅಲ್ಲ, ನಮಗ್ ಗೊತ್ತಿಲ್ಲಲ್ಲ, ಇಲ್ಲ ಅವ್ರಿಗೆ ಟಿಕೆಟ್ ಸಿಗ್ತಾ ಇದೆ ತಪ್ಪಿದೆ ಏನು ನಾವು ಹೇಳುವಷ್ಟು ಒಂದು ಶಕ್ತಿ ನಮ್ದಲ್ಲ. ನಾವು ಸಾಮಾನ್ಯ ಕಾರ್ಯಕರ್ತರು, ಡಿಸೈಡ್ ಮಾಡಬೇಕಾಗಿದ್ದು ಪಾರ್ಲಿಮೆಂಟರಿ ಬೋರ್ಡ್. ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಸೇರಿಲ್ಲ, ಸೇರಿದಂತ ಸಂದರ್ಭದಲ್ಲಿ ಯಾರು ಕೊಡಬೇಕು ಯಾರು ಬಿಡಬೇಕು ಅನ್ನುವಂಥ ವಿಚಾರ ಬರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಭಾರತೀಯ ಜನತಾ ಪಕ್ಷದಲ್ಲಿ ಸಹಜವಾಗಿ ನೀವು ಕಾಣುವಂಥದ್ದು ಯಾವುದೇ ಜಾತಿ ಧರ್ಮ ಎಲ್ಲವನ್ನ ಮೀರಿ, ಹಣ ಇದೆಯಾ ಇಲ್ವಾ ಗುಂಡ ಇದ್ದ ಎಲ್ಲವನ್ನ ಮೀರಿ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷ ಗೆಲ್ಲಿಸ್ತಾರೆ. ಟಿಕೆಟ್ ಸಿಗ್ಬೇಕು ಅನ್ನೋ ವಿಚಾರದಲ್ಲಿ ನೀವು ಕೂಡ ಸ್ಟ್ಯಾಂಡಿಂಗ್ ಹೇಳಿದ್ರಿ, ಸಿಗ್ಬೇಕು ಅಂತ ಹೇಳಿದ್ರಿ, ಇವಾಗ ಏನು ಸ್ಟ್ಯಾಂಡಿಂಗ್? ನಾವು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶನೂ ಹೇಳಿದ್ದಾರೆ. ಒಂದು, ಈಗಾಗಲೇ ಟಿಕೆಟ್ ನಿರಾಕರಣೆ ಆಗಿಲ್ಲ ಮೊದಲನೇದು. ಎರಡನೇದು, ಯದುವೀರವರು ಬಂದರೆ ಭಾರತೀಯ ಜನತಾ ಪಾರ್ಟಿ ಯಾರೇ ಬಂದರೂ ಬೆಂಬಲ ಕೊಡುತ್ತೆ ಅನ್ನೋದನ್ನು ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ನಾವು ಮೊನ್ನೆ ಮಾತನಾಡಿದಂಥ ಸಂದರ್ಭದಲ್ಲೂ ಟಿಕೆಟ್ ತಪ್ಪಬಹುದಾ ಅಂತ ತಾವೆಲ್ಲ ಕೇಳಿದಾಗಲೂ ಇಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಮೊನ್ನೆ ನಾವು ವ್ಯಕ್ತಪಡಿಸಿದ್ವಿ. ಅದೇ ಹಿನ್ನೆಲೆಯಲ್ಲೂ ಈಗಲೂ ಇದ್ದೀವಿ, ಈಗಲೂ ಅವ್ರಿಗೆ ಸಿಗಬಹುದು. ಯಾಕೆಂದರೆ ಕೇಂದ್ರದ ನಮ್ಮ ಕೇಂದ್ರದ ನಾಯಕತ್ವ ಈಗ ಅವ್ರನ್ನ ಬೆಂಗಳೂರಿಗೆ ಕರೆದು ಮಾತನಾಡಲಿಕ್ಕೆ ಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ, ಅವ್ರಿಗೆ ಸಿಗಲೂಬಹುದು. ಹಾಗಾಗಿ ಏನು ಡೆಸ್ಪರೇಟ್ ಆಗಿ ನೆನ್ನೆ ಏನು ಫೇಸ್ಬುಕ್ಕಲ್ಲಿ ಒಂದು ಭಾವನಾತ್ಮಕವಾಗಿ ಏನು ತೋಡ್ಕೊಂಡಿದ್ದಾರಲ್ಲ, ಹಾಗಾಗಿ ಆ ಥರ ಎಲ್ಲ ಮಾಡೋದು ಬೇಡ. ತಾವು ನಿಮಗೇ ಸಿಗಬಹುದು, ಇನ್ಯಾರಿಗೆ ಸಿಕ್ಕಿದ್ರೂ ನೀವು ನಮ್ಮ ಜೊತೆನೆ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಆತಂಕಕ್ಕೆ ಒಳಗಾಗಬೇಡಿ ಅನ್ನೋಂಥ ಮನವಿಯನ್ನು ನಾನು ನಿಮ್ಮ ಮುಖೇನ ಅವ್ರಿಗೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಿಗ್ಬೋದು, ಇನ್ನೂ ಏನು ಈಗ ಕೊಡೋದಿಲ್ಲ ಅಥವಾ ಪ್ರತಾಪ್ ಸಿಂಹ ಅವ್ರಿಗೆ ತಪ್ಪಿದೆ ಯದುವೀರ್ ಅವರಿಗೆ ಅನ್ನುವಂಥದ್ದು ಏನು ಈಗೇನು ಹೇಳಿಲ್ಲ, ನಮ್ಮ ಹತ್ರ ಯಾರ ಹತ್ರನೂ ಹೇಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಸಿಗ್ಬೋದು. ಹಾಗಾಗಿ ಆತಂಕಕ್ಕೆ ಒಳಗಾಗೋದು ಬೇಡ, ಭಾವನಾತ್ಮಕಕ್ಕೆ ಒಳಗಾಗಿ ಸ್ಟೇಟ್ಮೆಂಟ್ ಮಾಡೋದು ಬೇಡ ಅನ್ನೋ ಮನವಿಯನ್ನು ನಾನು. ಡ್ಯಾಮೇಜ್ ಅನ್ನೋಕ್ಕಿಂತ ಸ್ವಲ್ಪ ಮುಜುಗರ ಆಗುತ್ತೆ. ಏನಂದರೆ ಮಾಡ್ತಾ ಇರುವ ಕಾರ್ಯಕರ್ತರಿಗೆ, ಅವರನ್ನು ನಂಬಿರುವ ಅಥವಾ ಅವರನ್ನು ಪ್ರೀತಿಸುವ ವೋಟರ್ಸ್ಗೆ ಪ್ರಾರಂಭದಲ್ಲಿ ಒಂದಷ್ಟು ಮುಜುಗರ ಅಂತೂ ಆಗುತ್ತೆ. ಹಾಗಾಗಿ ಆ ಥರ ಮುಜುಗರ ಮಾಡುವಂಥದ್ದು ಬೇಡ. ನಾಳೆ ನೀವೇ ನಿಂತ್ಕೊಂಡು ಗೆಲ್ಲಿಸ್ಬೇಕು. ಬೆಳಗ್ಗೆನವರು ಕಾರ್ಯಕರ್ತರ ಸಭೆಯಲ್ಲೂ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ನಾನಂತೂ ನಿಮ್ಮೆಲ್ಲರನ್ನೂ ಗೆಲ್ಲಿಸ್ಕೋತೀನಿ, ನನಗೆ ತಪ್ಪಿದ್ರು ಗೆಲ್ಲಿಸ್ಕೋತೀನಿ ಅನ್ನೋ ಮಾತನ್ನು ಹೇಳಿರುವ ಕಾರಣಕ್ಕೆ
ಆ ರೀತಿ ನೆನ್ನೆ ಏನು ಫೇಸ್ಬುಕ್ಕಲ್ಲಿ ಬಂದಿದೆ, ಯಾರು ವಿಚಲಿತರಾಗಬೇಕಾಗಿಲ್ಲ, ಸ್ವತಃ ಪ್ರತಾಪ್ ಸಿಂಹ ಅವರು ವಿಚಲಿತರಾಗಬೇಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ಳೋಕೆ ನಾವೆಲ್ಲ ಅಲ್ಲ. ಏನಂದ್ರೆ ಯಾವುದು ಕ್ಲಾರಿಟಿ ಇಲ್ಲ, ಸುಮ್ ಸುಮ್ನೆ ನಾವು ನಂಬಿಕೊಂಡು ಮಾಧ್ಯಮದ ವಿಷಯ ನಂಬಿಕೊಂಡು ನಿಮ್ಗೆ ಸಿಗಲ್ಲ ಅಂತ ಹೆಂಗ್ ಹೇಳದ? ಇಲ್ಲ, ಅದನ್ನೇ ಆ ಮನವಿಯನ್ನೇ ಮಾಡ್ಕೋತಾ ಇದೀವಿ. ನೀವು ನಮ್ ಲೀಡರ್ ನಾವ್ ಹೇಳ್ತಿರೋದು ಹೇಳಿದೀವಿ. ಏನಂದ್ರೆ ಪ್ರತಾಪ್ ಸಿಂಹ ಅವರು ಅಲ್ಲ, ಏನಂದ್ರೆ ಇನ್ನು ಟಿಕೆಟ್ ಮಿಸ್ ಆಗಿದೆ ಅಂತಾನೆ ಇಲ್ಲ, ಹಾಗಾಗಿ ಆತರ ಹೇಳ್ಬೇಡಿ ಅಂತ ನಾವ್ ಹೇಳ್ತಾ ಇದೀವಿ. ಟಿಕೆಟ್ ಮಿಸ್ ಆದ ಮೇಲೆ ಹೇಗ್ ನಡ್ಕೋತಾರೆ ಅನ್ನೋದು ನಮ್ಗೂ ಗೊತ್ತಾಗುತ್ತೆ ಮುಂದಿನ 48 ಗಂಟೆ ಕಾಲದಲ್ಲಿ. ಆದ್ರೆ ಈಗಾಗ್ಲೇ ಅನ್ಕೋಬೇಡಿ ಅಂತ ಮನವಿ ಮಾಡ್ತೀವಿ. ಎಚ್ಚರಿಕೆ ಅಲ್ಲ, ಒಂದ್ ಮನವಿ ಮಾಡ್ಕೋ. ನಮ್ ಲೀಡರ್ ಸರ್ ಅವರು ಏನಂದ್ರೆ, ನಮ್ಮ ಲೀಡರ್ 10 ವರ್ಷ ಮೈಸೂರನ್ನ ಆಳಿದ್ದಾರೆ, ಯೋಜನೆಗಳನ್ನ ತಂದಿರೋದು, ಯಾವುದು ನಾವು ಇಲ್ಲ ಅಂತ ಇಲ್ಲ. ಹಾಗಾಗಿ ನಿಮಗೆ ಏನು ಆತಂಕ ಬೇಡ, ನಿಮಗೂ ಆಗ್ಬಹುದು ಅನ್ನುವಂಥದ್ದನ್ನ, ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನೀವು ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡಲೇಬೇಕು, ತಪ್ಪಿಸ್ಕೊಳಕಂತೂ ಆಗಲ್ಲ. ಆ ರೀತಿ ಏನೂ ಇಲ್ಲ. ಧನ್ಯವಾದಗಳು. ಯಾವ ನಾಯಕರಿಗೂ ಸಹ ಆಸಕ್ತಿ ಇಲ್ಲ. ಕೇಂದ್ರ ಮಂಡಳಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿದ್ದೇವೆ. ನೋಡಿ, ಇಲ್ಲಿ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ವಿಚಾರ, ಈ ವಿಚಾರ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಪಕ್ಷದಲ್ಲೂ ಒಡಕಿಲ್ಲ. ಅವ್ರ ಬಗ್ಗೆ ಟಿಕೆಟನ್ನು ಬದಲಾಯಿಸ್ಬೇಕು ಅಂತಕ್ಕಂಥ ಪ್ರಯತ್ನನೂ ಇಲ್ಲಿ ಕೂತಿರೋರು ಯಾರು ಮಾಡಿಲ್ಲ. ಅದಕ್ಕೆ ನಿಮ್ಮ ಮೂಲಕ ಮಾಧ್ಯಮ ಮೂಲಕನೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದೇ ಹೊರತು ನಮ್ಮ ಪಕ್ಷದಲ್ಲೂ ಸಹ ಯಾರು ಸಹ ಪ್ರತಾಪ್ ಸಿಂಹನ್ ಚೇಂಜ್ ಮಾಡ್ಬಿಡ್ತೀವಿ ಅಂತಕ್ಕಂಥ ಸೂಚನೆ ನಮ್ಗೇನು ಕೊಟ್ಟಿಲ್ಲ ಇಲ್ಲಿವರೆಗೆ. ನಮಗೆ ಗೊತ್ತಿರ್ತಕ್ಕಂಥ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಚಾರನ ಸಾರ್ವಜನಿಕರು ನಂಬ್ತಾ ಇದ್ದಾರೆ, ನಮ್ಮ ಪಕ್ಷದ ಮುಖಂಡರುಗಳು ಮಾಧ್ಯಮದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾವು ಈಗ ಮೊನ್ನೆ ಹೇಳಿದ್ರ, ನೀವು ಈಗ ತಾನು ಹೇಳಿದ್ರಲ್ಲ ಕೆಲವರೆಲ್ಲ ಚೇಂಜ್ ಮಾಡಿಸ್ಕೊತಾರೆ ಆ ಥರದ್ದೆಲ್ಲ ಗೊಂದಲಗಳನ್ನ ಕಾರ್ಯಕರ್ತರಲ್ಲಿ ಬರಬಾರ್ದು. ಯಾರು ಹೇಳಿರಲಿ ಬಿಟ್ಟಿರಲಿ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಮತ್ತು ರಾಜ್ಯ ನಾಯಕರುಗಳಲ್ಲಿ ಏನಾದರೂ ಗೊಂದಲ ಇದೆ ಅಂದರೆ ಅದರಲ್ಲೂ ಸಹ ಯಾರೂ ಇಲ್ಲ. ರಾಜ್ಯ ನಾಯಕರುಗಳು ಅವರ ವಿಚಾರಗಳನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದಾರೆ. ಈಗಾಗಲೇ ಯಾರಿಗೆ ಟಿಕೆಟ್ ಕೊಡೋಕ್ಕೆ ಯೋಗ್ಯ ವ್ಯಕ್ತಿಗಳಿದೆ ಅಂತ ಸಲ್ಲಿಸಿದ್ದಾರೆ. ಅಲ್ಲಿ ಘೋಷಣೆ ಆಗೋಕ್ಕೆ ಬಂದು ನಾವೇ ತೀರ್ಮಾನ ಮಾಡ್ಕೊಬಿಡೋದು ಕಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಯಾರು ಪ್ರತಾಪ್ ಸಿಂಹ ಅವರು ಇಲ್ಲ, ಬೆಂಗಳೂರು ಹೋಗಿದ್ದಾರೆ. ಅವರು ಕರಿತಾ ಇದ್ದೆ, ಅವ್ರನ್ನೂ ಸಹ ಕರಿತಾ ಇದ್ದೆ, ಪ್ರತಾಪ್ ಸಿಂಹನವ್ರನ್ನೂ ಸಹ ಕರಿತಾ ಇದ್ದೆ ಇಲ್ಲಿ. ನನಗೂ ಸಹ ನನಗೆ ಗೊತ್ತಿರಲಿಲ್ಲ ವಿಷಯ ಇದು. ಎಲ್ಲ ವಿಷಯಗಳು ಗೊತ್ತಾಗಿದೆ ಅಂದಮೇಲೆ ನಾನು 3 ಗಂಟೆಗೆ ಎಲ್ಲ ನಮ್ಮದು ಕಾರ್ಯಕ್ರಮ ನಡೀತಾ ಇದೆ, ಲೋಕಸಭಾ ಕಷ್ಟದ ದೃಷ್ಟಿಯಿಂದ ಕಾರ್ಯಕ್ರಮ ನಡೀತಾ ಇದೆ. ಲೋಕಸಭಾ ಚುನಾವಣೆ ಕಷ್ಟದ ವಿಚಾರನೇ ನಾವು ಮಾತಾಡಕ್ಕೆ ಹೌದು. ಸರ್ ಒಬ್ಬೊಬ್ರು ಕೇಳಿ ಸರ್, ನನ್ಗೆ ಗೊತ್ತಿರೋ ರೀತಿ ಯಾವ ಪಟ್ಟಿ ಹೋಗಿಲ್ಲ. ಕೇಂದ್ರದ ಒಂದು ಸೂಚನೆ